वीक्षक नमस्ते इवतना प्राइम टाइम कार्यक्रम के स्वागत सर इवतना प्राइम डिबेट कार्यक्रम ना चर्चे माता विचार जो राज्यदू चर्चे आगता विचार जो इवतना दिन करावली भाग सण मटिगे चर्चा विषय किच्चु हब्बिसिद विचार याकंद्रे नम करावली भाग मठाधीशर स्वामीजी इवतना दिन बीदिगिळुत्तारेलू कड़े सेरतारे कड़े सेरिकोंडु घोषवाक्यव हाक्ता इद्दारे राज्य सरकार विरुद्ध तम्म हकुगळिगोस्कर समाज मेले आगता गोंदलगळिगोस्कर अन्यायक्कोस्कर ध्वनियन्न एत्तिद्दारे अन्नुवंतद्दु अक्षरशः सत्य अन्नुवंतद्दु इवत्तवर मातिनल्लि केळि बर्ता इत्तु याकंद्रे एल्ला मठाधीशरुगळु ओंदागिद्दारे मोन्ने हुब्बळ्ळियल्लू कूड इदे रीति आगित्तु तदनंतर पेजवर श्रीगळु कूड ई बग्गे ध्वनियन्न एत्तिद्रु इदीग करावळि भागद एल्ला स्वामीजिगळु मठाधीशरुगळु ध्वनियन्न एत्तिद्दारे कारण इष्टे हिंदू समाजद मेले हिंदू धर्मद मेले एल्लो ओंदकडे ಈಗಿನ ಸರ್ಕಾರ ತದ್ವಿರುದ್ಧವಾಗಿ ಹೋಗ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ಈ ಮಠಾಧೀಶರುಗಳು ಇವತ್ತಿನ ದಿನ ನೀಡಿದಂತೂ ಕೂಡ ಸತ್ಯ ಯಾಕಂತ ಬಂದಾಗ ಇವರ ಪ್ರಮುಖವಾಗಿರುವಂತ ಕೆಲವು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಮಾಡಿರುವಂತ ಇವರ ಒಂದು ಪ್ರೆಸ್ ಮೀಟ್ ಯಾವ ರೀತಿ ಇತ್ತು ಅಂತ ಬಂದಾಗ ರಾಜ್ಯಾದ್ಯಂತ ಸದ್ದು ಸುದ್ದಿ ಮಾಡ್ತಾ ಇರುವಂತದ್ದು ಜೊತೆಗೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇರುವಂತ ಮತಾಂತರ ನಿಷೇಧ ಕಾಯ್ದೆಯನ್ನು ರದ್ದುಪಡಿಸುವಂತ ವಿಚಾರ ಜೊತೆಗೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ರದ್ದುಪಡಿಸುವಂತ ವಿಚಾರ ಜೊತೆಗೆ ಲವ್ ಜಿಹಾದ್ ಅನ್ನುವಂತ ವಿಚಾರ ಜೊತೆಗೆ ಆಂಟಿ ಕಮ್ಯುನಲ್ ವಿಂಗ್ ಎಲ್ಲಾ ವಿಚಾರದ ಬಗ್ಗೆ ಇವತ್ತು ಸ್ವಾಮೀಜಿಗಳು ಯಾಕೆ ಮಾತಾಡ್ತಾರೆ ಅನ್ನುವಂತ ಪ್ರಶ್ನೆಯನ್ನು ಬಂದಾಗ ನೇರವಾಗಿ ಗೋಹತ್ಯೆ ವಿಚಾರ ಈ ಹಿಂದಿನಲ್ಲೂ ಕೂಡ ರಾಜಕೀಯ ಸಂಘರ್ಷವಾಗಿ ಬಹಳಷ್ಟು ವಿಚಾರಗಳನ್ನ ಬಹಳಷ್ಟು ಘಟನೆಗಳನ್ನ ಪಡೆದುಕೊಂಡಿತ್ತು ತಿರುಗಳನ್ನ ಪಡೆದುಕೊಂಡಿತ್ತು ಅದೇ ರೀತಿ ಮತ್ತೆ ಇಂತಹ ಪರಿಸ್ಥಿತಿಗಳು ಆಗಬಾರದು ಗೋವು ಅಂತ ಬಂದಾಗ ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜ್ಯನೀಯವಾಗಿರುವಂತ ಸ್ಥಾನಮಾನ ಇದೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ರದ್ದು ಯಾಕೆ ಮಾಡ್ತೀರಿ ಅನ್ನುವಂತ ವಿಚಾರದಲ್ಲಿ ಇವತ್ತು ಸ್ವಾಮೀಜಿಗಳು ನೇರವಾಗಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಟ್ ದಿ ಸೇಮ್ ಟೈಮ್ ಮತಾಂತರ ನಿಷೇಧ ಕಾಯ್ದೆಯನ್ನ ರದ್ದುಪಡಿಸುವಂತದ್ದು ಏನಿತ್ತು ಅನ್ನುವಂತ ಪ್ರಶ್ನೆಯನ್ನು ಕೂಡ ಸ್ವಾಮೀಜಿಗಳು ನೇರವಾಗಿ ಕೇಳಿದ್ದಾರೆ ಏನು ಹೇಳಿದ್ದಾರೆ ಇವತ್ತಿನ ದಿನ ಸ್ವಾಮೀಜಿಗಳು ಕರಾವಳಿ ಭಾಗದಲ್ಲಿರುವಂತ ಮಠಾಧೀಶರು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ನೋಡ್ಕೊಂಬನ್ನಿ ರಾಜ್ಯದಲ್ಲಿ ಜೋರಾದ ಗೋಹತ್ಯೆ ಮತಾಂತರ ನಿಷೇಧ ರದ್ದತಿ ಜಟಾಪಟಿ ಪೇಜಾವರ ಶ್ರೀನಂತರ ಕೈ ಸರ್ಕಾರದ ನಡೆಗೆ ಕರಾವಳಿ ಸಂತ ಸಮುದಾಯ ಆಕ್ರೋಶ ಗೋಹತ್ಯೆ ನಿಷೇಧ ಕಾಯ್ದೆ ಹಿಂದಕ್ಕೆ ಪಡೆದುಕೊಳ್ಳುವುದು ಮತಾಂತರ ಕಾಯ್ದೆಯನ್ನು ರದ್ದುಪಡಿಸುವುದು ಲವ್ ಜಿಹಾದ್ ಪ್ರಕರಣಗಳನ್ನು ಹತ್ತಿಕ್ಕದಿರುವುದು ಹಿಂದೂ ಸಂಘಟನೆ ನಾಯಕರ ವಿರುದ್ದ ಗಡಿಪಾರು ಪ್ರಕ್ರಿಯೆ ನಡೆಸ್ತಾ ಇರುವುದು ಸೇರಿದಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಹಿಂದೂ ವಿರೋಧಿ ನೀತಿಗಳನ್ನು ಕೈಗೊಂಡಿರುವುದು ಸರಿಯಲ್ಲ ಇದನ್ನ ಇಡೀ ಸಂತ ಸಮುದಾಯ ಖಂಡಿಸುತ್ತೆ ಅಂತ ಮಂಗಳೂರಿನಲ್ಲಿ ವಿವಿಧ ಮಠಗಳ ಮಠಾಧಿಪತಿಗಳು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾನಿಲ ಕ್ಷೇತ್ರದ ಮೋಹನದಾಸ ಸ್ವಾಮೀಜಿ ಸೆಪ್ಟೆಂಬರ್ 10 ರ ಬಳಿಕ ನಮ್ಮ ಮನವಿಯನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜ್ಯಪಾಲರಿಗೆ ಗೃಹ ಸಚಿವರಿಗೆ ಸಲ್ಲಿಸುತ್ತೇವೆ ನಾವೆಲ್ಲರೂ ಸಂತ ಸಮುದಾಯದ ಒಟ್ಟು ಸೇರಿ ಅವರನ್ನು ಮುಖತಃ ಭೇಟಿ ಮಾಡಲಿದ್ದೇವೆ ಅಂತ ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಹಿಂದುಗಳಿಗೆ ಆಘಾತ ಆಗತಕ್ಕಂತ ಘಟನೆಗಳನ್ನು ಬಿಟ್ಟು ಮುಂದೆ ಈ ರಾಜ್ಯವನ್ನು ಅಭಿವೃದ್ಧಿಪಡಿಸತಕ್ಕಂತ ಮತ್ತು ದೇಶದ ಅಸ್ತಿತ್ವದಲ್ಲಿ ಈ ದೇಶವನ್ನು ಉಳಿಸಿ ಬೆಳೆಸತಕ್ಕಂತ ಒಂದು ಜವಾಬ್ದಾರಿಯುತವಾದಂತ ಅಧಿಕಾರಿಯಾಗಿ ಏನವರಿಗೆ ಅಧಿಕಾರ ಸಿಕ್ಕಿದೆ ಅದನ್ನು ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ ಐಕ್ಯತೆಯನ್ನು ಬೆಳಗಿಸುವಂತಹ ಒಂದು ಕರ್ತವ್ಯ ಒಂದು ಧರ್ಮ ಆ ಧರ್ಮ ಪತ್ನಿ ಮತ್ತು ಕರ್ತವ್ಯ ಪತ್ನಿಯನ್ನು ನಿಭಾಯಿಸಲಿಕ್ಕೆ ಸಂತರು ಯಾವುದಕ್ಕೂ ಬದ್ಧರಾಗಿರ್ತಾರೆ ಅನ್ನುವಂತಹ ಮಾತನ್ನು ಉಪವಾಸ ಸತ್ಯಾಗ್ರಹ ಆಗಲಿ ಮುಂದೆ ಆಗತಕ್ಕಂಥ ಎಲ್ಲ ಸನ್ನಿವೇಶಕ್ಕೂ ದೇಶದಲ್ಲಿ ಐಕ್ಯತೆಯ ಜೊತೆಯಲ್ಲಿ ಐಕ್ಯಮತ್ಯದಲ್ಲಿ ಆ ಒಗ್ಗಟ್ಟಿನ ಬಲ ಏನಿದೆ ಅನ್ನೋದನ್ನು ತೋರಿಸುವಂತ ಶಕ್ತಿಯಾಗಿ ಈ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಒಡಿಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮೀಜಿ ಮಾತನಾಡಿ ನಾವೆಲ್ಲರೂ ಒಟ್ಟು ಸೇರಿ ಹಿಂದೂ ಸಮುದಾಯದ ಮೇಲೆ ಆಗುವ ಕೆಲವು ಸರ್ಕಾರದ ನಿರ್ಣಯಗಳಿಂದ ಗೊಂದಲ ಆಗುವುದರಿಂದ ಸಂತರು ಎಲ್ಲ ಒಗ್ಗಟ್ಟಾಗಿ ಹೋರಾಟಕ್ಕೆ ಸಿದ್ಧತೆ ಪಡೆದಿದ್ದಾರೆ ಅಂತ ಹೇಳಿದರು ಸಮಾಜಕ್ಕೆ ತೊಂದರೆ ಆದಾಗ ಸಂತ ಸಮುದಾಯ ಒಗ್ಗಟ್ಟಾಗಿ ನಿಲ್ಲುತ್ತೆ ಅಂತ ಹೇಳಿದರು ನಮ್ಮ ಸರ್ಕಾರವು ಈಗಾಗಲೇ ಒಂದು ಕೆಲವೊಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಯಾಕಂದ್ರೆ ಗೋಹತ್ಯೆ ನಿಷೇಧ ಎನ್ನುವಂಥ ಒಂದು ಕಾಯ್ದೆಯನ್ನು ಮತ್ತೆ ರದ್ದುಪಡಿಸುವ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಅದರಿಂದ ಅದು ರದ್ದುಪಡಿಸುವಂಥದ್ದು ಪಡಿಸಿದರೆ ಒಂದಷ್ಟು ಸಮಾಜದಲ್ಲಿ ಅಶಾಂತಿ ಇತ್ಯಾದಿ ಆಗುವಂಥ ಸಾಧ್ಯತೆ ಇದೆ ಅದರಿಂದ ಅದು ಉತ್ತಮ ಅಲ್ಲ ಅಂತ ನಮ್ಮದೊಂದು ಸೂಚನೆಗಳು ನಾವೆಲ್ಲ ಸಂತರು ಒಟ್ಟಾಗಿಕೊಂಡು ಒಂದಷ್ಟು ಮತಾಂತರದ ನಿಷೇಧದ ಬಗ್ಗೆಯೂ ಅದನ್ನು ಮತ್ತೆ ತರುವ ಒಂದು ಪ್ರಯತ್ನವೂ ಆಗ್ತದೆ ಅಂತ ನಮ್ಮ ಗಮನಕ್ಕೆ ಬಂದಿರುತ್ತದೆ ಅದರಿಂದ ಸಂತರೆಲ್ಲ ಜೊತೆ ಸೇರಿಕೊಂಡು ಇದರ ಬಗ್ಗೆ ಒಂದು ನಿರ್ಣಯವನ್ನು ತೆಗೊಂಡಿರುತ್ತೇವೆ ಯಾಕಂದರೆ ಇಂಥ ಕಾರ್ಯಗಳು ಆದಲ್ಲಿ ಸಮಾಜದಲ್ಲಿ ತೊಂದರೆಗಳಾಗಬಹುದು ಗೊಂದಲ ಆಗಬಹುದು ಅದಕ್ಕಾಗಿ
ಇದು ಜಾರಿ ಇರುವಾಗ ಒಂದಷ್ಟು ಶಾಂತಿಯನ್ನು ನಾವು ಕಂಡಿದ್ದೇವೆ. ಇನ್ನು ಅದನ್ನು ತೆಗೆದರೆ ಇನ್ನಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆ ಇರುವುದರಿಂದ ಸಂತರು ಎಲ್ಲ ಒಕ್ಕರೊಳಿನಿಂದ ಒಗ್ಗಟ್ಟಾಗಿ ಒಂದು ಹೋರಾಟಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ. ಇಂಥ ಒಂದು ವಿಚಾರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಆದ್ದರಿಂದ ಇಂಥ ಕಾರ್ಯವನ್ನು ಮಾಡದಂತೆ ಮನವಿಯನ್ನು ಕೂಡ ನಾವು ಮಾಡಿಕೊಳ್ಳುವಂಥದ್ದು. ಸಾಧ್ಯ ಆದಷ್ಟು ಸಮಾಜದಲ್ಲಿ ಶಾಂತಿಯನ್ನು ಉತ್ಪತ್ತಿ ಮಾಡುವಂಥ ಉಂಟು ಮಾಡುವ ಒಂದು ಪ್ರಯತ್ನ ಆಗಬೇಕು ಅಂತ. ಗುರುಪುರ ಮಠದ ವಜ್ರದೇಹಿ ಸ್ವಾಮೀಜಿ ಮಾತನಾಡಿ, ಲವ್ ಜಿಹಾದ್ಗೆ ಸೂಕ್ತ ಕಡಿಫಾನ ಹಾಕಲು ಪೊಲೀಸರು ಮುಂದಾಗಬೇಕು. ಆದರೆ ಆಂಟಿ ಕಮ್ಯುನಲ್ ವಿಂಗ್ ಮೂಲಕ ಹಿಂದೂ ಯುವಕರನ್ನ ಹತ್ತಿಕ್ಕುವ ಪ್ರಯತ್ನ ನಡೆಸಲಾಗುತ್ತೆ. ವಿನಾಹ ಕಾರಣ ಹಿಂದೂ ಯುವಕರನ್ನ ಗಡಿಪಾರು ಮಾಡುವ ಬಗ್ಗೆಯೂ ನಮ್ಮ ಗಮನಕ್ಕೆ ಬಂದಿದೆ. ವಿನಾಕಾರಣ ಹಿಂದೂ ಯುವಕರಿಗೆ ಕಿರುಕುಳ ನೀಡಿದ್ರೆ ಆ ಬಗ್ಗೆಯೂ ನಾವು ತೀವ್ರ ಹೋರಾಟ ಮಾಡಲಿದ್ದೇವೆ ಅಂತ ಹೇಳಿದ್ರು. ಸಮಾನ ನಾಗರಿಕ ಸಂಹಿತೆ ವಿಚಾರದಲ್ಲೂ ನಾವು ಜಾಗೃತಿ ಮೂಡಿಸುತ್ತಿದ್ದೇವೆ. ಹಿಂದೂ ಸಮಾಜದ ಇಡೀ ನಿರ್ಣಯವನ್ನ ಮಾಡಿಕೊಂಡು ನಾವು ಸಂಘಟಿತರಾಗಿ ಹೋರಾಟ ಮಾಡಲಿದ್ದೇವೆ. ಎಲ್ಲಾ ಮಠಾಧೀಶರನ್ನ ಭೇಟಿ ಮಾಡಿ ಒಕ್ಕೊರಳ ನಿರ್ಣಯ ಮಾಡಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ಸಂತ ಸಮುದಾಯ ಒಕ್ಕೊರಳ ನಿರ್ಣಯ ಮಾಡಿದ್ದೇವೆ ಅಂತ ಹೇಳಿದ್ರು. ಹಿಂದೂಗಳಿಗೆ ಅನ್ಯಾಯವಾಗುವ ಯಾವುದೇ ವಿಚಾರ ಬಂದಾಗಲೂ ಸಂತ ಸಮುದಾಯ ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡಿದ್ದೇವೆ. ನಮಗೆ ಸರ್ಕಾರದಿಂದ ನ್ಯಾಯ ಸಿಗದೇ ಇದ್ದಲ್ಲಿ ನ್ಯಾಯಾಲಯದ ಮೆಟ್ಟಿಲೇರಲು ಸಂತ ಸಮುದಾಯ ಮುಂದಾಗಲಿದೆ ಎನ್ನುವ ನಿರ್ಣಯವನ್ನ ಮಾಡಿದ್ದೇವೆ ಅಂತ ಹೇಳಿದ್ರು. ಹಿಂದೂ ಸಮಾಜ ಎದುರಿಸುವಂತಹ ಹತ್ತು ಹಲವಾರು ಕಾರಣಗಳಲ್ಲಿ ಒಂದಾಗಿರುವಂತಹ ಗೋಹತ್ಯ ನಿಷೇಧ ಬಿಲ್ಲನ್ನು ಈಗಾಗಲೇ ಸರ್ಕಾರ ಹಿಂತಗೊಳ್ಳುತ್ತದೆ ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಸಂಪುಟ ಸಮಿತಿಯಲ್ಲಿಟ್ಟು ಅದನ್ನು ಹೊರಗೆ ತಂದಿದ್ದಾರೆ. ಎರಡನೆಯದ್ದು, ಮತಾಂತರ ನಿಷೇಧ ಕಾನೂನನ್ನು ನಾವು ಹಿಂತಗೊಳ್ತೇವೆ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಸಮಾಜಕ್ಕೆ ಮನದಟ್ಟು ಮಾಡಿದ್ದಾರೆ. ಈ ಎರಡೂ ವಿಷಯಗಳನ್ನು ನಮ್ಮ ಕರಾವಳಿಯ ಎಲ್ಲ ಮಠಾಧೀಶರುಗಳು ಒಂದು ಜಗದಲ್ಲಿ ಕಲಿತು ನಾವೆಲ್ಲರೂ ಒಂದು ನಿರ್ಣಯವನ್ನು ಮಾಡಿ ಈ ಎರಡೂ ವಿಚಾರದಲ್ಲಿ, ಒಂದು ಮತಾಂತರ ನಿಷೇಧ ಬಿಲ್ಲನ್ನು ಯಾವುದೇ ಕಾರಣಕ್ಕೆ ಹಿಂತಗೊಳ್ಳಬಾರದು, ಎರಡನೆಯದ್ದು ಯಾವ ಗೋಹತ್ಯಾ ನಿಷೇಧ ಬಿಲ್ ಈಗ ಪ್ರಸ್ತುತ ಜಾರಿಯಲ್ಲಿದೆ ಅದನ್ನು ಯಾವುದೇ ಕಾರಣಕ್ಕೆ ಹಿಂತೆಗೆದುಕೊಳ್ಳಬಾರದು ಅನ್ನುವಂಥ ಮನವಿಯ ನಿರ್ಣಯವನ್ನು ನಾವು ಈಗಾಗಲೇ ಎಲ್ಲ ಮಠಾಧೀಶರು ಜೊತೆಗೆ ಸೇರಿಕೊಂಡು ನಿರ್ಣಯ ಮಾಡಿದ್ದೇವೆ. ನಿರ್ಣಯ ಮಾಡಿ ಆ ವಿಚಾರವನ್ನು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಅದನ್ನು ಸಲ್ಲಿಸ್ತೇವೆ. ಒಂದು ವೇಳೆ ಆ ವಿಷಯಕ್ಕೂ ಸರ್ಕಾರ ಜಗ್ಗಲಿಲ್ಲದಿದ್ದರೆ ಮುಂದಿನ ನಮ್ಮ ದಾರಿ ಇರೋದು ಅಮರಣಾಂತ ಉಪವಾಸ ಸತ್ಯಾಗ್ರಹ. ಇದಕ್ಕೆಲ್ಲ ಸರ್ಕಾರ ಆಸ್ಪದ ಕೊಡುವುದಿಲ್ಲ ಅನ್ನುವ ಭಾವನೆ ನಮಗಿದೆ. ಯಾಕೆ ಅಂತಂದ್ರೆ ನಮ್ಮ ಭಾವನೆಗಳ ಮೇಲೇನೆ ಸರ್ಕಾರ ನಡೀತಾ ಇರುವುದು. ಹಾಗಿರುವುದರಿಂದ ಇಂತಹ ಯಾವುದೇ ಕಠೋರ ನೀತಿಯನ್ನ ಸರ್ಕಾರ ತಳೆಯುವುದಿಲ್ಲ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿದೆ. ಇನ್ನು ಎರಡನೆಯದ್ದಾಗಿ, ಈಗಾಗಲೇ ಈ ವಿಷಯಗಳ ಬಗ್ಗೆ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಆ ವಿಷಯಗಳನ್ನ ತೀರ್ಪು ಮಾಡಿ ನಮಗೊಂದು ಪಟ್ಟಿ ಮಾಡಿಕೊಟ್ಟಿದೆ. ಅದರ ಬಗ್ಗೆಯೂ ನಾವು ಸರ್ವೋಚ್ಚ ನ್ಯಾಯಾಲಯವನ್ನ ಪುನರಪಿ ನಾವು ಗಮನಕ್ಕೆ ತಕೊಂಡು ಇದಕ್ಕೆ ಒಂದು ಮೂಗರ್ಜಿ ದಾವೆಯನ್ನು ಹಾಕುವ ಒಂದು ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಇದರ ಮುಂದಿನ ಭಾಗವಾಗಿ ಅದನ್ನು ನಾವು ರಾಷ್ಟ್ರದ ಗೃಹ ಮಂತ್ರಿಗಳನ್ನು ಭೇಟಿಯಾಗೋದಿರಬಹುದು, ದೇಶದ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗೋದಿರಬಹುದು, ಇದೆಲ್ಲವನ್ನ ಮುಂದಿನ ದಿನಗಳಲ್ಲಿ, ಇದು ಒಂದು ಹಂತಕ್ಕೆ ಬಾರದಿದ್ದರೆ ಆ ಕೆಲಸಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕರಾವಳಿಯ ಮಠಾಧೀಶರು ಮತ್ತು ಕರ್ನಾಟಕದ ಬೇರೆ ಬೇರೆ ಮಠಾಧೀಶರುಗಳನ್ನು ಗಮನಕ್ಕೆ ತಕೊಂಡು ಅವರೆಲ್ಲರನ್ನ ಒಂದು ಸಂವಹನ ಮಾಡಿ ಈ ಕಾರ್ಯಕ್ಕೆ ತುರ್ತಾಗಿ ನಾವು ಹಚ್ಚಿಕೊಳ್ತೇವೆ ಅನ್ನೋದ್ರ ಬಗ್ಗೆ ಒಂದು ನಿರ್ಣಯಗಳನ್ನು ನಾವೀಗಾಗಲೇ ಮಾಡಿಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕಣಿಯೂರು ಕ್ಷೇತ್ರದ ಮಹಾಬಲ ಸ್ವಾಮೀಜಿ, ಕೊಂಡೆವೂರು ನಿತ್ಯಾನಂದ ಪೀಠದ ಶ್ರೀಗಳು, ಈಶಾ ವಿಠಲದಾಸ ಸ್ವಾಮೀಜಿ, ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ, ಹಿಂದೂ ಮುಖಂಡರಾದ ಎಂಬಿ ಪುರಾಣಿಕ್, ಪ್ರಕಾಶ್ ಪಿಎಸ್ ಮೊದಲಾದವರಿದ್ದರು. ಎಸ್, ಇದು ಇವತ್ತು ಕರಾವಳಿ ಭಾಗದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಜೊತೆಗೆ ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಾನೆ ಇದೆ. ಕ್ಯಾಬಿನೆಟ್ ಸಭೆಗಳ ಬಳಿಕ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ವಿಚಾರ, ಯಾಕಂದ್ರೆ ಬಿಜೆಪಿಗರು ಏನು ಅವರ ಆಡಳಿತದಲ್ಲಿ ತಂದಿದ್ದಾರೆ, ಕೆಲವು ನಿಯಮಗಳನ್ನ, ಕಾನೂನುಗಳನ್ನ, ಕಾಯ್ದೆಗಳನ್ನ, ಅದನ್ನ ನಾವುಗಳು ರದ್ದು ಮಾಡ್ತೀವಿ ಅನ್ನೋ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ಗಳು ನೇರವಾಗಿ. ಯಾಕಂದ್ರೆ ಒಂದ್ ಕಡೆ ಮತಾಂತರ ನಿಷೇಧ ಕಾಯ್ದೆ ಆಗಿರ್ಬೋದು, ಜೊತೆಗೆ ಗೋಹತ್ಯೆ ನಿಷೇಧ ಕಾಯ್ದೆ ಆಗಿರ್ಬೋದು, ಎಪಿಎಂಸಿ ಕಾಯ್ದೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅವರು ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಅವರುಗಳು ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನ ವಾದ. ಆದ್ರೆ ಇನ್ನೊಂದ್ ಕಡೆ ಇದು ಹಿಂದೂ ಧರ್ಮಕ್ಕೆ ಹಾನಿ ಆಗ್ತಾ ಇದೆ. ಭಾರತ ದೇಶದಲ್ಲಿ ಗೋಮಾತೆಗೆ ವಿಶಿಷ್ಟವಾಗಿರುವಂತಹ ಪೂಜ್ಯನೀಯವಾಗಿರುವಂತಹ ಸ್ಥಾನಮಾನ ಇದೆ, ಇದಕ್ಕೆ ಇದು ಧಕ್ಕೆಯಾಗುತ್ತೆ ಅನ್ನೋದು ಸ್ವಾಮೀಜಿಗಳ ವಾದ. ಇವೆಲ್ಲದರ ಜೊತೆಗೆ ಕಾಂಗ್ರೆಸ್ ನಿಜವಾಗ್ಲೂ ಕೂಡ ಜನಪರವಾಗಿರುವಂತಹ, ಕಾಳಜಿ ಇರುವಂತಹ ಕೆಲಸಗಳನ್ನ ಮಾಡುವುದು ಬಿಟ್ಟು, ಅಂದ್ರೆ ಈಗಾಗಲೇ ಭಾಗಿಗಳನ್ನ ಕೊಡ್ತೀವಿ ಅನ್ನುವಂಥದ್ದು ಈಗಾಗಲೇ ಹೇಳಿದ್ದಾರೆ, ಉಚಿತ ಭಾಗಿಗಳನ್ನ, ಆ ಉಚಿತ ಭಾಗಿಗಳನ್ನ ಮಾಡುವುದನ್ನ ಸರಿಯಾಗಿ ಮಾಡುವುದನ್ನ ಬಿಟ್ಟು ರಿವೆಂಜ್ ಪಾಲಿಟಿಕ್ಸ್ ಗಳಿಗೆ ಹಿಂದೆ ಯಾಕೆ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇನ್ನೊಂದು ಕಡೆ ಇನ್ನೊಂದು ವಾದ. ಇವೆಲ್ಲದರ ಜೊತೆಗೆ
ಎಮ್ಮೆ ಕೋಣಗಳನ್ನ ಕಡಿಯಬಹುದು, ಹಸುಗಳನ್ನ ಕಡಿದ್ರೆ ಏನ್ ತಪ್ಪು ಅನ್ನುವಂತಹ ಪ್ರಶ್ನೆಯನ್ನು ಮಾಡುವಂತಹ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ. ಇದು ಬಿಜೆಪಿಗರ ಕಣ್ಣನ್ನ ಕೆಂಪಾಗಿಸಿದ, ಜೊತೆಗೆ ಹಿಂದುತ್ವವಾದಿಗಳು ಅಥವಾ ಗೋವನ್ನ ಒಂದು ಪೂಜ್ಯನೀಯ ಸ್ಥಾನಮಾನದಲ್ಲಿ ನೋಡುವವರಿಗೆ ಬಹಳಷ್ಟು ಗಾಸಿಯಾಗಿದೆ. ಇದನ್ನ ಕೇಳಿದರು ಕಾಂಗ್ರೆಸ್ ನಾಯಕರು. ಸೊ ಹಾಗಾಗಿ ಮತ್ತೊಮ್ಮೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ಗೋಹತ್ಯೆ ನಿಷೇಧ ಕಾಯ್ದೆ, ಅಟ್ ದ ಸೇಮ್ ಟೈಮ್ ಮತಾಂತರ ನಿಷೇಧ ಕಾಯ್ದೆ. ನೇರವಾಗಿ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೇನೆ ಬಿಜೆಪಿ ವಕ್ತಾರರಲ್ಲಿ. ಎಸ್ ಸರ್, ಏನ್ ಹೇಳಿಕೆ ಇಷ್ಟಪಡ್ತೀರಾ ಫಸ್ಟ್ ರಿಯಾಕ್ಷನ್? ಸಂತೋಷದ ಸಂಗತಿ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಾತಿಗೆ ಮಂತ್ರಿ ಕೊಡಬೇಕು, ಮುಖ್ಯಮಂತ್ರಿ ಕೊಡಬೇಕು ಅಂತ ಇಂತ ಎಲ್ಲ ಹೋರಾಟ ಮಾಡ್ತಿರೋ ಸ್ವಾಮಿಗಳು ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಕರಾವಳಿಯ ಸ್ವಾಮೀಜಿಗಳು ಹಿಂದುತ್ವಕ್ಕೆ ಧಕ್ಕೆ ಆಗಿದೆ ಆ ರೀತಿಯಲ್ಲಿ ಒಂದು ಸೇರಿದ್ದು ಅತ್ಯಂತ ಸಂತೋಷದ ವಿಚಾರ ಅಂತ ನಾನು ಭಾವಿಸ್ತೇನೆ. ಈಗ ಕಾಂಗ್ರೆಸ್ ಸರ್ಕಾರ ಏನು ಬಿಟ್ಟಿ ಭಾಗ್ಯಗಳನ್ನು ಕೊಡ್ತೇನೆ ಅಂತ ಹೇಳ್ತದೆ, ಅದು ಕೊಡ್ಲಿಕ್ಕೆ ಸಾಧ್ಯವಿಲ್ಲದೆ ವಿಲವಿಲ್ಲ ಒದ್ದಾಡ್ತಿರುವ ಸಂಘ ಒದ್ದಾಡುತ್ತಿರುವ ಈ ಸಂದರ್ಭದಲ್ಲಿ ಜನರ ಮನಸ್ಸನ್ನು ಬೇರೆಡೆಗೆ ಒಂದು ಎಳೆಯಲಿಕ್ಕೆ ಬೇಕಾಗಿ ಈ ಮತಾಂತರ ಕಾನೂನು ಮತ್ತೆ ಗೋಹತ್ಯ ನಿಷೇಧ ಕಾನೂನನ್ನು ಬಿಜೆಪಿ ಸರ್ಕಾರ ಏನು ತಂದಿತ್ತು ಅದನ್ನು ಪ್ರಥಮ ನಾವು ಫಸ್ಟ್ ನಾವು ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಅದನ್ನು ತೆಗಿತೇವೆ ಹಿಂಪಡಿತೇವೆ ಅನ್ನೋ ಒಂದು ವಾದ ಒಂದು ಇದನ್ನು ಮಾತನ್ನು ಆಡ್ತಾ ಇದ್ದಾರೆ. ನಾನು ಹೇಳುದು ಗೋಹತ್ಯ ನಿಷೇಧ ಕಾನೂನು ಕರಾವಳಿಯಲ್ಲಿ ಒಂದು 12 ವರ್ಷಗಳ ಹಿಂದೆ ಈ ಗೋಹತ್ಯ ವಿಷಯ ಬಗ್ಗೆ ಕರ್ಫ್ಯೂ ಆಗಿತ್ತು. ಹೌದು, 8 ದಿವಸ ಮಂಗಳೂರಲ್ಲಿ ಕರ್ಫ್ಯೂ ಆಗಿತ್ತು, ಅಲ್ಲಿ ಕೊಲೆ ಆಗಿತ್ತು, ಇದೆಲ್ಲ ಆಗಿತ್ತು. ಈ ಗೋಹತ್ಯ ನಿಷೇಧ ಏನು ಈ 10 ವರ್ಷಗಳಲ್ಲಿ ಗೋಹತ್ಯೆ ಸ್ವಲ್ಪ ಕಡಿಮೆ ಆಗಿತ್ತು. ಬಿಜೆಪಿ ಬಂದ ನಂತರ ಅಂತೂ ಗೋಹತ್ಯೆ ತುಂಬಾ ಮಟ್ಟಿಗೆ ಕಡಿಮೆ ಆಗಿತ್ತು. ಆದ್ರಿಂದ ಈ ದಕ್ಷಿಣ ಕನ್ನಡದ ಈ ಕರಾವಳಿ ಭಾಗದಲ್ಲಿ ಶಾಂತಿ ನೆಲೆಸಿತ್ತು. ಈಗ ಏನು ಇವರು ಗೋಹತ್ಯ ನಿಷೇಧ ಕಾನೂನು ನಾವು ಹಿಂದದಿಗಿತ್ತೇವೆ ಅಂತ ಹೇಳ್ತಾರೆ, ಖಂಡಿತವಾಗಿ ಮತ್ತೊಮ್ಮೆ ಕೋಮು ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತದೆ ಈ ಕಾಂಗ್ರೆಸ್ ಸರ್ಕಾರ ಎನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತ್ರವಲ್ಲ ಮತಾಂತರ ನಿಷೇಧ ಕಾನೂನು, ಮತಾಂತರ ನಿಷೇಧ ಕಾನೂನು ಅಂದ್ರೆ ನಾವು ಆಗಲೂ ಏನು ಮಾಡಿದ್ರು ಅಂದ್ರೆ ಬಲಾತ್ಕಾರದ ಮತಾಂತರ ಸಲ್ಲದು, ಆಶಾ ಆಮಿಷಗಳನ್ನು ಒಡ್ಡಿ ಮತಾಂತರ ಸಲ್ಲದು ಅಂತ ಹೇಳುದು ಬಿಟ್ರೆ ನಾವೇನು ನೀವೇ ಖುದ್ದಾಗಿ ಹೋಗಿ ನಿಮ್ಮ ಸ್ವಯಂ ಪ್ರೇರಿತವಾಗಿ ನೀವು ಬೇರೆ ಮತಾಂತಕ್ಕೆ ಮತಕ್ಕೆ ಕನ್ವರ್ಟ್ ಆಗಬೇಡಿ ಅಂತ ಹೇಳಿದಲ್ಲ. ಅಂತ ಒಂದು ಭಾರಿ ಒಂದು ಏನು ಯಾವುದೇ ಒಂದು ಗೊಂದಲ ಇಲ್ಲದ ಒಂದು ಕಾನೂನನ್ನು ಇವರು ಕೇವಲ ಒಂದು ಅಲ್ಪಸಂಖ್ಯಾತರವರಿಗೆ ಓಟು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರನ್ನು ಓಲೈಸಲಿಕ್ಕೆ ಬೇಕಾಗಿ ಈಗ ಎರಡು ಕಾನೂನನ್ನು ಪ್ರಥಮ ಕ್ಯಾಬಿನೆಟ್ಅಲ್ಲಿ ಒಂದು ನಾವು ಹಿಂದೆ ಕೇಳ್ಕೊಂಡು ಹೇಳಿದ್ರೆ ಇಂಥ ಒಂದು ದಾಷ್ಟ್ಯ ಸರ್ಕಾರವನ್ನು ನಾನು ಇಷ್ಟವರೆಗೆ ನೋಡಿಲ್ಲ. ಆದ್ದರಿಂದ ಈ ಏನು ಸ್ವಾಮಿಗಳ ಒಂದು ಹೆಜ್ಜೆಂಟು ಇದನ್ನು ಅತ್ಯಂತ ಇದರಿಂದ ಸ್ವಾಗತ ಮಾಡ್ತೀನಿ ಅಂತ. ಓಕೆ ಓಕೆ, ಎಸ್ ಸರ್. ಜಗದೀಶ್ ಶೆಟ್ಟಿ ಅವರು, ತಾವು ಮಾತಾಡಿದ್ರೆ ಸ್ವಾಮೀಜಿಗಳ ಹೆಜ್ಜೆಯನ್ನು ತಾವು ಪ್ರಶಂಸೆ ಮಾಡ್ತೀರಾ, ಸ್ವಾಗತ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ. ಇದರಲ್ಲಿ ಇರುವುದು ಎಲ್ಲವೂ ಕೂಡ ಬಿಜೆಪಿ ಸ್ವಾಮೀಜಿಗಳು ಅನ್ನುವಂತಹ ಕಮೆಂಟ್ ಗಳನ್ನ ಹಾಕಿದ್ದಾರೆ. ಹೌದಾ? ತಾವು ಬಿಜೆಪಿ ಅವರು ತಮ್ಮಲ್ಲೇ ನಾನು ಕೇಳ್ತೇನೆ, ಬಿಜೆಪಿ ಸ್ವಾಮೀಜಿಗಳಲ್ಲ, ಹಿಂದೂ ಸಮಾಜದ ಸ್ವಾಮೀಜಿಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಹಿಂದೂ ಸಮಾಜದ ಸ್ವಾಮೀಜಿಗಳು ಬಿಜೆಪಿ ಸ್ವಾಮೀಜಿಗಳ ಅಲ್ವಾ? ಸ್ವಾಮೀಜಿಗಳು ಅಂತ ಬಂದಾಗ ಇಲ್ಲಿ ಬಿಜೆಪಿ ಕಾಂಗ್ರೆಸ್ಗಳು ಅಥವಾ ಕಾಂಗ್ರೆಸ್ ನ ಸ್ವಾಮೀಜಿಗಳು ಅನ್ನೋದು ಇಲ್ವೇ ಇಲ್ಲ, ಕರಾವಳಿಯಲ್ಲಿ ಇಲ್ವೇ ಇಲ್ಲ. ನಾನು ಅದೇ ಹೇಳಿದ್ದು, ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಾತಿಯವರಿಗೆ ಪಂಚಮಸಾಲಿಗೆ ಅದು ಸಿಗ್ಬೇಕು, ಒಕ್ಕಲಿಗನಿಗೆ ಮುಖ್ಯಮಂತ್ರಿ ಸಿಗ್ಬೇಕು ಅಂತ ಹೋರಾಟ ಮಾಡುತ್ತಿರೋ ಸ್ವಾಮಿಗಳ ಸಂದರ್ಭದಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪಕ್ಷ ಭೇದ ಬಿಟ್ಟು ಹಿಂದುತ್ವಕ್ಕೆ ಬೇಕಾಗಿ ಅವರು ಹೋರಾಟ ಮಾಡುವುದು ಭಾರಿ ಸಂತೋಷದ ವಿಷಯ ಅಂತ ಹೇಳ್ತೇನೆ. ಓಕೆ, ಗೋಮಾತೆ ಬಹುಶಃ ಸ್ವಾಮೀಜಿಗಳು ಅಂತ ಬಂದಾಗ ಗೋವನ್ನ, ನಾಟ್ ಓನ್ಲಿ ಸ್ವಾಮೀಜಿಗಳು, ಪ್ರತಿಯೊಬ್ಬರು ಕೂಡ ಹಿಂದೂ ಧರ್ಮದಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರು ಕೂಡ ಗೋಮಾತೆ ಅಥವಾ ಗೋವನ್ನ ದನವನ್ನ ಪೂಜನೀಯ ಸ್ಥಾನಮಾನದಲ್ಲಿ ನೋಡ್ತಾರೆ. ಅಟ್ ದ ಸೇಮ್ ಟೈಮ್ ಸ್ವಾಮೀಜಿಗಳು ನೋಡ್ತಾರೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಹಾಗಾಗಿ ಅವರುಗಳು ಈ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅವರುಗಳು ಹೇಗೆ ಬಿಜೆಪಿಯ ಸ್ವಾಮೀಜಿಗಳಾಗ್ತಾರೆ? ಜಮ್ಮು ಕಾಶ್ಮೀರದಲ್ಲಿ, ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರು ಜಾಸ್ತಿ ಇರೋದು, ಟೋಟಲ್ ಆಗಿ ಅಲ್ಲಿ ಮುಸ್ಲಿಮರು. ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಇದೆ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರದ್ದು ಅಲ್ಲಿದೆ, ಉತ್ತರ ಪ್ರದೇಶ ನಮ್ಮ ಸರ್ಕಾರ ಬಿಡಿ ನಮ್ಮಲ್ಲಿದೆ. 1948 ಹಾಗೂ 64ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗೋಹತ್ಯೆ ನಿಷೇಧ ಕಾನೂನು ಬಂದಿದ್ದು ಬಿಜೆಪಿ ಸರ್ಕಾರ ಮಾಡಿದ್ದಲ್ಲ, ಕಾಂಗ್ರೆಸ್ಸೇ ಮಾಡಿದ್ದು. ಕೆನ್ಯಾದಂತಹ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ಗೋಹತ್ಯೆ ನಿಷೇಧ ಕಾನೂನು ಇದೆ. ಗೋಹತ್ಯೆ ಅಂದ್ರೆ ಒಂದು ಬಿಜೆಪಿ ಅವರದಲ್ಲ, RSS ನವರದಲ್ಲ. ಬಿಜೆಪಿ ಅಂದ್ರೆ ಇದು ಗೋಮಾತೆ ಅಂದ್ರೆ 33 ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ನಾವು ಹೇಳಿಕೊಳ್ಳುದು. ಸುಟ್ಟು ಇಟ್ಟರೆ ಸೆಗಣಿಯಾದೆ, ತಟ್ಟಿದರೆ ವೆರಣಿಯಾದೆ, ಸುತ್ತರೆ ನುಸುಲ ವಿಭೂತಿಯಾದೆ, ನೀನಾರಿಗಾದೆಯೋ ವಿಲಮಾನ ಅಂತ ನಾವು ಸಣ್ಣ ಕ್ಲಾಸಲ್ಲಿ ಕಲ್ತಿದ್ದುಂಟು. ಅದೇನು ಬಿಜೆಪಿ ಅವರದಲ್ಲ ಸ್ವಾಮಿ, ಅದು ನಮ್ಮ ಎಲ್ಲರದ್ದು. ಇಡೀ ಗೋವಂಶ ಉಳಿದ್ರೆ ಈ ದೇಶ ಉಳಿತದೆ, ಈ ಪ್ರಪಂಚ ಉಳಿತದೆ ಅನ್ನೋ ವೇದವಾಕ್ಯ. ಆದ್ರಿಂದ ಅದನ್ನು ಉಳಿಸಲಿಕ್ಕೆ ನಾವು ಹೊರಟ ದೊಡ್ಡದಾಗಿ ಅದು RSS ನವರು, ಬಿಜೆಪಿ ಅವರದಲ್ಲ. ಅದು ಈ ಹಿಂದೂ ದೇಶದ ಒಂದು ಸಂಸ್ಕೃತಿಯ ಪ್ರತೀಕ. ಯಾವುದೇ ಒಂದು ದೇಶದಲ್ಲಿ ಅಲ್ಲಿಯ ಬಹುಸಂಖ್ಯಾತರಿಗೆ ಏನು ಬೇಕು ಅದನ್ನು ಕಾನೂನು ಮಾಡಬೇಕು ಹೊರತಾಗಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಲಿಕ್ಕೆ ಬೇಕಾಗಿ ಆ ಯಾರು ಖರ್ಗೆ ಅವರ ಮಗ ಏನೇನೇನು ಮಾತಾಡ್ತಾರೆ, ಯಾರು ಅವರು ಯಾವದಲ್ಲ ಆದಲ್ಲ ಈದಲ್ಲ ಅಂತ ಏನೇನು ಮಾತಾಡ್ತಾರೆ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಜನ ಅವರಿಗೆ ಉತ್ತರ ಕೊಡ್ತಾರೆ. ಓಕೆ, ಫ್ಯಾಕ್ಟ್ ತಾವು ಬಹುಶಃ ಉತ್ತರ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಅನ್ನುವಂಥದ್ದು ನನ್ನ ಭಾವನೆ.
ಓಕೆ ಯಾಕಂತ ಹೇಳಿದ್ರೆ ಇಲ್ಲಿ ಕಮೆಂಟ್ ಹಾಕಿದವರು ಕೂಡ ಗೋವು ಅಂತ ಬಂದಾಗ ಆ ಗೋವಿನ ಹಾಲನ್ನ ತಾವು ಕುಡಿದಿರ್ತೀರಾ ಅದರ ಮೊಸರನ್ನ ತಾವು ತಿಂದಿರ್ತೀರಾ ಅದರ ಮಜ್ಜಿಗೆನ ತಾವು ಕುಡಿದಿರ್ತೀರಾ ಇದೆಲ್ಲವೂ ಕೂಡ ಗೋವಿನಿಂದ ಆಗಿರುವಂತದ್ದು ಅನ್ನಂತದ್ದು ಕೂಡ ತಾವು ಮರಿಬಾರದು ಬಹುಶಃ ತಾವುಗಳು ಕೂಡ ಬಿಜೆಪಿ ಆಗ್ತೀರಾ ಅನ್ನಂತದ್ದು ಗೊತ್ತಿಲ್ಲ ಯಾಕಂತ ಬಂದಾಗ ಅಲ್ಲಿ ಸ್ವಾಮೀಜಿಗಳು ಪ್ರಶ್ನೆ ಮಾಡಿದ್ರು ಗೋವಿನ ಬಗ್ಗೆ ಬಿಜೆಪಿಗೆ ಅಲ್ಲಿ ಬ್ಯಾಟಿಂಗ್ ಮಾಡಿಲ್ಲ ಅಲ್ಲಿ ನೇರವಾಗಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಇಂತಹ ಪ್ರಶ್ನೆಗಳಿಗೆ ಯಾರು ಸ್ವಾಮೀಜಿಗಳ ಬಗ್ಗೆ ಪ್ರಶ್ನೆನ ಕೇಳಿದವರಿಗೆ ಉತ್ತರ ಬಹುಶಃ ಕೊಟ್ಟಿದ್ದಾರೆ ಬಿಜೆಪಿ ಅವರೇ ಕೊಟ್ಟಿದ್ದಾರೆ ಸ್ವಾಮೀಜಿಗಳ ಬಗ್ಗೆ ಎಸ್ ನೇರವಾಗಿ ಫಸ್ಟ್ ರಿಯಾಕ್ಷನ್ ಸರ್ ಕಾಂಗ್ರೆಸ್ ವಕ್ತಾರರು ಉದಯ್ ಆಚಾರ್ಯ ಅವರು ಏನು ಹೇಳಿಕೆ ಇಷ್ಟಪಡ್ತಾರೆ ಜಗದೀಶ್ ಅಣ್ಣ ಮಾತಾಡುವಾಗ ಕೆಲವೊಂದೊಂದು ಪಾಯಿಂಟ್ ಗಳನ್ನು ಹೇಳಿದ್ರು ಡಿವಿಯೇಷನ್ ಪಾಲಿಟಿಕ್ಸ್ ಮತ್ತೆ ಈ ಅಂತ ದ್ವೇಷ ರಾಜಕಾರಣ ಇಂಥದ್ದೆಲ್ಲ ಕೆಲವು ವಿಚಾರಗಳನ್ನೆಲ್ಲ ಹೇಳಿದ್ರು ಬಹುಶಃ ನಿಮಗೆ ತಿಳಿದಿದ್ದಿರಬಹುದು ನಾವು ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಮಾಡಲಿಕ್ಕೆ ಬಂದವರಲ್ಲ ನಮ್ಮ ನಡೆ ಏನಿದೆ ಬಹಳ ಸ್ಪಷ್ಟ ನಾವು ಎಲೆಕ್ಷನ್ ನ ಟೈಮ್ನಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೇವೆ ಇಂತಿಂತ ವಿಚಾರಗಳನ್ನು ನಾವು ಮುಂದಿಡ್ತಿದ್ದೇವೆ ನಿಮಗೆ ಇಷ್ಟ ಆಗುವುದಾದರೆ ಮಾತ್ರ ನಮಗೆ ಓಟು ಹಾಕಿ ಇದು ನಾವು ಮಾಡುವಂತಹ ಕೆಲವೊಂದೊಂದು ಕೆಲಸಗಳು ಗೋಹತ್ಯೆ ನಿಷೇಧ ಆಗಿದ್ದಿರ್ಬೋದು ಅಥವಾ ಪಠ್ಯಪುಸ್ತಕ ಪರಿಷ್ಕರಣೆ ಆಗಿದ್ದಿರ್ಬೋದು ಅಥವಾ ಮತಾಂತರ ನಿಷೇಧ ಆಗಿ ಈಗ ನಾವೀಗ ಮಾತಾಡ್ತಿದ್ದೇವೆ ಇದನ್ನೆಲ್ಲ ನಮ್ಮ ಸರ್ಕಾರ ಬಂದರೆ ನಾವು ಖಂಡಿತವಾಗಿಯೂ ಮಾಡ್ತೇವೆ ಅಂತ ಹೇಳಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೇವೆ ಅದೇ ರೀತಿ ಇದಕ್ಕಿಂತ ಹಿಂದೆ ಇದ್ದ ಬಿಜೆಪಿ ಸರ್ಕಾರದವರು ಅವರು ಕೂಡ ಕೆಲವೊಂದೊಂದು ಬೇಡಿಕೆಗಳನ್ನು ಇಟ್ಟಿದ್ರು ಅವರ ಒಂದು ಮ್ಯಾನಿಫೆಸ್ಟೋದಲ್ಲಿ ಇದ್ದದನ್ನು ಒಪ್ಪಿಕೊಂಡು ಜನರು ಅವರಿಗೆ ಓಟ್ ಹಾಕಿದ್ರು ಈ ಬಾರಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇದ್ದದನ್ನು ಒಪ್ಪಿಕೊಂಡು ನಮಗೆ ಓಟ್ ಹಾಕಿದ್ದಾರೆ ಹಾಗಾದ್ರೆ ಇದರಲ್ಲಿ ನಮಗೆ ಜನಾದೇಶ ಬಂದ ಮೇಲೆ ನಾವು ಅದರ ತಕ್ಕಾಗಿ ನಡ್ಕೊಳ್ಬೇಕಲ್ಲ ಅದ್ರ ನಮ್ ತಪ್ಪೇನಿದೆ ನಮ್ಗೆ ಜನರು ಜನಾದೇಶ ಕೊಟ್ಟಿದ್ದಾರೆ ಸ್ವಾಮಿ ನಿಮ್ಗೆ ನಾವು ಓಟ್ ಹಾಕಿರುವಂತದ್ದು ಇಂತಿಂತದ್ರಲ್ಲಿ ಅಮೆಂಡ್ಮೆಂಟ್ ಮಾಡಿ ಕರೆಕ್ಷನ್ಸ್ ಮಾಡಿ ಅಥವಾ ಅಬೋಲಿಷ್ ಮಾಡಿ ನಿಮ್ಗೆ ಏನ್ ಬೇಕು ನಿಮ್ಮ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರೆ ಅದನ್ನು ಮಾಡಿ ನೀವು ನಮಗೆ ಆಗ್ಲಿ ಅಥವಾ ನಮಗೂ ಗೋವಿನ ಬಗ್ಗೆ ಅಷ್ಟೇ ಗೌರವ ಇದೆ ನಮ್ಗೆ ಅದರ ಬಗ್ಗೆ ಏನು ಏನ್ ಹೇಳ್ತಾರೆ ಮ್ಯಾನಿಫೆಸ್ಟೋದಲ್ಲಿ ಇದೆ ಹಾಗಾಗಿ ನಾವು ಇದನ್ನ ನಮ್ಮ ಪ್ರಣಾಳಿಕೆ ಇಷ್ಟ ಇಲ್ಲದಿದ್ರೆ ನಮ್ಗೆ ಓಟ್ ಹಾಕಿ ಯಾಕೆ ಹಾಕ್ಬೇಕಿತ್ತು ಯಾರು ಹಾಕಿದ್ರೆ ಮುಖ್ಯ ಅಲ್ಲ ನಂಬರ್ ಗೇಮ್ ಮುಖ್ಯ ಇಲ್ಲಿ ಆ ನಂಬರ್ ಗೇಮ್ ಅಲ್ಲಿ ಯಾರೆಲ್ಲ ಹಾಕಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ ಯಾರೇ ಹಾಕಿದ್ದಿರ್ಬೋದು ನಮಗಿವಾಗ ಜನಾದೇಶ ಬಂದಿದೆ ಓಕೆ ಜನಾದೇಶ ಬಂದಿದೆ ನಾವು ಅದನ್ನ ಅದ್ರ ಪ್ರಕಾರ ಪ್ರಣಾಳಿಕೆ ಹೇಳಿದ್ರೆ ಅದನ್ನ ನಾವು ಮಾಡ್ಕೊಂಡು ಹೋಗ್ತಿದ್ದೇವೆ ನಾವು ಅಷ್ಟೇ ಜಾಸ್ತಿ ನಾವು ನೋಡಿ ಅದು ಇದು ಮಾತ್ರ ಅಲ್ಲದೆ ನಾವು ಬೇರೆ 5 ಬೇಡಿಕೆಗಳನ್ನು ಕೂಡ ನಾವು ಜನರಿಗೆ ಕೊಡ್ತೇವೆ ಅಂತ ಹೇಳಿದ್ರು ಬಹುಶಃ ತಾವುಗಳು ಬಹಳಷ್ಟು ಫೋಕಸ್ ಆಗಬೇಕಾಗಿತ್ತು ನಾವು ಸೈಮಲ್ಟೇನಿಯಸ್ಲಿ ಆಗಿ ಎಲ್ಲವನ್ನು ಒಟ್ಟೆ ಒಟ್ಟಿಗೆ ಇಟ್ಕೊಂಡು ಹೋಗ್ತಿದ್ದೇವೆ ವಿ ಆರ್ ಮೂವಿಂಗ್ ಆನ್ ಫಾಸ್ಟ್ ಟ್ರ್ಯಾಕ್ ನೀವು ಬಹುಶಃ ನೀವು ನೋಡಿದಿರ್ಬೋದು ಸರ್ಕಾರ ರಚನೆ ಆದ ಕೂಡಲೇ ಪ್ರಮಾಣ ವಚನ ತಗೊಂಡ ಕೂಡಲೇ ಎಲ್ಲಾ ಮಂತ್ರಿಗಳನ್ನು ಮಾಡಿ ಪ್ರಮಾಣ ವಚನ ಮಾಡಿ ಪೂರ್ಣ ಪ್ರಮಾಣದ ಮಂತ್ರಿ ಮಂಡಲ ಇವಾಗ ಇದೆ ಅದೇ ಕಳೆದ ಸರ್ಕಾರ ನೀವು ನೋಡಿದ್ರೆ ಕಡೆಯವರೆಗೂ ಕೂಡ ಮಂತ್ರಿಮಂಡಲ ಫುಲ್ ಆಗಿರ್ಲಿಲ್ಲ ಅದು ಒಂದು ದೊಡ್ಡ ಮಟ್ಟದ ಒಂದು ದಿಟ್ಟ ಹೆಜ್ಜೆ ತಕೊಂಡು ಸಿದ್ದರಾಮ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನು ಮುಗಿಸಿಬಿಟ್ಟಿದ್ದಾರೆ ಸೊ ಆದ್ರಿಂದ ವಿ ಆರ್ ಆನ್ ಫಾಸ್ಟ್ ಟ್ರ್ಯಾಕ್ ನಾವು ಪ್ರತಿಯೊಂದನ್ನು ಈಗ ಫಟಾಫಟ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಈಗ ನೀವು ನೋಡಿದಿರ್ಬೋದು ನೋಡಿ ಆ ಅನ್ನಭಾಗ್ಯ ಆಗಿರ್ಬೋದು ಅಥವಾ ಇನ್ನು ಬೇರೆ ತರ ಭಾಗ್ಯಗಳು ಇರ್ಬಿದ್ದಿರ್ಬೋದು ಅದರ ಬಗ್ಗೆ ಕೂಡ ನಾವು ವರ್ಕ್ ಮಾಡ್ತಿದ್ದೇವೆ ಈಗ ಅನ್ನಭಾಗ್ಯಕ್ಕೆ ನಮಗೆ ಕೇಂದ್ರದಿಂದ ಸ್ವಲ್ಪ ತೊಡಕುಗಳು ಬರ್ತಿದೆ ಅದಕ್ಕೆ ತಕ್ಕನಾಗಿ ನಮ್ಮ ಸರ್ಕಾರಕ್ಕೆ ಹೇಳಿದೆ ನಾವು ಅನ್ನ ಅಕ್ಕಿ ಸಿಕ್ಕಿರ್ತು ಅಂದ್ರೆ ನಾವು ಜನರ ಅಕೌಂಟ್ಗೆ ದುಡ್ಡು ಹಾಕ್ತೇವೆ ಅಂತ ಹೇಳಿ ಓಕೆ ಸೊ ಈ ತರದ ಒಂದು ಪ್ರೊಯಾಕ್ಟಿವ್ ಆದಂತ ಸ್ಟೆಪ್ಸ್ ಗಳನ್ನು ತಕೊಂಡು ಹೋಗ್ತಾ ಇದ್ದೇವೆ ನಾವು ಓಕೆ ಸೊ ಹಾಗಿರುವಾಗ ಇದರಲ್ಲಿ ನಮ್ಮದು ಯಾವ ರೀತಿಯಾದ ರಾಜಕೀಯ ಇಲ್ಲ ಅಥವಾ ಡಿವಿಯೇಷನ್ ಪಾಲಿಟಿಕ್ಸ್ ಎಂತದೂ ಇಲ್ಲ ಮತ್ತೆ ಇವತ್ತು ಗುರುಗಳು ತಮ್ಮ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರೆ ಅದನ್ನ ತಾವುಗಳು ಅದು ಎಲ್ಲವನ್ನು ನಾವು ಒಂದು ದಿನದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕಳೆದ ಬಾರಿ ನಾವು 120 ಆಶ್ವಾಸನೆ 160 ಆಶ್ವಾಸನೆಗಳನ್ನು ಕೊಟ್ಟಿದ್ದೇವೆ ನಾವು ನಮ್ಮ ಪ್ರಮುಖವಾಗಿ ತಾವು ಜಾರಿ ಮಾಡ್ತಾ ಇರುವಂತದ್ದು ಯಾವ ವಿಚಾರಗಳನ್ನ ಅಲ್ಲ ನಾವು ನೋಡಿ ಈಗ ರ್ಯಾಂಡಮ್ ಆಗಿ ಒಂದು ನಾವು ಪಿಕ್ ಮಾಡಿಕೊಂಡು ಗೋಹತ್ಯೆ ನಿಷೇಧದ ವಿಚಾರವಾಗಿ ಮತಾಂತರ ನಿಷೇಧದ ವಿಚಾರವಾಗಿ ಖಂಡಿತ ಯಾಕಂತ ಹೇಳಿದ್ರೆ ಈ ಇಂತ ಕೆಲವೊಂದು ಧರ್ಮ ಸೂಕ್ಷ್ಮ ವಿಚಾರಗಳು ಅದರಲ್ಲಿ ಜನರಿಗೆ ಜಾರಿಗೆ ಬೇಕು ಅಲ್ಲ ಇದು ಅಷ್ಟು ಇಂಪಾರ್ಟೆಂಟ್ ಜನರಿಗೆ ಖಂಡಿತವಾಗಿ ಯಾಕಂದ್ರೆ ಇದರಲ್ಲಿ ಇದರ ಮೂಲಭೂತವಾಗಿರುವಂತಹ ಸೌಕರ್ಯಗಳು ಅದರದ್ದು ಕೂಡ ನಾವು ಹೇಳ್ತಿದ್ದೇವೆ ಈ ಒಂದು ವಿಚಾರದ ಬಗ್ಗೆ ಮೂಲಭೂತವಾಗಿರುವಂತಹ ಸೌಕರ್ಯಗಳು ಅಥವಾ ಇದರಲ್ಲಿ ಬದುಕಲೇಬೇಕು ವೆರಿ ನೀಡ್ ಅನ್ನುವಂತ ಅನ್ಕೊಳ್ತೀರ ಇದನ್ನ ನೋಡಿ ಅದು ಹೇಳಿದಲ್ಲ ನಾನು ನೋಡಿ ಇಂಥದೆಲ್ಲ ಕೆಲವೊಂದೊಂದು ವಿಚಾರಗಳು ಬಹಳ ಒಂದು ಧರ್ಮ ಸೂಕ್ಷ್ಮವಾದಂತ ವಿಚಾರಗಳು ಅದನ್ನು ನಾವು ಫಸ್ಟ್ ಆಗಿ ಡೀಲ್ ಅದನ್ನೇ ಮಾಡಿ ಬಿಜೆಪಿ ಯಾವ ಹಾದಿಯಲ್ಲಿ
ಎಲೆಕ್ಷನ್ ಇನ ಫಸ್ಟ್ ದಿನದಿಂದ ಕೂಡ ನಾವು ಒತ್ತಾಯಿಸಿದ್ದೆ ಆಯ್ತು ಮತ್ತೆ ವಿಚಾರಗಳನ್ನು ನಿಷೇಧ ಕಾಯ್ದೆ ಬರೋಣ ಮತಾಂತರ ನಿಷೇಧ ಕಾಯ್ದೆಗೆ ಬರೋಣ ಯಾಕೆ ಮತಾಂತರ ನಿಷೇಧ ಕಾಯ್ದೆ ರದ್ದು ಮಾಡಲೇಬೇಕು ಅನ್ನುವಂತ ಇಲ್ಲ ಇಲ್ಲ ನಾವು ಅದರಲ್ಲಿ ನಿಷೇಧ ಮಾಡ್ಲಿಕ್ಕೆ ಹೋದಲ್ಲ ಅದರ ಕೆಲವೊಂದು ಸಣ್ಣ ಪುಟ್ಟ ತಿದ್ದುಪಡಿಗಳನ್ನು ಇಲ್ಲ 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 ನಿಷೇಧಗಳನ್ನು ಮಾತ್ರ ಇಲ್ಲ ಮಾಡ್ತ ಪುನರ್ ನಾವು ಇದನ್ನು ಇಲ್ಲ ರದ್ದು ಮಾಡ್ಲಿಕ್ಕೆ ಹೋಗ್ತಾ ಇರುವಂತ ಅಲ್ಲ ನೋಡಿ ಮತಾಂತರ ಅಂತ ಹೇಳಿದರೆ ನನಗೆ ಸಂವಿಧಾನ ಕೊಟ್ಟಿರುವಂತ ನನಗೆ ಹಕ್ಕು ರೀ ಓಕೆ ನಾನು ನಾಳೆ ಬೇಕಿದ್ರೆ ಯಾವ ಧರ್ಮ ನಾನು ಹೋಗಲ್ಲ ಅಲ್ಲ ಹೇಳಿದ ವಿಷಯ ಹೇಳಿದ್ದು ನಾಳೆ ನಾನು ಬೇಕಿದ್ರೆ ಯಾವ ಧರ್ಮವನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡಬಹುದು ಓಕೆ ಅದು ನನಗೆ ಸಂವಿಧಾನ ಕೊಟ್ಟಿದಂತ ಹಕ್ಕು ರೀ ಅದಕ್ಕೆ ನೀವು ಮಧ್ಯದಲ್ಲಿ ತಡಕು ತಂದು ಇಲ್ಲ ನೀನು ಡಿಸಿ ಹತ್ರ ಹೋಗಬೇಕು ನಿನ್ನ ಎನ್ರೋಲ್ಮೆಂಟ್ ಮಾಡಬೇಕು ಸಬ್ ರಿಜಿಸ್ಟ್ರಿಗೆ ಹೋಗಬೇಕು ಅಲ್ಲಿ ಪಟ್ಟಿ ಲಿಸ್ಟ್ ಹಾಕ್ತಾರೆ ನಿನ್ನನ್ನು ನೋಡ್ತಾರೆ ಓಕೆ ಇದಲ್ಲಿ ಯಾಕೆ ಬೇಕು ಯಾಕೆ ಡಿಸಿ ಅವರು ಸಂವಿಧಾನಾತ್ಮಕವಾಗಿರುವಂತ ಹುದ್ದೆಯಲ್ಲಿ ಬರಲ್ವಾ ಅಲ್ಲ ನಾನು ಅದೇ ಹೇಳಿದೆ ಡಿಸಿ ಅವರು ಬರಲ್ವಾ ಅಲ್ಲ ಅಲ್ಲ ಅದನ್ನ ಯಾಕೆ ಆಗಲ್ಲ ಡಿಸಿ ಅವರಿಗೆ ಯಾಕೆ ಸ್ಥಾನಮಾನ ಕೊಡ್ಲಿಕ್ಕೆ ಆಗಲ್ಲ ಗೌರವ ಕೊಡ್ಲಿಕ್ಕೆ ಆಗಲ್ಲ ತಮ್ಮಗಳಿಗೆ ಅಲ್ಲ ನೋಡಿ ಅದನ್ನ ಅಲ್ಲ ಅಂತ ಹೇಳುವಂತದ್ದು ಅಲ್ಲ ನಮಗೆ ಗೊತ್ತಾಯ್ತು ಡಿಸಿ ಅವರು ಒಂದು ಸಂವಿಧಾನಾತ್ಮಕವಾದ ಹುದ್ದೆ ಅಲ್ಲ ಆಗಿದ್ರೆ ಅದು ಖಂಡಿತವಾಗಿಯೂ ಯಾಕೆ ಅವರಿಗೆ ನಾವುಗಳು ಗೌರವ ಕೊಡಬಾರದು ಅವರ ಸಮ್ಮುಖದಲ್ಲಿ ಯಾಕೆ ನಾವು 6 ತಿಂಗಳು ವೇಟ್ ಮಾಡಬಾರದು ಅವರಿಗೆ ಯಾಕೆ ನಾವು ಅರ್ಜಿನ ಸಲ್ಲಿಸಬಾರದು ಇಲ್ಲ ಇಲ್ಲ ಅಲ್ಲ ಅಲ್ಲ ಯಾಕೆ ನಾವು ಸ್ವಇಚ್ಛೆಯಿಂದ ಮಾಡಬಾರದು ಇಲ್ಲ ಇಲ್ಲ ನಾನು ಹೇಳ್ತೀನಿ ನಿಮಗೆ ಆವಾಗ ಸಂವಿಧಾನ ಕಾಣಲ್ಲ ಇಲ್ಲ ಇಲ್ಲ ನೋಡಿ ಅಲ್ಲ ಸಂವಿಧಾನದಲ್ಲಿ ಇಲ್ಲ ವಿಷಯ ಅಂತಲ್ಲ ಇದು ಫ್ಯಾಕ್ಟ್ ಇದು ವಿಷಯ ಅಂತಲ್ಲ ಇದು ಫ್ಯಾಕ್ಟ್ ಇದು ಇಲ್ಲ ನೋಡಿ ಡಿಸಿ ಅವರ ಹುದ್ದೆ ನಾವು ಅಸಂವಿಧಾನಿಕ ಅಂತ ನಾವು ಹೇಳಿ ಡಿಸಿ ಅವರ ಹುದ್ದೆ ಅಸಂವಿಧಾನಿಕ ಅಂತ ನಾವು ಯಾಕೆ ಹೇಳಿಲ್ಲ ಯಾಕೆ ಇದು ಬರಬೇಕು ಅಂತ ಹೇಳಿ ಯಾಕೆ ಇದು ಇರಬೇಕು ಯಾಕೆ ಬರಬೇಕು ಸಂವಿಧಾನದಲ್ಲಿ ಇರುವಂತ ಹಕ್ಕು ರೀ ಸಂವಿಧಾನದಲ್ಲಿ ಯಾಕೆ ಡಿಸಿ ಹುದ್ದೆ ಸಂವಿಧಾನದಲ್ಲಿ ಇಷ್ಟು ಚಿಕ್ಕ ಮಗು ಅದಕ್ಕೆ ಏನಂತ ಗೊತ್ತಿಲ್ಲ ಹಿಂದೂ ಇದ್ದ ಒಂದು ಕ್ರಿಶ್ಚಿಯನ್ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ನಾವು ಸಂವಿಧಾನದಲ್ಲಿ ಇಷ್ಟು ಹೇಳಿದ್ದು ಮತಾಂತರ ಅಂದ್ರೆ ಬಲಾತ್ಕಾರದ ಮತಾಂತರ ಆಶಾಮಿಷಗಳನ್ನು ಒಡ್ಡಿ ಮಾಡಬಾರ್ದು ಅಂತ ಮಾತ್ರ ನೀವು ಮಾಡೋದಿದ್ರೆ ಡಿಸಿಯಲ್ಲಿ ಒಂದು ಅಫಿಡವಿಟ್ ಕೊಡು ಇಷ್ಟು ಬಿಟ್ರೆ ನಾವು ಏನು ಹೇಳಿಲ್ಲ ನಾನು ಈಗ ಜಗದೀಶ್ ಏನೋ ಇಲ್ಲ ಉದಯ ಆಚಾರ್ ಹೋಗಿ ಬೇರೆ ಜಾತಿ ಕನ್ವರ್ಟ್ ಆಗುದು ನಮ್ಗೆ ಬುದ್ಧಿ ಇದೆ ಪ್ರಜ್ಞೆ ಇದೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಿದೆ ಏನು ವಿದ್ಯಾಭ್ಯಾಸ ಇಲ್ಲ ಯಾವುದೋ ಅವನ ಒಂದು ವೀಕ್ನೆಸ್ ಅನ್ನು ಇಟ್ಕೊಂಡು ಇವರು ಇಡೀ ಊರು ಊರನ್ನೇ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಒಂದು ಈಗ ನಾಳೆ ಉದಯ ಆಚಾರ್ಯರು ಎಲ್ಲರೂ ಇದಕ್ಕೆ ನಾವು ಎಲ್ಲ ಹಿಂದೂಗಳಿದ್ದೇವೆ ಅದರಿಂದ ಹೇಳ್ಬಹುದು ಅಂದ್ರೆ ಇಡೀ ಒಂದೊಂದು ಜಗದೀಶ್ ಕಾರಂತ ಒಂದು ಭಾಷಣ ನೋಡಿದ್ರೆ ಹೇಳ್ಬಹುದು ಇಲ್ಲೆಲ್ಲ ಲಿಂಗಾಯತರು ಒಕ್ಕಲಿಗರು ಅಂತ ಭಾಷಣ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಒಂದೊಂದು 100,000 ಜನವನ್ನು ಮಾಡ್ತಾರೆ ವರ್ಷಕ್ಕೆ ಇಲ್ಲಿ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ದಿನಕ್ಕೆ 1.5 ಲಕ್ಷ ಜನ ಮತಾಂತರ ಮಾಡ್ತಾರೆ ಬೇರೆ ಬೇರೆ ಅವರು ಅವರ 297 ಸೆಕ್ಟ್ ಇದೆ ಕ್ರಿಶ್ಚಿಯನ್ ಅಂದ್ರೆ ನಮ್ಗೆ ಹೇಳು ರೋಮನ್ ಕ್ಯಾಥಲಿಕ್ಸ್ ಅಲ್ಲ 297 ಸೆಕ್ಟ್ ಇದೆ ಅವರಲ್ಲಿ ಎಲ್ಲರೂ ಸೇರಿ ದಿನಕ್ಕೆ 1.5 ಲಕ್ಷ ಜನರನ್ನು ಮಾಡ್ತಾ ಇದ್ದಾರೆ ನಾರ್ತ್ ಈಸ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವೆಲ್ಲರಿಗೂ ಹಿಂದೂಗಳು ಮುಟ್ಟಿಲ್ಲ ಅದು 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 ಸಂಘಟನೆ ವಿಚಾರ ಅದಲ್ಲ ಆದ್ರೆ ಏನು ಅವರ ಒಂದು ಬಡತನದ ದುರುಪಯೋಗ ಅವರ ಅನಾರೋಗ್ಯದ ದುರುಪಯೋಗವನ್ನು ಮಾಡಿಕೊಂಡು ಇವರು ಸೇವೆ ಸೇವೆ ಅಂತ ಹೆಸರಲ್ಲಿ ಸೇವೆ ತುಂಬಾ ಜನ ಮಾಡ್ತಾರೆ ಆದ್ರೆ ಯಾರು ಕನ್ವರ್ಟ್ ಮಾಡೋದಿಲ್ಲ ಸೇವೆ ಮಾಡ್ಲಿ ಎಲ್ಲರೂ ಮಾಡ್ಲಿ ನೀವು ಮಾಡಿ ನಾವು ಮಾಡ್ತೇವೆ ಕನ್ವರ್ಟ್ ಮಾಡಬಾರ್ದಲ್ಲ ಏನು ಅದರ ಆ ದುರುಪಯೋಗವನ್ನು ಮಾಡಿಕೊಂಡು ಯಾವುದೋ ಒಬ್ಬ ಕಲಿತವ ಈಗ ಹರೇರಾಮ ಆರೋಗ್ಯದಲ್ಲಿ ಇದ್ದಾರೆ ಅವ್ರು ಯಾರು ಏನು ಅನಕ್ಷರಸ್ಥರಲ್ಲ ಕಲಿತವರು ಕಲಿತವನು ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಹರೇರಾಮ ಆರೋಗ್ಯಸ್ಥನ ಆಗ್ತಾನೆ ಕಲಿಯದವನು ಅವನ ಸಮಸ್ಯೆ ಇದ್ದವನು ಏನು ಈ ಬಡತನ ಮತ್ತೆ ಅನಕ್ಷರತೆ ಇದ್ದವನು ಅವನು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ತಾನೆ ನಿಮಗೆ ನೀವು ಪ್ರಪಂಚದಲ್ಲಿ ನೋಡಿರ್ಬೋದು ಎಷ್ಟೋ ದೇಶಗಳಲ್ಲಿ ರಷ್ಯಾದಂತ ಕಮ್ಯುನಿಸ್ಟ್ ಕಂಟ್ರಿಗಳಲ್ಲಿ ಈ ಇಸ್ಕಾನ್ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವರೆಲ್ಲ ಬುದ್ಧಿ ಬಂದು ಈಗ ನಾಳೆ ನಾವು ಕಲಿತವರು ಯಾರಾದರೂ ಯಾರು ಮಾತಾಡ ಈಗ ಯಾರೋ ಹೇಳ್ತಾರೆ ಡಿ ಸಿ ಅವರು ಈಗ ಎಲ್ಲ ಯಾವುದೋ ಒಂದು ಡಿ ಸಿ ಅವರು ಆಗಿದ್ದಾರೆ ಕನ್ವರ್ಟ್ ಆಗಲಿ ಯಾಕಂದ್ರೆ ಅವನಿಗೆ IAS ಆಗಿದೆ ಅವನಿಗೆ ಗೊತ್ತುಂಟು ನಾನು ವಕೀಲ ಆಗ್ಲಿ ಅವನಿಗೆ ಗೊತ್ತುಂಟು ನಾನು ಹೇಳುದು ಈ ಪರಿಸ್ಥಿತಿಯ ಉಪಯೋಗವನ್ನು ಮಾಡಿಕೊಂಡು ನೀವು ಇಷ್ಟು ಚಿಕ್ಕ ಮಗುವನ್ನು ಗಂಡ ಹೆಂಡತಿ ಆದರೂ ಆ ಮಗುವಿಗೆ ಗೊತ್ತುಂಟ ಮಗುವಿಗೆ ದೊಡ್ಡದಾದ ಮೇಲೆ ನಾನು ನನ್ನನ್ನು ಯಾಕೆ ಕನ್ವರ್ಟ್ ಮಾಡಿದೆ ಅಂತ ಕೇಳಿದೆ ಯಾರ ಹತ್ರ ಕೇಳುದು ನಾವು ಹೇಳಿದ್ರೆ ಇದಕ್ಕೆಲ್ಲ ಒಂದು ಪರಿಹಾರ ಬೇಕು ಅಂತ ನಾವು ಮಾತ್ರ ಹೇಳಿದ ಹೊರತಾಗಿ ನೀವು ಸ್ವಯಂ ಪ್ರೇರಿತವಾಗಿ ಮಾಡಲಿಕ್ಕೆ ನಮ್ದೇನು ಹಕ್ಕು ಇದಿಲ್ಲ ಆದ್ರೆ ಇವರೇನು ಹೇಳಿ ಮಾಡ್ತಾರೆ ಅಂದ್ರೆ ಕ್ರಿಶ್ಚಿಯನ್ರ ಮತ ಅಂದ್ರೆ ಆಗ ದೊಡ್ಡ ಹೋರಾಟ ಮಾಡ್ತಾರೆ ಅವರು ಕ್ರಿಶ್ಚಿಯನ್ರು ಆ ಮತಾಂತರ ಕಾಯ್ದೆ ಬರುವಾಗಲೂ ಇಲ್ಲಿ ಚರ್ಚೆ ಮಾಡಿದ್ರು ತುಂಬಾ ಇಲ್ಲಿ ಇಲ್ಲಿ ನಾವು ಚರ್ಚೆ ಮಾಡಿದ್ದೇನೆ ಆಗ ಆಗ ಅವರು ಹೋರಾಟ ನಾವು ಆಗಲೂ ಹೇಳಿದ್ದೇವೆ ನೀವು ರೋಮನ್ ಕ್ಯಾಥಲಿಕ್ಸ್ ಮಂಗಳೂರಲ್ಲಿ ಮಾಡೋದು ಭಾರಿ ಭಾರಿ ಒಂದು 1% ಇಲ್ಲ ಮಾಡುವುದಿಲ್ಲ ಅಂತ ಹೇಳುವ ನ್ಯೂ ಲೈಫ್ ಮಾಡ್ತಾರೆ ಮತ್ತೆ ಆ ಒಂದು ಏನು ಅಲೆಲು ಇದ್ದಾರೆ ಅವ್ರು ಮಾಡ್ತಾರೆ ಅವರೆಲ್ಲ ಅವರಿಗೆ ಅವರಿಗೆ ಸರಿ ಇಲ್ಲ ಆದರೂ ಕೂಡ ಕ್ರಾಸ್ ಒಂದೇ ಅವ್ರದ್ದು ಕ್ರಾಸ್ ಒಂದೇ ಎಲ್ಲ ಆಗುವಾಗ ಅದು ಇಫೆಕ್ಟ್ ಆಗುವುದು ಹಿಂದೂಗಳಿಗೆ ಓಕೆ ಆಯ್ತಾ
ಇಲ್ಲಿ ನಾವು ನೀವು ರೋಮನ್ ಕ್ಯಾಥಲಿಕ್ಸ್ ಮಾಡೋದಿಲ್ಲ ಅಂತ ಹೇಳಿದ್ರು, ಇಲ್ಲ ಅದು ನೀವು ಮಾಡಬಾರ್ದು. ಆ ಚರ್ಚೆ ಆಯ್ತು ಮೊನ್ನೆ ಆ ದಿವಸ. ನಾನು ಹೇಳಿದಂಥದ್ದು ಕ್ರಿಶ್ಚಿಯನ್ರನ್ನು ಓಲೈಸಲಿಕ್ಕೆ ಬೇಕಾಗಿ ಮತಾಂತರ, ಮುಸಲ್ಮಾನರು ಮತ ಓಲೈಸಲಿಕ್ಕೆ ಬೇಕಾಗಿ ಈ ಗೋಹತ್ಯೆ ನಿಷೇಧವನ್ನು ರದ್ದುಪಡಿಸಿದ್ರು. ಈ ಎರಡು ಕಮ್ಯುನಿಟಿಯನ್ನು ಮಾಡಲಿಕ್ಕೆ ಬೇಕಾಗಿ ಇವರು ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಈಗ ಜಗದೀಶ್ ಅಣ್ಣ ಹೇಳಿದಕ್ಕೆ ನಾವೇನು ಆಕ್ಷೇಪ ವ್ಯಕ್ತ ಮಾಡುದಲ್ಲ, ಆದರೆ ಅಲ್ಲ ವಿಷಯ ಹೇಳ್ತೇನೆ ಅಂತ. ಯಾಕಂತ ಹೇಳಿದ್ರೆ ಅವರು ಹೇಳುದ್ರಲ್ಲಿಯೂ ಅಂಶ ಇದೆ. ಈಗ ಅವರು ಹೇಳಿದ್ರು ಕೆಲವೊಂದು ರೋಮನ್ ಕ್ಯಾಥಲಿಕ್ಸ್ ನ ವಿಷಯಗಳನ್ನು ಹೇಳಿದ್ರು, ಅದು ಹೌದು, ಖಂಡಿತವಾಗಿ ಹೌದು. ಎಲ್ಲರೂ ರೋಮನ್ ಕ್ಯಾಥಲಿಕ್ಸ್ ಮಾಡ್ತಾರೆ ಅವ್ರು ಲೆಕ್ಕಾಚಾರ ಹೇಳಿದ ವಿಷಯ ಹೇಳಿದ್ ನಾನು ವಿಷಯ ಹೇಳಿದೆ ಅದರಲ್ಲಿದೆ. ನಮಗೆ ನಮ್ದು ಕೂಡ ಬಲವಂತದ ಮತಾಂತರಕ್ಕೆ ಖಂಡಿತವಾಗಿಯೂ ನಮ್ದು ವಿರೋಧ ಇದೆ. ಬಲವಂತದ ಮತಾಂತರ ಎಲ್ಲಿಯೂ ಆದರೂ ಖಂಡಿತವಾಗಿ ಅದರ ವಿರುದ್ಧ ಕಠಿಣ ಕ್ರಮ ಬರುತ್ತೆ. ಆಶಾ ಆಮಿಷ ಕೊಟ್ಟು ನೋಡಿ, ಈಗ ಗೋಹತ್ಯೆ ನಿಷೇಧದ್ದು ಇವರು ಹೇಳ್ತಾರೆ, ಬಿಜೆಪಿ ಅವರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಅವರಿಗೆ ಇದ್ರ ಬಗ್ಗೆ ಮಾತಾಡಿ ನೈತಿಕತೆ ಇಲ್ಲ. ಯಾಕಂದ್ರೆ ಕೇರಳದಲ್ಲಿ ಇವರ ಬಿಜೆಪಿ ಇವರ ಜನಗಳು ಇದರ ಬಗ್ಗೆ ಬಹಳಷ್ಟು ಸಮಜಾಯಿಸಿ ಕೊಡ್ತಾರೆ. ಗೋವಾದಿಂದ ಲಾಸ್ಟ್ ಟೈಮ್ ಎಲೆಕ್ಷನ್ ಆಗುವಾಗ ಹೇಳ್ತಾರೆ, ಇಲ್ಲಿಗೆ ಬೀಫ್ ಕಡಿಮೆ ಮಾಡಿದ್ರೆ ನಾವು ಕರ್ನಾಟಕದಿಂದ ರಫ್ತು ಮಾಡಿ ನಿಮ್ಗೆ ಕೊಡ್ತೇವೆ ಅಂತ ಹೇಳ್ತಾರೆ. ಮಣಿಪುರದ ಒಬ್ರು ಬಿಜೆಪಿ ML ಹೇಳ್ತಾರೆ ಬೀಫ್ ಅನ್ನು ನ್ಯಾಷನಲ್ ಫುಡ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಇರುವಾಗ ಕೆಲವೊಂದೊಂದು ವಿಚಾರಗಳಲ್ಲಿ ಏನಂತ ಹೇಳಿದ್ರೆ ಇವರಿಗೂ ಆ ವಿಚಾರವಾಗಿ ಮಾತಾಡೋ ನೈತಿಕತೆ ಇರುವುದಿಲ್ಲ. ಆದ್ರಿಂದ ಜನರಿಗೆ ನಾವು ಏನ್ ಮಾಡ್ತಿದ್ರೆ ಒಂದು ಪಕ್ಕ ಕ್ಲಾರಿಟಿ ಕೊಡ್ಬೇಕು. ಇವರು ಏನ್ ಮಾಡ್ತಿದ್ದಾರೆ, ವೆದರ್ ಇವರು ಇವರ ಎಂತಾರೆ ಧರ್ಮ ರಾಜಕೀಯಕ್ಕೆ ಬೇಳೆ ಬೇಯಿಸ್ಲಿಕ್ಕೋಸ್ಕರ ಈ ತರ ಮಾಡ್ತಿದ್ದಾರಾ, ಜನರನ್ನು ಮೂರ್ಖರನ್ನಾಗಿ ಮಾಡ್ತಿದ್ದಾರಾ ಅಂತ ನಾವು ಕ್ಲಾರಿಟಿ ಕೊಡ್ಬೇಕಲ್ಲ. ಮತ್ತೆ ಅದು ಮತ್ತು ಒಂದಲ್ಲದೆ ವೆರಿ ಸ್ಪಷ್ಟ ಇದ್ರ ಬಗ್ಗೆ ನಾವು ಯಾರು ಎಂತ ಬೇಕಾದ್ರೆ ಸಹ ಮಾತಾಡಲಿ, ಏನ್ ಬೇಕಾದ್ರೆ ಆರ್ಗ್ಯುಮೆಂಟ್ ಮಾಡಲಿ. ನಾವು ಎಲೆಕ್ಷನ್ ಸ್ಟಾರ್ಟ್ ಆಗುವಾಗ ಫಸ್ಟಿಂದ ನಾನು ಕೂಡ ಹೇಳಿದುವಂತ ವಿಚಾರ ಇದೆ. ಬಹುಶಃ ನಾವು ಇಲ್ಲಿ ಇದಕ್ಕಿಂತ ಮುಂಚೆಯೂ ಕೂಡ 16 ಡಿಬೇಟ್ಗಳಲ್ಲಿ ಕೂತಿದ್ದೇವೆ ನಾವು ಇಲ್ಲಿ. ಅಲ್ಲಿ ಕೂಡ ನಾವು ಹೇಳಿರುವಂಥದ್ದು ಅದೇ. ಬಿಜೆಪಿ ಅವರು ನಮ್ಮ ಪಕ್ಕದಲ್ಲಿ ಬಂದು ಕೂತಾಗ ಅವ್ರು ಹೇಳುದಂತೆ, ನೀವು ಬಂದ ಕೂಡಲೇ ಮಾಡುದೆಂಥದ್ದು ಮತಾಂತರ ನಿಷೇಧ ಅಲ್ಲ, ಗೋಹತ್ಯೆ ನಿಷೇಧ ಅಲ್ಲ. ನಾವು ಹೌದು ಅಂತ ಹೇಳಿದ್ದೇವೆ ನಾವು, ಅವಾಗಲೂ ಹೌದು ಕೂಡ ಹೇಳಿದೆ, ಈಗಲೂ ಕೂಡ ನಾವು ಹೌದು ಅಂತ ಹೇಳಿದಕ್ಕೆ ನಮ್ಗೆ ಜನರು ವೋಟ್ ಹಾಕಿದ್ದಾರೆ. ಈಗ ನಾವು ಇಲ್ಲಿ ವೋಟ್ ಹಾಕಿದ್ದು ಅದಕ್ಕೆಲ್ಲ ಇದು ಫ್ರೀ ಬೀಸ್ ರದ್ದು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಬಂದಿರುವಂತಹ ವೋಟ್ಗಳು, ಅಥವಾ ಗೋಹತ್ಯೆ ನಿಷೇಧ ಕಾಯ್ದೆ ಅದನ್ನು ಕೂಡ ರದ್ದು ಮಾಡ್ತೀವಿ ಅನ್ನುವಂತಹ ಮೇಲೆ ಬಂದಿರುವಂತಹ ವೋಟ್ಗಳು ಅಂತ ಕಾಂಗ್ರೆಸ್ನವರ ವಾದ. ದಟ್ಸ್ ವೈ ನಾವು ಇದನ್ನ ಕಾರ್ಯರೂಪಕ್ಕೆ ತರ್ತಾ ಇದೀವಿ ಅನ್ನೋದು. ಎಸ್, ಇನ್ನು ಮುಂದಕ್ಕೆ ಜನರ ಕರೆಗಳನ್ನು ಕೂಡ ನಾನು ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ಧರ್ಮೇಂದ್ರ ಸರ್, ಫಸ್ಟ್ ಆಕ್ಷನ್ ಸರ್, ಹಿಂದೂ ಮಹಾಸಭಾ ರಾಜ್ಯ ಭಕ್ತರು, ಫಸ್ಟ್ ಆಕ್ಷನ್ ಸರ್. ನಾನು ಇಬ್ಬರು ಮಾತುಗಳನ್ನ ಕೇಳ್ಕೊಂಡೆ. ಎಸ್ ಸರ್, ಒಂದಂತೂ ಸ್ಪಷ್ಟ, ಎರಡೂ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಎರಡು ನೀ ಕಾಯ್ದೆಗಳನ್ನು ಉಪಯೋಗ ಮಾಡ್ಕೋತಾರೆ. ಈಗ ನಾನು ವಕೀಲರಿದ್ದಾರೆ, ಇವರು ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು. ನಾನು ಕೇಳ್ತಿದ್ದೇನೆ, ರಾಜ್ಯದಲ್ಲಿ ಒಂದಾದರೂ ಈ ವಿಚಾರದಲ್ಲಿ ಕೇಸ್ ದಾಖಲಾಗಿದೆ? ಇಡೀ ಮತಾಂತರ ನಿಷೇಧ ಕಾಯ್ದೆಯನ್ನು ಓದಿ, ನೀವು ಓದಿ. ಈಗ ವಕೀಲರು ಅವರ ಪರವಾಗಿ ಅವರ ಸಮರ್ಥನೆ ಎಷ್ಟು ಬೇಕಾದರೂ ಕೊಡ್ಬೋದು. ಸ್ವಾಮೀಜಿಗಳ ಬಗ್ಗೆ ನಾನು ಆಮೇಲೆ ಮಾತಾಡ್ತೇನೆ. ಈಗ ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಕೇವಲ ಒಂದು ಅಂಶವನ್ನು ನಾನು ಗಮನಿಸ್ತೇನೆ, ಒತ್ತಡದ ಮತಾಂತರ ಸಲ್ಲದು ಅಂತ. ಈಗ ಆಮಿಷದ ಮತಾಂತರವನ್ನು ಅಂತ ಹೇಳುವಾಗ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ನಾನು ಆಮಿಷದಲ್ಲಿ ಮತಾಂತರ ಆಗಿದ್ದೇನೆ ಅಂತ ಹೇಳಲಿಕ್ಕೆ ತಯಾರಿದ್ದಾನೆ? ಅಥವಾ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ನಾನು ಒತ್ತಡದಲ್ಲಿ ಮತಾಂತರ ಆಗಲಿಕ್ಕೆ ಆಗಿದ್ದೇನೆ ಅಂತ ಹೇಳಲಿಕ್ಕೆ ತಯಾರಿದ್ದಾನೆ? ಸಾಧ್ಯತೆ ಇದೆಯಾ ಸರ್? ಈಗ ನಾನು ಇಡೀ ರಾಜ್ಯ ಪ್ರವಾಸ ಮಾಡೋದು, ನಾನು ಶಿರೂರಿಗಿಂತ ಮೇಲ್ಕಡೆ ಹೋದರೆ ಬಡ್ಕಳ ಆ ಕಡೆಯಿಂದ ನಿತ್ಯ ಎಷ್ಟು ಸಂಸಾರಗಳನ್ನು ನೋಡ್ತಾ ಇದ್ದೇನೆ. ಇವತ್ತು ಹಿಂದಿದ್ದವ ಇನ್ನೊಂದು ವಾರ ಹೋದ್ರೆ ಅಲ್ಲಿ ಕ್ರಿಶ್ಚಿಯನ್ ಆಗ್ತಾನೆ. ಓಕೆ, ಈ ಪರಿಯಾಗಿ ಮತಾಂತರ ಆಗಿದೆ. ಇದು ಕೇವಲ ಇವತ್ತು ನಿನ್ನೆ ಮಾತಲ್ಲ, ನಾನು ಭಾರತೀಯ ಜನತಾ ಪಕ್ಷದ ಆಡಳಿತ ಅವಧಿಯಲ್ಲಿ ಕೂಡ ಕಂಡವನೇ. ಅನೇಕ ಕೇಸುಗಳನ್ನು ನಾವು ಖುದ್ದಾಗಿ ಕೊಟ್ಟರು, ಅದನ್ನು ಸ್ವೀಕಾರ ಮಾಡುವ ಮನಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಹಾಗಿರುವಾಗ ನಾನು ಇದು ಏನು ಗೊತ್ತಾ, ಇದು ಕೇವಲ ದೊಂಬರಾಟದ ಒಂದು ನಿಷೇಧ. ಪ್ರಾಯಶಃ ಕಾಂಗ್ರೆಸ್ಸಿನವರು ಜೇನುಗೂಡಿಗೆ ಕಲ್ಲು ಹೊಡೆದು ಬಿಟ್ಟು ಅದರಿಂದ ಕಚ್ಚಿಸ್ಕೊಳ್ಳೋ ಪ್ರಯತ್ನ, ಅವರು ಅದನ್ನು ಮುಟ್ಟಬಾರ್ದಿತ್ತು. ಅದೇ ಯಥಾಸ್ಥಿತಿ ಇರ್ತಾ ಇದ್ರೆ ಪ್ರಾಯಶಃ ಇವತ್ತು ಅದೊಂದು ಇದು ಆಗ್ತಿರಲಿಲ್ಲ, ಇಶ್ಯೂ ಆಗ್ತಿರಲಿಲ್ಲ. ಒಂದು, ಎರಡನೇದಾಗಿ ಗೋಹತ್ಯೆ ವಿಚಾರ ಬಂತು. ಅದರೊಳಗೆ ಏನಿದೆ ಸರ್? ಈಗ ವಕೀಲರು ಹೇಳಿ 13 ವರ್ಷದ ಮೇಲ್ಪಟ್ಟ ಗೋವುಗಳನ್ನು ಹತ್ಯೆ ಮಾಡಬಹುದು ಅಂತ ಇದೆ, ಅಂಗವೂನಾದ ಹಸುಗಳನ್ನು ಹತ್ಯೆ ಮಾಡಬಹುದು ಅಂತ ಇದೆ, ಅಥವಾ ರೋಗಗ್ರಸ್ತ ಇದುಗಳನ್ನು ಹತ್ಯೆ ಮಾಡಬಹುದು ಅಂತ ಇದೆ. ಮನೆ ಒಳಗಡೆ ತಲವಾರ ಹಿಡ್ಕೊಂಡು ಹೋಗಿ ಕೊಟ್ಟಿಗೆಯಲ್ಲಿ ಇದ್ದ ದನವನ್ನು ತಗೊಂಡು ಹೋಗುವಷ್ಟು ಎದೆಗಾರಿಕೆ ಆ ಗೋಕಳರಿಗಿದೆ ಅಂತ ಹೇಳಿದ್ರೆ ಒಂದು ಹಸುವನ್ನು ಅಂಗವೂನ ಮಾಡೋದು ದೊಡ್ಡ ವಿಚಾರನ? ಹಣ ಕೊಟ್ಟರೆ ಇವತ್ತು ಭ್ರಷ್ಟಾಚಾರದ 40% ಕಮಿಷನ್ನ ವಿಚಾರಗಳು ಸ್ಪಷ್ಟವಾಗಿ ಸಮಾಜದ ಮುಂದಿರುವಾಗ ಒಬ್ಬ ಡಾಕ್ಟ್ರಿಗೆ ಕೊಟ್ಟು ಅದು ಆ ಅಂಗವೂನ ಧನ ಅಥವಾ ರೋಗಸ್ಥ ಧನ ಅಂತ ಹೇಳಿಬಿಟ್ಟು ಸರ್ಟಿಫಿಕೇಟ್ ಪಡ್ಕೊಳ್ಳೋದು ದೊಡ್ಡ ವಿಚಾರನ? ಈಗ ನಾನು ಕೇಳ್ತಾ ಇರೋದು, ಇಷ್ಟೆಲ್ಲ ವಿಚಾರಗಳು ಇವತ್ತು ಮುಂದೆ ಇದ್ರೂ ಕೂಡ ಕಣ್ಣೆದುರು ಕಡೆ ನಾನು ಕೇಳ್ತಿದ್ದೇನೆ, ಭಾರತೀಯ ಜನತಾ ಪಕ್ಷದ ಆಡಳಿತ ಅವಧಿಯಲ್ಲೇ
ಅತ್ಯಂತ ಹೆಚ್ಚು ಗೋಕಳತನಕ್ಕೆ ಕಾರಣಿಗಾಗಿದೆ. ನಾವು ಹೆಚ್ಚು ಈ ಸಭೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ನಿಮ್ಗೆ ಗೊತ್ತಿರ್ಬೋದು, ಓಮಂಜೂರು ಇರ್ಬೋದು, ಗುರುಪುರ ಇರ್ಬೋದು, ಮತ್ತು ಕಾರ್ಕಳದಲ್ಲಿ ಕುಲೆ ಆಮ್ ಈಗ ನನ್ನ ಮನೆಯಲ್ಲಿ ಕೂಡ ಅಂಥದ್ದು ಆಗಿದೆ. ಹಾಗಿರುವಾಗ ಇವರು ಇನ್ನೊಬ್ಬರ ಕಡೆಯಲ್ಲಿ ಬೆರಳು ತೋರಿಸೋದು ನನ್ನ ಲೆಕ್ಕದಲ್ಲಿ. ಆದ್ದರಿಂದ ಗೋಹತ್ಯೆ ಎನ್ನುವುದು ಎರಡು, ನಾನು ಅದಕ್ಕೆ ಹೇಳಿದ್ದು, ಎರಡು ಕಾಯ್ದೆಗಳು ಕೂಡ ಎಲ್ಲ ರಾಜಕೀಯ ಏನು ದೊಂಬರಾಟಕ್ಕೆ ಇದೊಂದು ಕಾಯ್ದೆಗಳ ಎನ್ನದೆ ಒಂದು ಪ್ರಾಮಾಣಿಕವಾದ ವ್ಯವಸ್ಥೆ ಅಡಿಯಲ್ಲಿ ಈ ಕಾಯ್ದೆಗಳು ಬಂದಿಲ್ಲ ಎಂದು ಸ್ವಾಮೀಜಿಗಳ ವಿಚಾರ ಬರೋಣ. ನಾನು ಅದರೊಳಗೆ ನೋಡಿದ್ದೇನೆ ಸರ್, ಇವರು ಭಾರತೀಯ ಜನತಾ ಪಕ್ಷದ ಸ್ವಾಮಿಗಳಂತೆ ಇಲ್ಲಿ ಯಾರೋ ಒಬ್ರು ಇದ್ರ ಮೆಸೇಜ್ ಹಾಕಿದ್ದಾರೆ. ನಾನು ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ, ಯಾಕೆಂದ್ರೆ ಅದರೊಳಗೆ ಇದ್ದದ್ದು ಯಾರು, ಎಂ ಬಿ ಪುರಾಣಿಕರು ಹೇಳಿ ನೋಡುವ, ನಾನು ಭಾರತೀಯ ಜನತಾ ಪಕ್ಷದ ವ್ಯಕ್ತಿ ಅಲ್ಲ ಅಂತ ನಾನು ವೋಟ್ ಮಾಡ. ಪ್ರಕಾಶರು ಸಂಘದ ಜವಾಬ್ದಾರಿಯಲ್ಲಿದ್ದವರು, ಎಂ ಬಿ ಪುರಾಣಿಕರು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಏನೋ ಇದು ಏನೋ ಜವಾಬ್ದಾರಿಯಲ್ಲಿದೆ, ಅಂತೂ ಪರಿವಾರದ ಜವಾಬ್ದಾರಿಯಲ್ಲಿದ್ದವರು ಇಬ್ರು, ಅವರು ವೇದಿಕೆ ಹಂಚಿಕೊಂಡಿದ್ದಾರೆ ಅಂದರೆ ಈ ಸ್ವಾಮೀಜಿಗಳ ಅಲ್ಲ ಅಂತ ಹೇಳ್ತೀರಾ? ಇವರು ಯಾರು, ವಜ್ರದೇವಿ ಅವರು ಪಕ್ಕ ಭಾರತೀಯ ಜನತಾ ಪಕ್ಷದ ಒಬ್ಬರು ವಕ್ತಾರರ ಥರನೇ ಮಾತಾಡ್ತಾರೆ. ನಾನು ಕೇಳ್ತಾ ಇರೋದು ಅದೆಲ್ಲವಿರಿ ಬದಿಗಿಡೋಣ. ಗೋಹತ್ಯೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲಲ್ಲ ಸರ್, ಇಡೀ ರಾಷ್ಟ್ರದಾದ್ಯಂತ ನಡೀತದೆ ಅಲ್ಲ. ಇವತ್ತು ನಂಬರ್ 1ನೇ ಸ್ಥಾನದಲ್ಲಿ ಗೋರಪ್ತ ಮಾಂಸ, ಅದು ಖಾರ ಬೀಫ್ ಇರ್ಬೋದು, ಮತ್ತೊಂದು ಮಗದೊಂದು ಕಾರಣಗಳು ಬಹಳಷ್ಟು ಕೊಡ್ಬೋದು. ಕೇವಲ ಕೋಣ ಕಡದೆ ಬೀಫ್ ರಪ್ತಾಗ್ತದೆ ಅಂತ ಹೇಳಿದ್ರೆ ನಾವು ಕೇಳ, ಯಾಕೆಂದ್ರೆ ಅದರೊಳಗೆ ಎಲ್ಲವೂ ಆಗುತ್ತೆ, ಆದ್ರೆ ಕಣ್ಣು ಒಂದು ಪರದೆ ಅಡಿಯಲ್ಲಿ ಹಿಂಭಾಗದಲ್ಲಿ ನಡೆಯುವಂಥದ್ದು. ನಾನು ಕೇಳಿದ್ದೀನಿ, ಯಾಕೆ ಸ್ವಾಮೀಜಿಗಳು ಆ ಬಗ್ಗೆ ಮಾತಾಡಲ್ಲ? ಕೇವಲ ಕರ್ನಾಟಕದ ಬಗ್ಗೆ ಮಾತ್ರ ಯಾಕೆ ಸ್ವಾಮೀಜಿಗಳು ಮಾತಾಡ್ತಾರೆ? ನಾನು ಕೇಳ್ತೇನೆ, ಇವರ ಅವಧಿಯಲ್ಲಿ ಇಷ್ಟೆಲ್ಲ ಗೋಕಳ್ತನ ಆಯಿತು, ಇದು ಕಡತ ಆಯಿತು, ಎಲ್ಲವಾಯ್ತಲ್ಲ, ಯಾಕೆ ಸ್ವಾಮೀಜಿಗಳು ವೇದಿಕೆಗೆ ಬರಲಿಲ್ಲ? ಇದು ಒಂದಲ್ಲ ಸರ್, ನಾನು ಕೇಳ್ತಾ ಇದ್ದೇನೆ. ಆಯಿತು, ಬಂದಿದ್ದಾರೆ, ಸಂತೋಷ, ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಸ್ವಾಮೀಜಿಗಳು ಎಚ್ಚರ ಆದದ್ದು ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ವಿಚಾರ, ಆದರೆ ಇದನ್ನು ಎಲ್ಲ ಆಡಳಿತ ಪಕ್ಷದಲ್ಲೂ ಒಂದೇ ನ್ಯಾಯದಲ್ಲಿ ತಕ್ಕಡಿಯಲ್ಲಿ ತೂಕುವಂಥ ಪ್ರಯತ್ನ ಆಗಬೇಕು. ಕೇವಲ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲಿರುವಾಗ ಮಾತ್ರ ಮಾತಾಡೋದು, ಆಡಳಿತ ಪಕ್ಷದಲ್ಲಿರುವಾಗ ಅವರಿಗೆ ಬೆಂಬಲವನ್ನು ಕೊಟ್ಕೊಂಡು ಮಾತಾಡೋದು. ನಾನು ಕೇಳ್ತೇನೆ, ಈಗ ಇವರು ಹೇಳಿದರು ನಮ್ಮ ಇದೇ ಗೋವಾದಲ್ಲಿ ಮನೋಹರ ಪಾರಿಕರ್ ಅವರು ಮುಖ್ಯಮಂತ್ರಿಗಳಾಗಿರುವ ಸಮಯದಲ್ಲಿ ಅವರು ಓಪನ್ ಆಗಿ ಹೇಳಿದರು, ನಮ್ಮ ರಾಜ್ಯದಲ್ಲಿ ಗೋವಿನ ಇದು ಕಮ್ಮಿ ಆದರೆ ಕರ್ನಾಟಕದಿಂದ ಗೋ ಮಾಂಸವನ್ನು ತಂದುಬಿಟ್ಟು ಗೋವಾದಲ್ಲಿ ಹಂಚುತ್ತೀನಿ. ಅವರು ಮುಖ್ಯಮಂತ್ರಿಗಳಾಗಿದ್ದರು ಭಾರತೀಯ ಜನತಾ ಪಕ್ಷದ್ದು. ಎಷ್ಟು ಶಾಸಕರು ಕೊಲೆ ಆಮ್ ತಿಂತಾ ಇದ್ದಾರಲ್ಲ, ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ಬಂದಾಗ ಈ ಸ್ವಾಮೀಜಿಗಳು, ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿದೆ, ಈ ಸ್ವಾಮೀಜಿಗಳಿಗೆ ವಿರೋಧ ವ್ಯಕ್ತಪಡಿಸಬೇಕಾಗುತ್ತೆ. ರಾಷ್ಟ್ರದಾದ್ಯಂತ ಭಾರತೀಯ ಜನತಾ ಪಕ್ಷದ ಶಾಸಕರು, ಸಂಸದರು ಎಲ್ಲರೂ ಗೋಮಾಂಸದ ಪರವಾಗಿ ನಿಲ್ತಾರೆ ಅಂತೇಳಿ, ಮಣಿಪುರ ಇರ್ಬೋದು, ನಾಗಾಲ್ಯಾಂಡ್, ತ್ರಿಪುರ ಇರ್ಬೋದು, ಎಲ್ಲ ಕಡೆ ಇದೆ, ಓಪನ್ ಆಗಿ ಹೇಳ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಇದು ನಾಟಕ ಅಂತ ಅನಿಸೋದಿಲ್ವಾ? ನಾನು ಕೇಳ್ತಾ ಇದ್ದೇನೆ, ಹೌದು ನೀವು ಹೌದಂತ ಇದ್ದಾರೆ ಸ್ವಾಮೀಜಿಗಳಿಗೆ, ಹೌದು ಇಡೀ ರಾಷ್ಟ್ರದಾದ್ಯಂತ ಗೋಮಾಂಸ ರಪ್ತಾಗುವುದನ್ನು ನಿಲ್ಲಿಸ್ಲಿಕ್ಕೆ ಪ್ರತಿಭಟನೆಯನ್ನು ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ. ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಬಾರದು, ಕರಾವಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಇವತ್ತು ಸ್ವಾಮೀಜಿಗಳು ಈ ಒಂದು ಎಚ್ಚರಿಕೆಯನ್ನು ಅಂದರೆ ಎಚ್ಚೆತ್ತುಕೊಂಡಿರೋದು ಇದರ ಮುಂಚೆ ಆಗ್ತಾ ಇದ್ರೆ ಇದೆಲ್ಲ ಆಗ್ತಿರಲಿಲ್ಲ. ಈಗ ಇವರು ಹೇಳಿದರು ಅನೇಕ ಘಟನೆಗಳಿಗೆ ಸಾಕ್ಷಿಯನ್ನು ಹೇಳಿದರು, ಹತ್ಯೆಗಳಾಗಿದೆ. ಹೌದು, ಕರ್ನಾಟಕದಲ್ಲಿ ಕೋಮುದಲ್ಲೂರಿಗೆ ಕಾರಣ ಆಗ್ತಾ ಇರುವುದೇ ಒಂದು ಹೆಣ್ಣುಮಕ್ಕಳ ವಿಚಾರದಲ್ಲಿ, ಒಂದು ಗೋವಿನ ವಿಚಾರದಲ್ಲಿ. ಆದ್ರಿಂದ ಸಂಪೂರ್ಣ ಗೋಹತ್ಯೆ ನಿಷೇಧ ಆಗಬೇಕು. ನಾವು ಹೇಳ್ತಾ ಇದ್ದೇವೆ, ಹಿಂದೂ ಮಹಾಸಭಾ ನನ್ನಮ್ಮ ಮ್ಯಾನಿಫೆಸ್ಟೋ ನಮ್ಮನ್ನ ಬೆಂಬಲಿಸಿಲ್ಲ, ಯಾರು ನಮ್ಗೆ ಓಟು ಕೂಡ ಹಾಕಿಲ್ಲ, ಚಿಂತಿಲ್ಲ ಬಿಡಿ, ಆ ಪ್ರಶ್ನೆ ಬೇರೆ. ಆದ್ರೆ ನಾವು ಹೇಳಿದ್ದೇವೆ, ಗೋ ಮಾಂಸವನ್ನ ಯಾರು ಗೋವನ್ನ ಕಡಿತಾನೆ ಆ ಕ್ಷೇತ್ರದ ಒಬ್ಬ ಶಾಸಕನನ್ನ ಅಥವಾ ಒಬ್ಬ ಅಧಿಕಾರಿಯನ್ನ ತಪ್ಪಿದಸ್ಥನಾಗಿ ಮಾಡಿ ಅವನ ಮೇಲೆ ಕ್ರಮ ಕೈಗೊಳ್ಳಿ. ಖಂಡಿತವಾಗಿ ಸಹ ಗೋಮಾಂಸ ಕಡಿತ ಆಗುದು ಅಂದ್ರೆ ಗೋ ಕಡಿತ ಆಗುದು ತಡೆ. ಸರಿ ಸರಿ, ತಾವು ಅಲ್ಲಿ ಕೆಲವು ವ್ಯಕ್ತಿಗಳನ್ನ ಹೆಸರನ್ನು ಹೇಳಿದ್ರಿ, ಪುರಾಣಿಕ ಅವರಿದ್ದಾರೆ ಅಥವಾ ಪ್ರಕಾಶ್ ಅವರಿದ್ದಾರೆ, ದಟ್ಸ್ ವೈ ಅದು ಬಿಜೆಪಿಯ ಸ್ವಾಮೀಜಿಗಳು ಅಂತ ತಾವು ಹೇಳ್ತಾರೆ. ನಾನು ಹೇಳಿದ್ದು ಹಾಗಾದ್ರೆ ಬಿಜೆಪಿಯ ಪರವಾಗಿ ಅವರು ಮಾತಾಡದೆ ಇರ್ತಾ ಇದ್ರೆ ಅವ್ರಿಗೆ ಏನ್ ಕೆಲಸ? ಪೇಜಾವರ ಶ್ರೀಗಳು ಪ್ರಥಮವಾಗಿ ಇಲ್ಲಿ ಕರಾವಳಿ ಭಾಗದಲ್ಲಿ ವಾಯ್ಸ್ ರೈಸ್ ಮಾಡಿರುವಂತದ್ದು ಅವರೇ ಪೇಜಾವರ. ಅವರ ಮಠದಲ್ಲಿ ಗೋಮಾಂಸ ಭಕ್ಷಣೆ ಮಾಡಿದವರಿಗೆ ಇಫ್ತಾರ್ ಕೂಟ ಕೊಟ್ಟಿರುವಂತ ಮಠ ಅದು, ಅದಕ್ಕೆ ವಿರೋಧ ವ್ಯಕ್ತಪಡಿಸಿದವರು ನಾವು. ಸರಿ, ಹಾಗಾದ್ರೆ ಈಗ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಬೇಡಿ. ನೈಜತೆ ಎಲ್ಲಿದೆ? ನಾನು ಕೇಳ್ತಾ ಇದ್ದೇನೆ, ನಾನು ನಿಮ್ಗೆ ಇನ್ನೊಂದು, ಭಾರತೀಯ ಜನತಾ ಪಕ್ಷದಲ್ಲಿ ಆಮದಾಗಿರುವಂತಹ ಅನೇಕ ಶಾಸಕರಿದ್ದಾರೆ. ನೋಡಿ, ಎದೆ ಮುಟ್ಟಿ ನೋಡ್ಲಿ, ನಾನು ಗೋಮಾಂಸ ತಿಂದಿಲ್ಲ ಅಂತ. ನಾನು ಕೇಳ್ತಿದ್ದೆ, ಭಾರತೀಯ ಜನತಾ ಪಕ್ಷದ ಒಬ್ಬೊಬ್ಬ ಸದಸ್ಯ ನೋಡು ಅವರ ಆತ್ಮಸಾಕ್ಷಿಯಾಗಿ ಹೇಳಿ ನಾನು ಗೋಮಾಂಸ ತಿಂದಿಲ್ಲ ಅಂತ. ಓಕೆ ಓಕೆ, ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ನಾಯಕರು ಹೇಳ್ತಾರೆ
ಎಮ್ಮೆ ಕೋಣಗಳನ್ನು ಕಡಿಬಹುದು ಅಂತ ಅಂದಾಗ ಹಸುಗಳನ್ನು ಕೂಡ ಕಡಿದ್ರೆ ಏನ್ ತಪ್ಪು ಅಂತ ಸರ್ ನಾನು ಕಾಂಗ್ರೆಸ್ನ ಪರವಾಗಿ ಮಾತಾಡಕ್ಕೆ ಬಂದಿಲ್ಲ ಓಕೆ ನಾನು ಕಾಂಗ್ರೆಸ್ನ ವಕ್ತಾರಲ್ಲ ಓಕೆ ಅಥವಾ ನಾನು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ಗೆ ವಿರೋಧವಾಗಿ ಭಾರತೀಯ ಜನತಾ ಪಕ್ಷ ಇಲ್ಲ ನಾನು ಹೇಳ್ತಾ ಇರೋದು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಗೋಮಾಂಸ ರಫ್ತು ಆಗಬೇಕು ಎಮ್ಮೆ ಇರಲಿ ಕೋಣ ಇರಲಿ ಯಾಕಂದ್ರೆ ಎಮ್ಮೆ ಹಾಲು ಕೂಡ ನಾವು ಕುಡಿತೇವೆ ಹಾಗೆ ಹೇಳ್ಬೋದು ಆಡಿನ ಇದನ್ನು ಕುಡಿತೇವೆ ಅಂತ ಹೇಳ್ಬಿಟ್ಟು ಅದು ಸಾಧ್ಯ ಇಲ್ಲ ಆಡು ಎಲ್ಲದಕ್ಕೂ ನೋಡಿ ತಾಯಿಯ ಎದೆ ಹಾಲನ್ನು ಮುಗಿದ ನಂತರ ನಾವು ಉಪಯೋಗ ಮಾಡೋದು ಹೆಚ್ಚಿನ ಕಡೆಯಲ್ಲಿ ದನದ ಹಾಲು ತಪ್ಪಿದಲ್ಲಿ ಕೋಣದ ಇದು ಎಂ ಇದು ಯಾವುದು ಎಮ್ಮೆ ಹಾಲು ಇದು ಇದನ್ನು ಆಗಿರುವಾಗ ಎಮ್ಮೆ ಹಾಲನ್ನು ಕುಡಿದು ನಾವು ಬದುಕ್ತೇವೆ ಹಸುವಿನ ಇದು ಆಡಿನ ಹಾಲು ಅದು ಆಯುರ್ವೇದಿಕಕ್ಕೆ ಉಪಯೋಗ ಮಾಡುತ್ತೇವೆ ವಿನಃ ಅದನ್ನು ಈಗ ಕುಡಿಲಿಕ್ಕೆ ಯಾರು ಇದು ಮಾಡ್ತಾ ಇಲ್ಲ ನಂಗೆ ಗೊತ್ತಿಲ್ಲ ಆಗಿರುವಾಗ ನಾವು ಕೇಳ್ತಿರೋದು ನಮ್ಮ ತಾಯಿಯ ಸ್ಥಾನದಲ್ಲಿ ಅದನ್ನು ಇಟ್ಟುಕೊಂಡು ಪೂಜೆ ಮಾಡುವಾಗ ಅದನ್ನು ಕಡಿಯುವುದಂತ ಹೇಳಿದ್ರೆ ನನ್ನ ಪ್ರೇಷ್ಯ ನಾನು ಹೇಳ್ತೇನೆ ನಾ ಶಿವಾಜಿ ಮಹಾರಾಜರು ಒಂದು ಮಾತು ಹೇಳಿದ್ರು ಯಾರು ಕೋ ಎತ್ತ ಅದರ ಬಗ್ಗೆ ದೃಷ್ಟಿ ಎತ್ತರ ಅವನ ದೃಷ್ಟಿಯನ್ನು ತೆಗೀರಿ ಅಂತ ಶಿವಾಜಿ ಮಹಾರಾಜರು ಒಂದು ಕಡೆಯಲ್ಲಿ ದನವನ್ನು ಕಡಿಯುವವನ ಕೈಯನ್ನು ಕಡಿದಿದ್ದಾರಂತೆ ನಾನು ಹೇಳ್ತಾ ಇದ್ದೇನೆ ಕಾನೂನು ಕೈಗೆತ್ತಿಕೊಂಡ್ರು ಚಿಂತಿಲ್ಲ ಅಂತ ಘಟನೆ ಆಗಲೇಬೇಕು ನಾನು ಹೇಳ್ತಾ ಇದ್ದೇನೆ ಕಾನೂನನ್ನ ಕೈಗೆತ್ತಿಕೊಂಡ್ರು ತೊಂದರೆ ಇಲ್ಲ ಅಂತ ಘಟನೆಗಳು ಆಗಬೇಕೆಂಬುದು ಧನ್ಯವಾದ ಧರ್ಮ ನನಗೆ ಒಂದು ಪೂರಕವಾಗಿ ಒಂದು ಮಾತು ಖಂಡಿತವಾಗಿ ನೋಡಿ ಇವತ್ತು ನಮ್ಮ ಇಷ್ಟೆಲ್ಲ ಸ್ವಾಮೀಜಿಗಳು ಒಂದು ಪ್ರೆಸ್ ಮೀಟ್ ಮಾಡಿ ಬಹಳ ಶಾಂತಿಯುತವಾಗಿ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರು ಖಂಡಿತವಾಗಿಯೂ ಅವರ ಬಗ್ಗೆ ನಮಗೆ ಗೌರವ ಇದೆ ಎಲ್ಲರೊಟ್ಟಿಗೆಯೂ ನಾವು ನಿಕಟವಾಗಿ ಒಂದು ಸಂಪರ್ಕ ಇರುವವರೇ ಎಲ್ಲ ಸ್ವಾಮಿ ಹೊರಗಿನವರಲ್ಲ ಓಕೆ ಹಾಗಿರುವಾಗ ಅವರು ಸಂಪರ್ಕ ಇದೆ ಕಾಂಗ್ರೆಸ್ ಹಾಗೆಲ್ಲ ಹಾಗೆಲ್ಲ ನಾನು ಹೇಳಿ ಅವರು ನಮ್ಮ ಹಿಂದೂ ಧರ್ಮದ ಗುರುಗಳು ಅವರ ಜೊತೆ ನಮಗೆ ಪರಿಚಯ ಒಡನಾಟ ಎಲ್ಲ ಇದೆ ಇಲ್ಲ ಅಂತ ನಾವು ಹೇಳುದಿಲ್ಲ ನಾವು ನಮ್ಗೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ನಮ್ಮ ಸ್ವಾಮೀಜಿಗಳ ಜೊತೆ ಅಲ್ಲ ಅಲ್ಲ ವಿಷಯ ಹೇಳಿದ್ ಅಂದ್ರೆ ಅವರು ಈಗ ಬಿಜೆಪಿಯ ಪರವಾಗಿ ಬ್ಯಾಟಿಂಗ್ ಮಾಡಿದವರಲ್ಲ ಅವರೆಲ್ಲ ಸೊ ಹಾಗೆ ನಮ್ಗೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ಇಲ್ಲದಿದ್ರೆ ನಾನು ಮತ್ತೆ ನಮ್ಮ ವಜ್ರದೇವ ಮಠದ ಸ್ವಾಮಿಗಳು ಹಲವಾರು ಕ್ಲಬ್ ಹೌಸ್ ನ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ನಾವು ಒಂದೇ ವೇದಿಕೆ ಹಂಚಿಕೊಂಡು ಹಲವಾರು ಧರ್ಮದ ಬಗ್ಗೆ ಕೆಲವು ವಿಚಾರಗಳನ್ನೆಲ್ಲ ನಾವು ಚರ್ಚೆಗಳನ್ನು ಮಾಡಿದೆ ಆದ್ರೆ ನನ್ನದು ಒಂದು ವಿನಂತಿ ಏನಂತ ಹೇಳಿದ್ರೆ ಖಂಡಿತವಾಗಿ ಇವರೀಗ ಏನ್ ಮಾಡಿದ್ರ ಅವರು ಅದು ಅವರಿಗೆ ಒಂದು ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಒಂದು ಪ್ರತಿಭಟನೆ ಮಾಡುವಂತದ್ದು ಅಥವಾ ಅದರ ಬಗ್ಗೆ ಏನೇ ಒಂದು ಆಕ್ಷೇಪ ಎತ್ತುವಂಥದ್ದು ಅದೇ ರೀತಿ ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ ಎಲ್ಲ ಸ್ವಾಮಿಗಳಲ್ಲಿಯೂ ಖಂಡಿತವಾಗಿಯೂ ನಾವು ನಿಮ್ಗೆ ಕೈಜೋಡಿಸ್ತೇವೆ ನಿಮ್ ಜೊತೆ ಕೈಜೋಡಿಸ್ತೇವೆ ಕಾಂಗ್ರೆಸ್ ಕೂಡ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧ ತಂದು ಬಿಡ್ಲಿ ಎಲ್ಲಿಯೂ ಕೂಡ ಇನ್ನು ಯಾವ ರಾಜ್ಯದಲ್ಲಿಯೂ ಕೂಡ ಗೋಹತ್ಯೆ ನಡಿಬಾರದು ಖಂಡಿತವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅದರ ಬಗ್ಗೆ ಸ್ವಾಮೀಜಿಗಳು ನಾಳೆ ಏನಾದರೂ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದರೆ ಅಥವಾ ಏನಾದರೂ ಕೇಂದ್ರ ಸರ್ಕಾರದ ವಿರುದ್ಧ ಗೋಹತ್ಯೆ ನಡೀತದೆ ಅಂತ ಹೇಳಿದ್ರೆ ಅವರೊಟ್ಟಿಗೆ ನಾನು ಹೋಗಿ ಸೇರ್ತೇನೆ ನಾನು ಹೋಗಿ ಸೇರ್ತೇನೆ ನೀವು ಸೇರ್ಬೇಕು ಉದಯಾಚಾರ್ಯ ಅಷ್ಟೇ ಅಲ್ಲ ಅಲ್ಲ ಖಂಡಿತವಾಗಿಯೂ ಖಂಡಿತವಾಗಿ ಕಾಂಗ್ರೆಸ್ನವರು ಬರ್ತಾರೆ ಸೇರ್ಲಿಕ್ಕೆ ಆಗುದಿಲ್ಲ ಇಲ್ಲ ನಾನು ವಕ್ತಾರ ಅಂತ ಹೇಳಿದ ಮೇಲೆ ನಾನು ಪಕ್ಷದ ಒಂದು ಪ್ರತಿನಿಧಿಯಾಗಿ ಬಂದು ಕೂತಿದ್ದವ ನಾವು ಪಕ್ಷದ ಏನು ಅಭಿಪ್ರಾಯವನ್ನು ಕೇಳಿ ಬಂದಲ್ಲಿ ನಾವು ಇಲ್ಲಿ ವಿಚಾರವನ್ನು ಮಂಡನೆ ಮಾಡುವಂತ ನಾನು ವೈಯಕ್ತಿಕವಾಗಿ ನಾನು ಇಲ್ಲಿ ಬಂದು ಏನು ವಿಚಾರವನ್ನು ಇಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಓಕೆ ಓಕೆ ಎಸ್ ಬರ್ತೇನೆ ನನ್ನ ಪ್ರಶ್ನೆಗಳಿವೆ ಬಿಫೋರ್ ದಟ್ ಅನೇಕ ಕರೆಗಳು ಬರ್ತದೆ ನನ್ನ ಕರೆಗಳನ್ನು ಸ್ವೀಕಾರ ಮಾಡಿ ತದನಂತರ ಬರ್ತೇನೆ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸತ್ಯನಾರಾಯಣ ಅಂತ ಮಾತಾಡ್ತಾ ಇರೋದು ಪುತ್ತೂರಿಂದ ಸತ್ಯನಾರಾಯಣ ಅವರು ಸತ್ಯನಾರಾಯಣ ನಮಸ್ತೆ ಮಾತಾಡಿ ಸರ್ ಗೋಹತ್ಯೆ ನಿಷೇಧದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ನಂತರ ಮತ್ತು ಬರೋ ಮೊದಲು ಯಾವ ರೀತಿ ಭಾರತದಲ್ಲಿ ಏನಿದೆ ಸಿಚುವೇಶನ್ ಯಾವ ರೀತಿ ಇತ್ತು ಮೊದಲು ನೋಡ್ಬೇಕಾಗತ್ತೆ ಓಕೆ ಇವತ್ತು ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಬಿಜೆಪಿ ತಂತು ಅಂತ ಅವರೇನು ಹೇಳ್ತಾ ಇದಾರೆ ಗೋವಿನ ಬಗ್ಗೆ ಮಾತಿದೆ ಮಾತಾಡತರ ಬೋಧ ನಮ್ ಗೌ ವಿಶ್ವಾಸ ಮಾತಾರ ಅಂತಾರೆ ಹೆಂಗೆ ತಾಯಿ ತಾನೆ ಎಲ್ಲ ಮಕ್ಕಳನ್ನ ಪೋಷಿಸ್ತಾಳು ಹಾಗೆ ತಾಯಿ ಕೂಡ ವಿಶ್ವದ ತಾಯಿ ಎನ್ನುವಂತದ್ದು ಗೋವು ಕೂಡ ವಿಶ್ವದ ತಾಯಿ ಎನ್ನುವಂತದ್ದು ಹೌದಾ ಹಲೋ ಹೇಳಿ ಹೇಳಿ ಸರ್ ಸ್ವಲ್ಪ ಫಾಸ್ಟ್ ಆಗಿ ಗೋಹತ್ಯೆ ನಿಷೇಧ ಕಾಯ್ದೆ ಬಿಜೆಪಿ ಸರ್ಕಾರದವರು ಏನಂತಿದ್ದಾರೆ ನೋಡಿ ನೀವು ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧನ ಕಡ್ಡಾಯ ಜಾರಿ ತರಬೇಕು ಅನ್ನೋದು ಈ ಬಿಜೆಪಿ ಮುಖಂಡರು ಗೋವಾ ಮತ್ತು ಈಶಾನ್ಯ ರಾಜ್ಯಗಳಿಗೆ ಹೋದಾಗ ಯಾಕೆ ಅವರು ಅಲ್ಲಿ ಪ್ರಚಾರ ಮಾಡ್ತಾರೆ ನಾವು ಉತ್ತಮ ಗುಣಮಟ್ಟದ ಗೋಮಾಕ್ ತಂದು ಜನರಿಗೆ ತಲುಪಿಸ್ತೀವಿ ಅಂತ ಹಾಗಿದ್ರೆ ಗೋವಾದಲ್ಲಿ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಅದು ಗೋವು ತಾಯಿ ಅಲ್ವಾ ಕರ್ನಾಟಕದಲ್ಲಿ ಮಾತ್ರ ತಾಯಿನಾ ಸರಿ ನಿಮ್ಗೆ ಗೊತ್ತಿದ್ದಾಗೆ ರಾಜ್ಯಗಳಲ್ಲಿ ಮೊಟ್ಟ ಮೊದಲು ಗೋವು ಹತ್ಯೆ ಕಾಯ್ದೆ ನಿಷೇಧ ಜಾರಿ ತಂದಿದ್ದು ಉತ್ತರ ಪ್ರದೇಶ ಹೌದಾ ಇವತ್ತು ಉತ್ತರ ಪ್ರದೇಶ ಗೋಹತ್ಯೆ ಗೋ ಮಾಂಸವನ್ನ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಮಾಡುವಲ್ಲಿ ಫಸ್ಟ್ ಸ್ಥಾನದಲ್ಲಿದೆ ಹೌದು ಇದು ಗೋಹತ್ಯೆ ನಿಷೇಧ 2019 ಬಿಲ್ ಪಾಸ್ ಮಾಡ್ತಾರೆ ಯುಪಿಯಲ್ಲಿ ಫಸ್ಟ್ ಪಾಸ್ ಮಾಡಿದ್ದು ರಾಜ್ಯಗಳಲ್ಲಿ
ಹೌದು. ಅದೇ ರೀತಿ 2021 ಇಸ್ವಿವರೆಗೆ 22-23,000 ಕೋಟಿ ಆಸುಪಾಸು ಇದ್ದ ನಮ್ಮ ವಹಿವಾಟು ಇವತ್ತಿಗೆ 2021 ಸಾಲಿನಲ್ಲಿ 33,000 ಕೋಟಿ ತಪ್ಪಿದೆ ಭಾರತ. ಇಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಿಂದ ನಾನು ಬಿಜೆಪಿ ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡುತ್ತಿದ್ದೇನೆ. 2 ವರ್ಷದ ಹಿಂದೆ ಗೋಮಾಳ ಕಾಯ್ದೆಗೆ ತಿದ್ದುಪಡಿಯನ್ನು ತರ್ತಾರೆ ಅವರು. ಇಷ್ಟುವರೆಗೆ ಗೋಮಾಳದ ಭೂಮಿಯನ್ನ ಯಾರು ಕೂಡ ಕನ್ವರ್ಷನ್ ಮಾಡುವಾಗಿರಲಿಲ್ಲ. ಅದಕ್ಕೆ ಬಿಜೆಪಿ ಸರ್ಕಾರದವರು ಏನ್ ಮಾಡ್ತಾರೆ, ತಿದ್ದುಪಡಿಯನ್ನು ತಂದು ಗೋಮಾಳ ಭೂಮಿಯನ್ನ ಕನ್ವರ್ಸೇಷನ್ ಮಾಡುವಾಗ ತಿದ್ದುಪಡಿ ಮಾಡಿದ್ರು. 19.3 ಲಕ್ಷ ಎಕರೆ ಕರ್ನಾಟಕದಲ್ಲಿ ಇದ್ದು ಗೋಮಾಳ ಭೂಮಿ. ಬಹಳ ಒಳ್ಳೆಯ ಪ್ರಶ್ನೆ, ಬಹಳ ಒಳ್ಳೆ. ಹೌದಾ, ನೀವು ಗೋವಿನ ಬಗ್ಗೆ ನಿಜವಾದ ಕಾಳಿ ಇತ್ತು ಅಂದ್ರೆ ಗೋಮಾಳ ಭೂಮಿಯನ್ನು ಹೆಂಗೆ ಕನ್ವರ್ಸೇಷನ್ ಅವಕಾಶವನ್ನು ಕೊಟ್ರಿ? ಇನ್ನೊಂದು ವಿಚಾರ ಅವರಿಗೆ ನೋಡಿ, ಭಾರತದ top 3 ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪನೀಸ್ ಆರ್ ಫ್ರಮ್ ಯುಪಿ. ಹೇಳಿ ಸರ್, ಹೇಳಿ. ಅಲ್ಲ ಮತ್ತಿನ್ನೊಂದು ಅದು ಎಲ್ಲ ಹೆಸರುಗಳು ಉಂಟಲ್ಲ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಹೆಸರುಗಳು, ಆದ್ರೆ ಮಾಲಕರು ಹಿಂದೂಗಳು. ನಿಮ್ಗೆ ಮತ್ತೊಂದು ಏನ್ ಇನ್ಫಾರ್ಮೇಶನ್ ಏನ್ ಕೊಡ್ತೇನೆ ಅಂದ್ರೆ ನಾನು ನಿಮ್ಗೆ, ಸರ್ ಈ ಬೀಪ್ ಎಕ್ಸ್ಪೋರ್ಟ್ ಇದೆಲ್ಲ ಖಾರಾ ಬೀಪ್ ಇನ್ಕ್ಲೂಡ್ ಖಾರಾ ಬೀಪ್ ಅಂದ್ರೆ ಎಮ್ಮೆ ಮತ್ತು ಕೋಣದ ಮಾಂಸ ಕೂಡ ಸೇರಿದೆ ಇದರೊಳಗೆ. ಸರಿನಾ, ಈಗ ನಾನು ಹೇಳ್ತೇನೆ, ನೀವು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಒಂದು ಗೋವಿಗೆ ಗೋಶಾಲೆಗೆ ಅವರು ನಿಗದಿಪಡಿಸಿದ ಮೊತ್ತ ಒಂದು ಗೋವಿಗೆ 17.83 ರೂಪಾಯಿ. 17.83 ರೂಪಾಯಿ ಒಂದು ಗೋವನ್ನು ಸಾಕಲು ಸಾಧ್ಯ ಇವತ್ತಿನ ಕಾಲದಲ್ಲಿ. ಇವತ್ತಿಗೆ ನೀವು 108 ರೂಪಾಯಿ ಇವತ್ತು ಗವರ್ಮೆಂಟ್ ಕೆಲವು 108 ರೂಪಾಯಿ. ನೀವು ಎನಿಮಲ್ ವೆಲ್ಫೇರ್ ಬೋರ್ಡ್ ಅಂತ ನಮ್ಮ ಭಾರತದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಿಯ ಸ್ವಾಮ್ಯದ ಕೆಳಗಡೆ ಮಾಡುವಂತ ಸಂಸ್ಥೆ ಎನಿಮಲ್ ವೆಲ್ಫೇರ್ ಬೋರ್ಡ್. ಸರ್, ಇದು ಏನ್ ಹೇಳ್ತಾ ಇದೆ ಅಂದ್ರೆ ನಮ್ಮ ದೇಶದ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಹೆಸರು ತಗೊಂಡಾಗ ನಾವು 3 ವರ್ಷಕ್ಕೆ 5,000 ಕೋಟಿ ರೂಪಾಯಿ ಬೇಕು ನಾವು ಗೋಹತ್ಯೆ ನಿಷೇಧ ಪೂರ್ತಿಯಾಗಿ ನಿಷೇಧವನ್ನು ಜಾರಿಗೆ ತಂದ್ರೆ. ಇವರು ಗೋಹತ್ಯೆ ನಿಷೇಧವನ್ನು ಜಾರಿಗೆ ತಂದಿದ್ದಾರೆ, ಆದ್ರೆ ಅದಕ್ಕೆ ಗೋಶಾಲೆಗಳಿಗೆ ಹಣವನ್ನೇ ಕೊಟ್ಟಿಲ್ಲ. 17.83 ರೂಪಾಯಿ ಇದೆ ಗೋಶಾಲೆಗೆ ಇವರು ಕೊಟ್ಟಿರುವಂತ ಹಣ. ಅದೇ ರೀತಿ ಗೋಮಾಳ ಭೂಮಿಯನ್ನ ಪರಿವರ್ತನೆ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದ್ರೆ ಇವರಿಗೆ ನಿಜವಾದ ಗೋವಿನ ಬಗ್ಗೆ ಕಾಳಜಿ ಇದೆಯೇ? ಪ್ರಶ್ನೆ ಅಲ್ಲ ಇದು. ಸತ್ಯನಾರಾಯಣವರೇ, ಸತ್ಯನಾರಾಯಣವರು ಬಹಳಷ್ಟು ನಾಲೆಜ್ ಇದೆ ತಮ್ಮಲ್ಲಿ ಗೋವಿನ ವಿಚಾರವಾಗಿ, ಬಹಳಷ್ಟು ವಿಚಾರಗಳನ್ನು ತಮ್ಮ ಜೊತೆ ಶೇರ್ ಮಾಡಿದ್ರೆ. ಅಟ್ ದ ಸೇಮ್ ಟೈಮ್ ನನ್ಗೆ ನಿಮ್ಮ ನಿಲುವು ಬೇಕಾಗಿದೆ. ಈಗ ಸರ್, ಈಗ ನನ್ನ ಸ್ನೇಹಿತನೇ ಒಬ್ಬನು ವೆಟರ್ನರಿ ಡಾಕ್ಟರ್ ಇದ್ದಾನೆ, ಅವರು ಹೇಳ್ತಿದ್ದವ್ರ ಪ್ರಕಾರ ಲೆಂಪಿ ಸ್ಕಿನ್ ಕಾಯಿಲೆಗೆ ಸುಮಾರು 4 ತಿಂಗಳ ಓದಿಯವರೆಗೆ ಔಷಧಿಗಳಿಗೆ ಸಪ್ಲೈ ಇಲ್ಲ ಹಾಸ್ಪಿಟಲ್ಗಳಿಗೆ. ಅನುದಾನದ ಕೊರತೆ ಎನ್ನುವಂತ ಏನು ಕುಂಟು ನೆಪ ಅಂತ ಹೇಳಿದ್ರು. ಮತ್ತೆ ಇವರು ಜನರಿಗೆ ನೀವು ಗೋವನ್ನು ರಕ್ಷಣೆ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಕ್ರಮ ಬೇಕಲ್ಲ. ಬೆಂಗಳೂರಿನಲ್ಲಿ 100 ಎಕರೆಯನ್ನ ಯಾವ್ಯಾವ್ದೋ ಸಂಘ ಸಂಸ್ಥೆಗೆ ಗೋಮಾಳ ಭೂಮಿಯನ್ನ ಕನ್ವರ್ಸೇಷನ್ ಮಾಡಿಕೊಡ್ತೀರಿ, ನಿಮ್ದು ಗೋವಿನ ಬಗ್ಗೆ ಕಾಳಜಿ ಹೇಗೆ ಬಂತು? ಮತ್ತೊಂದು ಏನಿದೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಈಗ ಸರಿ ಸರಿ ಸತ್ಯನಾರಾಯಣವರೇ, ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ. ನಾನು ನೇರವಾಗಿ ಕೇಳುವಂತದ್ದು ನಿಮ್ಮ ನಿಲುವೇನು ಸರ್ ಈಗ ಕಾಂಗ್ರೆಸ್ ನಿಲುವೇನಿದೆ ಅಂದ್ರೆ ಸರ್, ನನಗೆ ಪೂಜನೀಯ. ಸರಿ, ನನ್ನ ಮನೆಯಲ್ಲಿ ಗೋಗ್ರಾಸವನ್ನು ಕೊಡ್ತೇನೆ. ನನ್ನ ಧರ್ಮ, ನಾನು ಮನೆಯಲ್ಲಿ ನನ್ನ ಪಾಲನೆ ಮಾಡ್ತೇನೆ, ನಿತ್ಯ ಸಂಧಾವಂದನೆ ನಾನು ಮಾಡ್ತೇನೆ, ಅದು ನನ್ನ ಧರ್ಮ. ಸರಿ, ಆದ್ರೆ ನಾನು ಸಮಾಜದಲ್ಲಿ ಕಾಲಿಟ್ಟಾಗ ನೀವು ರೈತರ ಬಗ್ಗೆ ವಿಚಾರಿಸಬೇಕು, ರೈತರಲ್ಲಿ ವಿಚಾರಿಸಬೇಕಲ್ಲ, ನೀವು ಗೋವಿನ ಸಾಕಲಿಕ್ಕೆ ಎಷ್ಟು ಕಷ್ಟ ಪಡ್ತಿದ್ರೆ ಅಂತ. ರಾಜಕಾರಣಿಗಳು ನೀವು ಗೋವಿನ ಕಾಳಜಿ ಇರ್ಬೇಕಾದ್ರು ಧರ್ಮದ ಕಾಳಜಿ ಇರ್ಬೇಕಾದ್ರು ರಾಜಕಾರಣಿಗಳಲ್ಲ, ರಾಜಕಾರಣಿಗಳಿಗೆ ಇರುವಂತ ಕಾಳಜಿ ನಿಜವಾಗ ಗೋವಿಂದಲ್ಲ, ಓಟಿನ ಕಾಳಜಿ ಅವರಿಗೆ ಬೇಕಾಗಿರುವಂತದ್ದು. ಹೌದಾ, ಗೋವಿನ ಧ್ರುವೀಕರಣ ಮಾಡಿ ಧರ್ಮದ ನಿಜವಾದ ಕಾಳಜಿ ಇಲ್ಲ. ನನ್ನ ಪ್ರಶ್ನೆ ಇರುವುದಂದ್ರೆ, ನಿಮ್ಗೆ ದಿನವಾಗಲೂ ಗೋವಿನ ಬಗ್ಗೆ ಕಾಳಜಿ ಇತ್ತು ಅಂದ್ರೆ ಗೋಶಾಲೆಗಳಿಗೆ ಹೆಚ್ಚಿನ ಅನುದಾನವನ್ನು ಪಡಿ, ರೈತರ ಹತ್ರ ಸಾಕಕ್ಕಾಗ್ತಾ ಇಲ್ಲಲ್ಲ ಈ ಬಂಜೆ ಹಸುಗಳನ್ನ, ಅದನ್ನು ತಂದು ಸಾಕೋದು ನಿಜವಾದ ಕಾಳಜಿ ವ್ಯಕ್ತಪಡಿಸಿ ನೀವು. ಸರಿ, ಕಾಳಜಿ ಯಾರಿಗೂ ಅವಶ್ಯಕತೆ ಇಲ್ಲ ಜನಕ್ಕೆ. ಸುಳ್ಳು ಈಗ ನೋಡಿ, ನೀವು ಇದು ನಿಜವಾಗ್ಲೂ ಯಾರು ದಿನನಿತ್ಯ ಓದ್ತಾರೋ, ನಿಜವಾಗ್ಲೂ ಅದರ ಬಗ್ಗೆ ಯಾರು ಏನು ವಿಷಯದ ಅರಿವಿದೆ ಅವ್ರಿಗೆ ನಿಜವಾಗ್ಲೂ ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿದೆ. ನೀವು ಗೋವಾಕ್ಕೆ ಹೋಗಿ ನೋಡಿ, ಗೋವಾದ ಮುಖ್ಯಮಂತ್ರಿ ಇರ್ತಾರೆ, ನಾನು ದಿನನಿತ್ಯ 1,500 ಕೆಜಿಯನ್ನ ಉತ್ತಮ ಗುಣಮಟ್ಟದ ಮಾಂಸವನ್ನ ನಿಮಗೆ ತಂದು ಕೊಡ್ತೇನೆ ಅಂತ ಬಿಜೆಪಿ ಮುಖ್ಯಮಂತ್ರಿ ಹೇಳ್ತಾರೆ. ಹೇಳ್ತಾರೆ ಇಲ್ಲ, ಮತ್ತೆ ಇವ್ರು ಬಿಜೆಪಿ ಹೇಗೆ ಸ್ಟ್ಯಾಂಡ್ ಹೇಗೆ ಇವ್ರದ್ದು, ನಾನು ಗೋಮತ್ತೆಯನ್ನ ಅವರು ಮಾಡ್ತಾ ಇದಾರೆ ಇವರು ಮಾಡ್ತಿದಾರೆ ಅಂತ. ನೀವು ಇಡೀ ಭಾರತದಲ್ಲಿ ಒಂದೇ ಆಗಿರ್ಬೇಕಲ್ಲ ನಿಮ್ಮ ನಿಲುವು. ಒಂದು ಪ್ರಶ್ನೆ ಇದ್ರೆ ನಾನು ಅವ್ರ ಹತ್ರ ಪ್ರಶ್ನೆ ಕೇಳ್ತೇನೆ, ಮಾತಾಡಿ. ಅಲ್ಲ, ಈಗ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು ಗೋಮಾಳದ ವಿಚಾರದಲ್ಲಿ. ಇದು ಬಹಳ ನನ್ನ ಹತ್ರ ಅದರ ಬಗ್ಗೆ ಮಾತಾಡ್ತೀರಾ? ಎಸ್, ನನ್ನ ಹತ್ರ ವಿದ್ ದಾಖಲೆ ಸಮೇತ. ಓಕೆ, ಎನಿವೇ ಸರ್, ಈಗ ಸತ್ಯನಾರಾಯಣ ಅವರೇ, ಅದರ ಬಗ್ಗೆ ನೀವು ಆರಕ್ಷಕ ಕಂದಾಯ ಸಚಿವರಾಗಿದ್ದರಲ್ಲ, ಓಕೆ,
ಸಮಾಜದ ಬಗ್ಗೆ ಇವತ್ತು ಏನೇನ್ ನಡೀತಾ ಇದೆ ಮತ್ತೊಂದು ಮಾಧ್ಯಮದವರಿಗೆ ನನ್ನೊಂದು ಕಳಕಳಿ ಏನಿದೆ ಅಂದ್ರೆ ದಯವಿಟ್ಟು ಏನಿದೆ ದೇಶದಲ್ಲಿ ನಿಂತಿರುವಂತ ವಿಷಯವನ್ನು ಅಧ್ಯಯನ ಮಾಡಿ ಅದು ಯಾವುದೇ ಪಕ್ಷದವರಾಗಲಿ ಕಾಂಗ್ರೆಸ್ ಪಕ್ಷ ಮಾಡಿದ್ರು ತಪ್ಪೆ ಬಿಜೆಪಿ ಅವ್ರು ಮಾಡಿದ್ರು ತಪ್ಪೆ ಅದನ್ನ ಜನಕ್ಕೆ ತಲುಪುವಲ್ಲಿ ಇವತ್ತು ನಾ ಏನಾಗ್ತಿದೆ ತೊಂದರೆ ಆಗ್ತಿದೆ ಯಾಕಂದ್ರೆ ಜನಕ್ಕೆ ಅಧ್ಯಯನ ಮಾಡುವಷ್ಟು ಸಮಯ ಇಲ್ಲ ಏನಾಗ್ತಿದೆ ಅನ್ನುವಂಥದ್ದು ಕೆಲವೊಂದ್ ಕಡೆ ರಾಜಕಾರಣಿಗಳು ಎಲ್ಲೋ ವಾಟ್ಸ್ಆಪ್ ಅಲ್ಲಿ ಹೇಳುವಂತದ್ದು ಎಲ್ಲೋ ಫೇಸ್ಬುಕ್ ಅಲ್ಲಿ ಹೇಳುವಂತದನ್ನ ಕೇ ಅದರ ಬಗ್ಗೆ ಪ್ರತಿಕ್ರಿಯಿಸ್ತಿದ್ದಾರೆ ಅದರ ಮೇಲೆ ರಾಜಕೀಯ ನಿಲುವುಗಳು ಪ್ರತಿಬಿಂಬಿಸ್ತಾ ಇದ್ದಾವೆ ಅದು ನಿಲ್ಲಬೇಕು ಭಾರತದಲ್ಲಿ ಮತ್ತೊಂದು ವಿಷಯ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಕ್ಷಮಿಸಿ ಕ್ಷಮಿಸಿ ಸರ್ ಸಮಯದ ಅಭಾವ ತುಂಬಾನೇ ಇದೆ ಕ್ಷಮಿಸಿ ಸಾರಿ ಸಾರಿ ಸರ್ ಸಮಯದ ಅಭಾವ ತುಂಬಾನೇ ಇದೆ ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ ನಿಮಗೆ ಬಹಳಷ್ಟು ನಾವು ಸಮಯವನ್ನು ಕೊಟ್ವಿ ಸೊ ದಟ್ಸ್ ಐ ಆಮ್ ವೆರಿ ಸಾರಿ ಫಾರ್ ದಟ್ ಅಂಡ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಹಲೋ ಎಸ್ ಕರೆ ಮಾಡಿದಾಗ ಟಿ ವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ ಜೊತೆಗೆ ಎಸ್ ಸರ್ ಸರ್ ಏನಾಗಿದೆ ಗೊತ್ತಾ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಇದು ಪ್ರೇಷ ವಕೀಲರಿಗೆ ಗೊತ್ತಿರಬಹುದು ಗೋವಿನ ವಿಚಾರದಲ್ಲಿ ಒಂದು ಉತ್ತಮವಾದ ಒಂದು ಇದೇ ಇದೆ ಯಾವುದೋ ಕಾನೂನೇ ಇದೆ ಪ್ರತಿ ಒಂದು ವಾರ್ಡಲ್ಲೂ ಗೋಮಾಳಕ್ಕೆ ಜಮೀನನ್ನು ಕರಿ ಇಟ್ಕೊಳ್ಬೇಕಂತ ನಾನು ಈಗ ಕೇಳ್ತೇನೆ ನಿಮಗೆ ಗೊತ್ತಿರ್ಬೋದು ಮಂಗಳೂರಲ್ಲಿ ಎಷ್ಟು ಗೋಮಾಳಗಳಿದೆ ಮಂಗಳೂರು ಅಂದ್ರೆ ಮಂಗಳೂರು ಈಗ ಮಂಗಳೂರು ಉತ್ತರ ಇರ್ಬೋದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಗೋಮಾಳಕ್ಕೆ ಭೂಮಿ ಇದೆ ನಾನು ಹೇಳ್ತೇನೆ ಕಳೆದ ಒಂದು 20 ವರ್ಷಗಳ ಮುಂಚೆ ಮಂಗಳೂರಿನಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ 6.5 ಎಕರೆ ಭೂಮಿ ಇತ್ತು ಅದನ್ನು ಕನ್ವರ್ಟ್ ಮಾಡಿಕೊಂಡು ಒಂದು ಅನ್ಯಮತೀಯರಿಗೆ ಒಂದು ವ್ಯವಸ್ಥೆಯನ್ನು ಆಗಿದೆ ಓಕೆ ಅದು ಯಾರ ಅವಧಿಯಲ್ಲಿ ಅಂತ ನೀವು ಅಟಿ ಹಾಕಿ ನೋಡಿ ಗೊತ್ತಾಗುತ್ತೆ ನಾನು ಕೇಳ್ತೀನಿ ಎಷ್ಟು ಜಮೀನುಗಳು ಗೋಮಾಡೋಕ್ಕೆ ಹಾಗಾದರೆ ಗೋವನ್ನು ಸಾಕೋರು ಯಾರು ಇವತ್ತು ಮನೆಯಲ್ಲಿ ಒಂದು ಗೋವನ್ನು ಸಾಕಬೇಕು ಅವರು ಹೇಳಿದರು ನಮ್ಮ ಈಗ ಇನ್ನು ಮಾಸದಲ್ಲಿ 6 ಗೋಶಾಲೆಗಳಿದೆ ಇವತ್ತು ಆಹಾರಕ್ಕೋಸ್ಕರ ಒದ್ದಾಡುವಂಥ ಪರಿಸ್ಥಿತಿ ಇದೆ ಆಹಾರಕ್ಕೋಸ್ಕರ ಅಂಗಲೆ ಹತ್ತಾ ಇದ್ದೇವೆ ಸ್ವಾಮಿ ಕೊಡಿ ಅಂತ ಕೊಡ್ತಾ ಇಲ್ಲ ಜನಗಳು ಕೂಡ ಎಷ್ಟೊಂದು ಕೊಟ್ಟಾರು ಇದು ಹೇಳ್ತಾರೆ ಸರ್ಕಾರ 17.80 ರೂಪಾಯಿ ಸಚಿವರು ಅವ್ರು ಹೇಳಿದ್ದು ಕರೆಕ್ಟ್ ಇದೆ ಒಂದು ಗೋವನ್ನು ಸಾಕಲಿಕ್ಕೆ ಸಾಧ್ಯತೆ ಇದೆಯಾ ಇವ್ರು ಹೇಳ್ತಾರೆ ಇದು ನಾನು ಕೇಳ್ತಿದ್ದೇನೆ ಚವ್ಹಾಣ್ ಪಶು ಸಂಗೋಪನಾ ಮಂತ್ರಿ ಆಗಿರುವಾಗ ಅವ್ರ ಕಾಲೊಂದು ಹಿಡಿದಿಲ್ಲ ಲೀಸ್ಟ್ ಬೋದರ್ ಅಂದ್ರೆ ಅಗತ್ಯನೇ ಇಲ್ಲ ಅವರಿಗೆ ಆ ರೀತಿಯಲ್ಲಿದ್ದಾರೆ ಆಗಿರುವಾಗ ಈಗ ಅವರು ಹೇಳಿದ ಪ್ರಕಾರನೇ ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಬಿಟ್ಟು ಬಿಡಿ ಕಾಂಗ್ರೆಸ್ ಅನ್ನ ನಾವು ರಿಜೆಕ್ಟೆಡ್ ಪೀಸ್ ಅಂತ ನಾವು ಗಮನ ತಗೊಂಡಿದ್ದೇವೆ ಕಾಂಗ್ರೆಸ್ನ ಬಗ್ಗೆ ನಾನು ಒಲವಿದ್ದುಕೊಂಡು ಮಾತಾಡ್ತಾ ಇಲ್ಲ ಬಟ್ ಎಲ್ಲದಕ್ಕೂ ಬೆರಳು ತೋರಿಸಿ ನಾವು ಉತ್ತಮರು ಅವರಿಗಿಂತ ನಾವು ಉತ್ತಮರು ಅವರಿಗಿಂತ ನಾವು ಶ್ರೇಷ್ಠರು ಒಳ್ಳೆ ಆಡಳಿತ ಕೊಡ್ತೇವೆ ಸಮಾಜಕ್ಕೆ ಹಿಂದುತ್ವ ನಮ್ಮ ಮನೆಯ ಹಕ್ಕು ಹಿಂದುತ್ವವೇ ಭಾರತೀಯ ಜನತಾ ಪಕ್ಷದ ಮೂಲ ಇದಂತ ಹೇಳುವವರಿಗೆ ಗೋವಿನ ವಿಚಾರದಲ್ಲಿ ಹಿಂದುತ್ವದ ವಿಚಾರದಲ್ಲಿ ಯಾವ ಒಂದು ಸ್ಟೆಪ್ಪನ್ನು ತಗೊಂಡ್ರು ಹೇಳಿ ನಾನು ಕೇಳ್ತಿದ್ದೆಲ್ಲ 166 ದೇವಸ್ಥಾನಗಳನ್ನು ಹೊಡೆದಾಕಿದ್ರು ಇವರು ಅಲ್ಲಿರುವ ಬೇಡ ಮೊನ್ನೆ ಕಪಿಲ ಗೋಶಾಲೆ ಅಲ್ಲಿ ಯಾವುದು ಇಲ್ಲಿಗಲ್ ಚಟುವಟಿಕೆಗಳಾಗಿರಲಿ ಗೋ ಏನು ಮಾಡ್ತು ಅದನ್ನು ಡೆಮೊಲಿಷನ್ ಮಾಡಿದ್ರಲ್ಲ ಇದೇ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಇದೇ ಭಾರತೀಯ ಜನತಾ ಪಕ್ಷದ ಶಾಸಕರ ಅವಧಿಯಲ್ಲಿ ಇದು ಇದರೊಳಗೆ ಕ್ಷೇತ್ರದಲ್ಲಿ ಹಾಗಾದ್ರೆ ಇವರಿಗೆ ಗೋವಿನ ಮೇಲೆ ಪ್ರೀತಿ ಅಲ್ಲ ಓಟಿನ ಮೇಲೆ ಅವರು ಹೇಳಿದ ಸತ್ಯ ಇದೆ ಇನ್ನು ಅನೇಕಗಳನ್ನು ದಾಖಲೆ ಸಮೇತ ನಾನು ಇಡಬಹುದು ನಾನು ಆಟಿ ಹಾಕಿ ತೆಗ್ದಾಗ ಎಷ್ಟು 20 ವರ್ಷಗಳ ಮುಂಚೆ ಗೋಮಾಳದ ಜಮೀನು ಎಷ್ಟಿತ್ತು ಓಕೆ ಸರಿ ಸರ್ ಬರ್ತೇನೆ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ನಿತಿನ್ ನಮಸ್ತೆ ಮಂಗಳಾದೇವಿಯಿಂದ ಪ್ರವೀಣ್ ನಮಸ್ತೆ ನಮಸ್ತೆ ಸರ್ ಮಾತಾಡಿ ಸರ್ ಪ್ರವೀಣ್ ನಮಸ್ತೆ ನಿತಿನ್ ಆಕ್ಚುಲಿ ಈ ಗೋ ಹತ್ಯೆ ನಿಷೇಧ ಮತ್ತೆ ಮತಾಂತರ ನಿಷೇಧ ಅದೆಲ್ಲ ಮೂಲ ಕಾರಣ ಯಾವುದು ನಿತಿನ್ ನೀವ್ ಹೇಳಿ ಮೂಲ ಕಾರಣ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಕೆಳಮಟ್ಟದಿಂದ ನಾವು ಕಳಿಸದೆ ನಮ್ಮ ಜನಗಳಿಗೆ ಕಳಿಸದೆ ಇರುವುದು ಇದಕ್ಕೆ ಮೂಲ ಕಾರಣ ಸಂಸ್ಕಾರದ ಕೊರತೆ ನಮ್ಮ ಈಗ ಮುಸ್ಲಿಂ ಜನಾಂಗದವರಿಗೆ ಮದ್ರಾಸ ಅಂತ ಹೇಳಿದೆ ಅವರ ಕುರಾನ್ನ ಬಗ್ಗೆ ತಿಳಿಸ್ತಾರೆ ನಮ್ಮ ಭಗವದ್ಗೀತೆ ಬಗ್ಗೆ ನಾವು ಇಲ್ಲಿ ತಿಳಿಸಿದ್ದೇವೆ ನಮ್ಮ ಈಗಿನ ಮಕ್ಕಳಿಗೆ ಅಲ್ವಾ ಈಗ ಇದಕ್ಕೆಲ್ಲ ಮೂಲ ಕಾರಣ ಅದೇ ಅಲ್ಲ ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ಅಷ್ಟು ಜನಗಳ ಮುಂದಿನ ಪೀಳಿಗೆಗೆ ಅಷ್ಟು ತಲೆಯಲ್ಲಿ ಹೋಗಿಸ್ಲಿಲ್ಲ ಈಗ ಅವರು ಹೀಗೆ ಅವರ ಜನಾಂಗವನ್ನು ಕುರಾನ್ನ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದಾರೆ ಅವರ ಜನಾಂಗದಲ್ಲಿ ಇದಕ್ಕೆ ಈಗ ಮೈಲಿನೇ ಇರುದು ನಮ್ಮ ದನ ನಮ್ಮ ಪೂಜನೀಯ ಭಾವದಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ನಾವು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಅಲ್ವಾ
ಅಲ್ವಾ? ಇದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಭಗವದ್ಗೀತೆಯನ್ನು ಎಲ್ಲೂ ಯಾರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ. ಯಾವುದೇ ಒಂದು ಸ್ವಾಮೀಜಿಗಳಾಗ್ಲಿ ದೇವಸ್ಥಾನದಲ್ಲಿ ಆಗ್ಲಿ ಅದರ ಬಗ್ಗೆ ಬೋಧನೆ ಮಾಡ್ತಾ ಇಲ್ಲ ಸರಿಯಾಗಿ. ಶಾಲೆಯಲ್ಲಿ ಎಂತೂ ಇಲ್ವೇ ಇಲ್ಲ ಶಾಲೆಯಲ್ಲಿ ಅದರ ಬಗ್ಗೆ. ಇದಕ್ಕೆ ಮೂಲ ಕಾರಣ ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ಸರಿಯಾಗಿ ಅದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟಿಲ್ಲ. ಇದಕ್ಕೆ ಮೂಲ ಕಾರಣ ಅದನ್ನು ಯಾಕೆ ನಾವು ಆಲೋಚನೆ ಮಾಡಬಾರ್ದು ನಿಖಿಲ್? ಅದನ್ನು ತುಲಿಂದ ಈಗ ಹಿಂದೂ ಸಂಸ್ಕೃತಿಯಿಂದ ಹಿಂದೂ ಸಂಸ್ಕೃತಿ ಅವನತಿಯಲ್ಲಿ ಇದೆ. ಎಲ್ಲ ಎಲ್ಲ ಬೇರೆ ಜಾತಿಗೆ ಕನ್ವರ್ಟ್ ಆಗ್ಲಿಕ್ಕೆ ನೋಡ್ತಾ ಇದ್ದಾರೆ, ಬೇರೆಯವರು ಅಮಿಷ ತೋರಿಸ್ತಾ ಇದ್ದಾರೆ. ಆದ್ರೆ ನಮ್ಮ ನಮ್ಮ ಹಿಂದೂ ಸಂಸ್ಕೃತಿಯ ಭಗವದ್ಗೀತೆಯಲ್ಲಿ ಏನೆಲ್ಲ ಇದೆ ಅದನ್ನು ಸರಿಯಾಗಿ ಇಲ್ಲಿ ಹೇಳಿದ್ರೆ ಇದೆಲ್ಲ ಸಮಸ್ಯೆ ಇಲ್ಲ. ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸ್ವಾಮೀಜಿಗಳು ಕೂಡ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ವಲ್ಲ, ನಮ್ಮ ಹಿಂದೂ ಮುಖಂಡರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ವಲ್ಲ ನಮ್ಮ ನಮ್ಮ ಭಗವದ್ಗೀತೆಯನ್ನು. ಸರಿ, ಎನಿವೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು, ಧನ್ಯವಾದಗಳು. ಎಸ್, ಧರ್ಮಪಾಠ ಆಗ್ಬೇಕಂತ ತಾವು ಹೇಳ್ತಾ ಇದ್ದೀರಿ, ಆದ್ರೆ ಯಾರಿಗೆ ಧರ್ಮಪಾಠ ಮಾಡ್ಬೇಕಂತ ಗೊತ್ತಿಲ್ಲ. ಜನರಿಗ ಅಥವಾ ರಾಜಕೀಯ ವ್ಯಕ್ತಿಗಳಿಗ ಅಥವಾ ಕಾಂಗ್ರೆಸ್ನವರಿಗ ಅಥವಾ ಬಿಜೆಪಿಯವರಿಗ ಗೊತ್ತಿಲ್ಲ, ಇದು ಪ್ರಶ್ನೆ ಆಗ್ತಾ ಇರುವಂತದ್ದು. ಐ ಡೋಂಟ್ ನೋ, ಯಾಕಂದ್ರೆ ಜನರು ಎಷ್ಟು ಮುಗ್ಧರಿದ್ದಾರೆ ಅಂತ ಬಂದಾಗ ಅದನ್ನ ಒಂದು ಟು ದ ಎಕ್ಸ್ಟೆಂಟ್ ಅದರಲ್ಲಿ ನೋಡೋಟ ಒಂದು ವಿಚಾರ. ಆದ್ರೆ ರಾಜಕೀಯ ಪಕ್ಷಕ್ಕೆ ರಾಜಕೀಯ ವ್ಯಕ್ತಿಗಳಿಗೆ ಇದೊಂದು ರಾಜಕೀಯ ದಾಳವಾಗಿ ಬಳಕೆ ಆಗ್ತಾ ಇದೆ ನೋಡೋಟ ಒಂದು ವಿಚಾರಗಳಲ್ಲಿ. ಅಂದ್ರೆ ಬಹಳಷ್ಟು ಅಮಾಯಕರಾಗಿ ಮಾತಾಡ್ತಾರೆ. ಅಂದ್ರೆ ಆ ಭಗವದ್ಗೀತೆಗಳನ್ನ ಇಟ್ಟುಕೊಂಡು ಈ ಕಾಂಗ್ರೆಸ್ನವರ ಮುಂದ್ಗಡೆ ಅಥವಾ ಈ ಬಿಜೆಪಿಗರ ಮುಂದ್ಗಡೆ ಹೋಗಿ ಎಸ್ ಈ ರೀತಿ ಹೇಳಿದ್ರೆ ಬಹುಶಃ ನನ್ಗೆ ಈ ಪರಿಸ್ಥಿತಿಯಲ್ಲಿ ಬಹಳಷ್ಟು ಕಷ್ಟ, ನಂಗೆ ಉತ್ತರ ಮಾಡಕ್ಕಾಗಲ್ಲ ಆ ಒಂದು ವಿಚಾರದಲ್ಲಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಈರಣಪುತ್ರ ರೋಲ್ ಪಡೆದ ಸರ್, ಕಾರ್ಕಳ, ಉಡುಪಿ ಕಾರ್ಕಳ. ಎಸ್ ಸರ್, ಪಾತ್ರಲೆ ಸರ್. ಸರ್, ದಿನೇಶ್ ಹತ್ರ ಬಂದೆ. ದಿನೇಶ್ ಸರ್, ಎಸ್ ಪಾತ್ರಲೆ ಸರ್. ಸರ್, ಮೊದಲು ಒಂದು ವಿನಂತಿ ಸರ್, ಪತ್ತು ಪೆತ್ತು ರೂಪ ರೈತರಿದ್ದಾರೆ, ಅವರು ಹಸುಗಳನ್ನ ಸಾಕ್ತಾರೆ, ಜೊತೆಗೆ ತದನಂತರ ನಿರುಪಯುಕ್ತವಾಗಿರೋದು ಏನ್ ಮಾಡ್ಬೇಕು? ಯಾರು ಹೇಳಿದ್ರು ಸರ್, ಒಂದು ದನ ಈಗ ಅವ್ರ ಪೇಶ ಅವರಿಗೆ ಕೇವಲ ದನದಿಂದ ಆದಾಯ ಬೇಕೇ ವಿನಃ ಮತ್ತೆ ಉಳಿದದ್ದು ಬೇಡ. ಈಗ ನಮ್ಮನ್ನ ತಾಯಿ ಸಾಕ್ತಾಳೆ, ದೊಡ್ಡದು ಮಾಡಿದ ನಂತರ ತಾಯಿಗ ಇದು ವಯಸ್ಸಾಗುತ್ತೆ, ನಂತರ ತಾಯಿ ಯಾಕೆ, ನಾನು ನಿಂತಿದ್ದೇನೆ ಗಟ್ಟಿ ಸ್ಟ್ರಾಂಗ್ ಇದ್ದೇನೆ, ತಾಯಿ ಯಾಕೆ ಈ ತರದ ಮನಸ್ಥಿತಿಯ ವ್ಯಕ್ತಿ ಕಾಣುತ್ತೇನೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ದನದ ಕೊನೆಯ ಅದು ಉಸಿರು ಚೆಲ್ಲಿದ ನಂತರ ಕೂಡ ಅದನ್ನು ಗೊಬ್ಬರವಾಗಿ ಬಳಸಿಬಿಟ್ಟು ಉತ್ತಮವಾದ ಗೊಬ್ಬರವನ್ನಾಗಿ ಮಾಡಲಿಕ್ಕೆ ಅವಕಾಶಗಳಿದೆ. ಅದರ ಬಗ್ಗೆ ಬಹಳಷ್ಟು ಬುಕ್ ಪುಸ್ತಕಗಳು ಇದೆ ಸಮಾಜದಲ್ಲಿ. ಆದರೆ ಅದ್ರ ಬಗ್ಗೆ ಅದನ್ನು ತಿದ್ಕೊಳ್ಳಿ. ಎಲ್ಲರೂ ಕಟೀಲಿನಲ್ಲಿ ದಿನೇಶಣ್ಣ ಅಂತ ಇದ್ದಾರೆ, ಅವ್ರ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಇನ್ನೂ ಅನೇಕ ಜನ ಕೇವಲ ದೂರ ಹೋಗಬೇಕಾಗಿಲ್ಲ, ಅದಕ್ಕೆ ನಾನು ಅವ್ರ ಹೆಸರನ್ನು ಎತ್ತಿದ್ದ. ಬಹಳಷ್ಟು ಇದೆ ಸರ್. ಅದರ ಅದನ್ನು ಒಂದು ತೆಂಗಿನ ಬುಡದಲ್ಲಿ ಹೂತಿದ್ರೆ ಅದ್ರ ಬರುವಂತ ಫಸಲು ವಿಚಾರದಲ್ಲಿ ಪ್ರಾಯ ಗೊಬ್ಬರ ಹಾಕೊಂಡು ಇನ್ನಿತ ತಾರೀಖ ಒಂದ್ ಇಲ್ಲ ಕಣ್ಣ ಮಾಡಿ ಇರುವೆ ರೂಪು ಸಂಸಾರ ಆಯ್ತು ಮಲ್ಲೆ ಒಂದು ಪಾಪ ಆತ ಸಾಮರ್ಥ್ಯ ಇಪ್ಪಿದೆಯಾ ರೈತರಡ ಅವ್ರು ಅಡ್ಡ ಪೆತ್ತ ಕಾಣ್ತದ ಡೈರಿ ಬೇರ್ಬಾರ್ದು ಅಂತ ಪರಿಸ್ಥಿತಿ ಮೇರ್ ಬಂದ್ರೆ ಮಾರೋಡ ಪೆತ್ತ ತಾಂಗ್ ಕೊಡ್ಸಿ ದಾಯ ಪೆತ್ತ ತಾಂಗ್ ಕ್ರಮೇಣ ಪೇರೆ ದಾಂತ ಹೋಗ್ಕೊಂಡು ದಾಯಿ ಗೊತ್ತಿಲ್ಲ ನಿಗಲ್ಲ ಒಂದು ಆಲೋಚನೆ ಉಂಡತ್ತೆ ರೈತರ ಹತ್ತಂದ್ಲೇ ಪೂರ ಗೊತ್ತಿತ್ತು ರೈತರ ಹಿಡ್ದೆ ಪಾಲಕ್ಕೇರು ಪಾಲಕಡಿ ಒಂದು ಸಂತ ಕೇಳಿ ಹೆಂಗಲ್ಲ ಹೆಂಗು ದಾಯ ಮಾಡುವ ಬಂದು ಹೆಂಗಂಡ ಹೇಳ್ಬೇಕೇನು ದಾಯ ಮಾಡುವ ಬಂದು ನಿಗಲೇ ಕಡಿಸಮ ಪೈತ ಬಗ್ಗೆ ವಿಷಯ ಹೇಳು. ಅಲ್ಲ ಅವರಂತವ್ರ ಹತ್ರ ನಮ್ಗೆ ಆರ್ಗ್ಯುಮೆಂಟ್ ಬೇಡ, ಚರ್ಚೆನೂ ಬೇಡ. ರೈತರಾಗಿ ಅವರ ಕಷ್ಟವನ್ನ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಈಗ ಧರ್ಮಣ್ಣ ಹೇಳಿದ್ದು ತಪ್ಪು ಅಂತ ನಾನು ಹೇಳುದಲ್ಲ, ಅವರು ಹೇಳುವಂತದ್ದು ತಪ್ಪು ಅಂತ ಹೇಳುದಲ್ಲ ನಾನು. ಯಾಕಂತ ಹೇಳಿದ್ರೆ ಅವರ ಮನಸ್ಥಿತಿಯವರು ತುಂಬಾ ಜನ ಇದ್ದಾರೆ, ಇವರಂತ ಮನಸ್ಥಿತಿಯವರು ತುಂಬಾ ಜನ ಇದ್ದಾರೆ. ಹಾಗಿರುವಾಗ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೊಂದು ಪರಿಹಾರ ನಾನು ಹೀಗೆ ಮಾತಾಡುವಾಗ, ಈಗ ನೋಡಿ ವೃದ್ಧಾಪ್ಯ ವೇತನ ಅಂತ ಕೊಡ್ತಾರೆ ಸರ್ಕಾರ. ವೃದ್ಧಾಪ್ಯ ಅಂದ್ರೆ ಅವನಿಂದ ಏನು ಆಗುದಿಲ್ಲ, ಅವನು ಸಮಾಜಕ್ಕೆ ಅವನು ಒಂದು ಕಷ್ಟ ಯಾವುದಕ್ಕೂ ಬೇಡ, ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಸರ್ಕಾರ ಅವನು ನೋಡ್ತದಲ್ಲ. ನಾನು ಹೇಳುದು ಸರ್ಕಾರ ಯಾವುದೇ ಸರ್ಕಾರ ಆಗ್ಲಿ
ಹೀಗೆ ಒಂದು ವೃದ್ಧಾಪ್ಯ ವೇತನ ಒಬ್ಬ ಮನುಷ್ಯನೇ ಕೊಡಬಹುದಾದರೆ ಸಾವಿರ ಕಟ್ಟಲೆ ಕೋಟಿ ಅದರಲ್ಲಿ ಅನುದಾನ ಕೊಡ್ತದೆ. ಹಾಗೆಯೇ ಒಂದು ವ್ಯವಸ್ಥೆ ಮಾಡಿದರೆ ಗೋವಿಗೆ, ಈಗ ಸರ್ಕಾರಕ್ಕೆ ಗೋವನ್ನು ಸಾಕಲಿಕ್ಕೆ ಕಷ್ಟ ಖಂಡಿತವಾಗಿ, ಅದಕ್ಕೆ ಯಾರು ಮೇಂಟೈನ್ ಮಾಡಿದ್ರು. ಆದರೆ ಪ್ರೈವೇಟ್ ಗೋಶಾಲೆಗಳು ನೂರಾರು ಇವೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಪ್ರೈವೇಟ್ ಇದಕ್ಕೆ ಈಗ ಉದಾಹರಣೆಗೆ ಬೊಮ್ಮಾಯಿಯವರು ಒಂದು ಪುಣ್ಯಕೋಟಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು, 100 ಕೋಟಿ ರೂಪಾಯಿ ಇಟ್ಟರು ಅದಕ್ಕೆ. 100 ಕೋಟಿ ರೂಪಾಯಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಸರ್ಕಾರದಿಂದ ಒಂದು ಇದಾಗಬೇಕು ಅಂತ, ಯಾವುದು ಗೋಶಾಲೆ ಆಗಬೇಕು ಅಂತ ಒಳ್ಳೆ ಮೂವ್ ಇತ್ತು. ನಮ್ಮ ಗೋಶಾಲೆಗೂ 25 ಲಕ್ಷ ಬಂದಿತ್ತು, ಯಾವುದು ವಿಶ್ವಹಿಂದು ಪರಿಷತ್ನ ಗೋಶಾಲೆಗೆ 25 ಲಕ್ಷ ಬಂದಿತ್ತು. 25 ಲಕ್ಷ 25 ಲಕ್ಷ ಬಂದಿತ್ತು. ನಾನು ಹೇಳುದು ಇಂಥ ಒಂದು ಅಂದರೆ ಜನರಿಗೆ ಇದು ಖಾಲಿ ಸರ್ಕಾರ ಅಂತ ಮಾತ್ರ ನಾನು ಯಾವ ಸರ್ಕಾರವನ್ನು ದೂರದಿಲ್ಲ. ಸರ್ಕಾರ ಮಾತ್ರ ಈಗ ಉತ್ತರ ಭಾರತದಲ್ಲಿ ಏನು ಅಂತ ಹೇಳಿದರೆ ಗೋವಿನ ಬಗ್ಗೆ ಒಂದು ಕಲ್ಪನೆ ಇದೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗುದಿದ್ರೆ ಒಂದು ಗೋವಿಗೆ 1,000 2,000 ತೆಗೆದಿಡಬೇಕು, ಅದೊಂದು ಮಾಮೂಲು ರಿವಾಜ್. ಅದಕ್ಕೆ ಅವನು ಹೇಳಬೇಕು, ಇವನು ಹೇಳಬೇಕು, BJP ಅವನು ಹೇಳಬೇಕು, RSS ಹೇಳಬೇಕು ಅಂತ ಏನಿಲ್ಲ. ಅದು ಹಿಂದೂ ಸಂಪ್ರದಾಯ ಬಂದೋಗಿದೆ. ಇಲ್ಲಿ ನಮ್ಮದು ಒಂದು ವಿಷಯದ ಪರಿಸ್ಥಿತಿ ಇದೆ, ಬೇಕಿದ್ರೆ ಒಂದು ಅನಾಥಾಶ್ರಮ ಇದೆ ಮಕ್ಕಳದ್ದು, ಅಲ್ಲಿಗೆ ಹೋಗ್ತಾರೆ. ನಿಮ್ಮ ಬರ್ತ್ಡೇ ಆದರೆ ಅಲ್ಲಿ ಹೋಗ್ತಾರೆ, ಕೊಡ್ತಾರೆ, ಊಟ ಕೊಡ್ತಾರೆ, ಅಲ್ಲಿ ಒಳ್ಳೆ ನಡೀತದೆ. ಆ ಕಾನ್ಸೆಪ್ಟ್ ಇಲ್ಲಿ ಇದೆ, ಆದರೆ ಗೋಮಾತೆ ಬಗ್ಗೆ ಇಲ್ಲಿ ಕಾನ್ಸೆಪ್ಟ್ ಅಷ್ಟು ಭಾವನೆ ಇಲ್ಲ. ಕರೆಕ್ಟ್ ಕರೆಕ್ಟ್, ಇದು ಸತ್ಯ ಹೇಳುದು. ನಾವು ಪಕ್ಷ ಬಿಟ್ಟು ಹೇಳುದು, ಅಲ್ಲಿ ಗೋಮಾತೆ ಇಲ್ಲಿ ನೂರಾರು ಸಾವಿರಾರು ಗೋಶಾಲೆಯಲ್ಲಿ ಹೇಗೆ ನಡೀತದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮಾರ್ವಾಡಿಗಳು ಇಲ್ಲಿಂದ ರಾಜಸ್ಥಾನಕ್ಕೆ ತಿಂಗಳಿಗೆ 2 ಕೋಟಿ ರೂಪಾಯಿ ಕಳಿಸ್ತಾನೆ ಡಬ್ಬೆ ಹಾಕಿ. ಸಾಮಾನ್ಯ ಒಬ್ಬ ಆ ಡಬ್ಬೆ ಮಾರುವ 100 ರೂಪಾಯಿ ಹಾಕ್ತಾನೆ. ಆ ಕಲ್ಪನೆ, ಅದು ಸರ್ಕಾರವೂ ಮಾಡಬೇಕು. ವೃದ್ಧಾಪ್ಯ ವೇತನ ಅಂತೂ ಮನುಷ್ಯನೇ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ, ಇದು ಸರಿ ಇದೆ. ಅವರು ಅವರಿಗೆ ಅದು ಒಂದು ರೈತನಿಗೆ ಇವರು ಏನು ಹೇಳಿದರು, ಇದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಅವ್ರಿಗೆ ಇಬ್ಬರು ಗಂಡ ಹೆಂಡತಿ ಮುದುಕರು ಇರ್ಬೋದು, ಇದು ಧನ ಸಂತತಿ ಹೆಚ್ಚಾಗ್ತದೆ, ಏನು ಮಾಡೋದು, ಇದು ಪ್ರಾಕ್ಟಿಕಲ್ ಸಮಸ್ಯೆ. ನಾನು ಹೇಳಿದ್ದು ಆ ಇದು ಈಗ ಒಂದು ಪ್ರೈವೇಟ್ ಘೋಷಾಲೆ ಕೊಟ್ಟರೆ, ಅಲ್ಲಿ ಸರ್ಕಾರದಿಂದ ಅನುಮತಿ, ಇದು ಏನು ಅನುದಾನ ಕೊಟ್ಟರೆ, ಈಗ 17 ರೂಪಾಯಿ ಒಂದು 75 ರೂಪಾಯಿ ಆದರೂ ಕೊಡಬೇಕು. ಕರೆಕ್ಟ್, ದೊಡ್ಡ ಅಮೌಂಟ್ ದೊಡ್ಡದಾಗ್ತದೆ. ಆದರೂ ಇಂಥ ಒಂದು ಈ ಚಾಲನೆ ಸಿಕ್ಕಿದರೆ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಈ ಚರ್ಚೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಗೋ ಸಂತತಿ ಉಳಿತದೆ, ಯಾರು ಅದನ್ನು ಕೊಡುವುದಿಲ್ಲ. ಈಗ ಪ್ರಾಕ್ಟಿಕಲ್ ಸಮಸ್ಯೆ ಇದೆ ಅವರು ಹೇಳುವ ಹಾಗೆ, ಆದರೆ ಇದಕ್ಕೆ ಈ ಸಮಸ್ಯೆ ಪರಿಹಾರ ಆಗಬಹುದು. ಅಟ್ ದ ಸೇಮ್ ಟೈಮ್ ಆಹಾರದ ಸಮಸ್ಯೆ ಶುರುವಾಗುತ್ತೆ. ಯಾವುದು ಆಹಾರದ ಫೈಟ್ ಶುರುವಾಗುತ್ತೆ ಅಂತ ಹೇಳಿ, ಅದು ನಾನು ಒಪ್ಪುವುದಿಲ್ಲ. ಯಾಕಂದ್ರೆ ಅದು ನಾನು ಒಪ್ಪುವುದಿಲ್ಲ. ಈಗ ಹಂದಿಯನ್ನು ಮುಸಲ್ಮಾನರು ತಿನ್ನುವುದು. ಪತ್ತಲೆ ಸರ್ ಅದು ಬಂದ ಪೇರು ಗೋಶಾಲೆ ಕೊನೆಗೊಡ್ಲ ಬಂದ ಪೇರು ನೀಲಾವರ ಗೋಶಾಲೆ ಬಂದು ಮುಂದು ಮುಂದೆ ಅಡಿ ಕೊನವರೆ 4,000 ಟೆಂಪ ಬಾಡಿಗೆ ಉಂಟು. ಸರ್ಕಾರ ಮಲ್ಪೋಡು ಯಾನ್ ಪನ್ಪಿನಿ ಅವು ಒಂದೊಂದು ಸರ್ಕಾರತ್ ಸರ್ಕಾರ ಇಕ್ಕ ವ್ಯವಸ್ಥೆ ಮಲ್ಪೋಡು. ಕೆಲವು ರಾಜ್ಯಗಳು ಪ್ರತಿ ಜಿಲ್ಲೆಗೂ ಒಂದೊಂದು ಆಂಬ್ಯುಲೆನ್ಸ್ ಉಂಟು. ಅಂಚಿನೇನು ಕೊಡೋದು ಅಂಚಿನ ಜಾಗಕ್ಕೆ ಪಾಡ್ರೆ, ಒಂದು ಕೈಕಂಜಿ ಉಸಾರಿಜಿ ಲೈನ್ ಕೊನೆಯರೆ, ಒಂದು ಆಕ್ಸಿಡೆಂಟ್ ಆಯ್ನ ಬೊಕ್ಕ ಈ ಈರ್ ಬನ್ಲೆಕ್ಕ ಗೋಶಾಲೆ ಕೊನೆಯರೆ ಸರ್ಕಾರದಲ್ಲೇ ವ್ಯವಸ್ಥೆ ಉಂಟು. ಇತ ಒನ್ನೋಟ್ 8 ನರಮನೆಗಿದ್ದ ನರಮನೆ 1-8 ಇದ್ದ ಅಂಚಿನೇ ಒಂದು ವ್ಯವಸ್ಥೆ ಮಲ್ತೊಂದು ಬರ್ತದ ಈ ಚರ್ಚೆ ಬರೋ ಇಡೀ ಉಂಟು. ಮತ್ತೆ ಸಹ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಎಲ್ಲ ಕರೆಕ್ಟ್, ಎಲ್ಲ ಪರ್ಫೆಕ್ಟ್. ಈಗ ನೀವು ಹೇಳಿದ್ರೆ ಆಮೇಲೆ ಮತ್ತೆ ಆಹಾರದ ಸಮಸ್ಯೆ ಬರಬಹುದು ಅಂತ ಹೇಳಿ ಹೇಳಿದ ವಿಷಯ ಹೇಳಿದ್ ನಾನು. ಅದು ಮಾತ್ರ ಅಲ್ಲದೆ ಆಮೇಲೆ ಅಲ್ಲಿ ಒಂದು ಕೊಂಡೋದ ಮೇಲೆ ಅದರ ಒಂದು ನೋಡಿಕೊಳ್ಳುವಂತಹ ರೀತಿ, ಅದರ ಬಗ್ಗೆಯೂ ಕೂಡ ಒಂದು ಸಪರೇಟ್ ಕಮಿಟಿಯಾಗಿ ಮಾಡಿ. ಯಾಕಂದ್ರೆ ನಾಳೆ ನಾವು ಹೋಗಿ ಅಲ್ಲಿ ಹಸುವನ್ನು ಬಿಡ್ತೇವೆ, ಒಂದು ವಾರ ಒಂದು ತಿಂಗಳು ಬಿಟ್ಟು ಆದ್ಮೇಲೆ ಎಲ್ಲಾಯ್ತು ಅಂತ ಏನಾಯ್ತು? ಅದು ಕರೆಕ್ಟ್, ಅದನ್ನು ಕೂಡ ನೋಡಿಕೊಳ್ಳಲಿಕ್ಕೆ ಒಂದು ಲೆಕ್ಕಾಚಾರ ಇಡ್ಲಿಕ್ಕೆ ಬೇರೆನೇ ಒಂದು ಡಿಪಾರ್ಟ್ಮೆಂಟ್ ನಾಗಿ ಮಾಡಬೇಕಾಗ್ತದೆ. ಓಕೆ ಓಕೆ, ಎಸ್ ಸರ್, ಎಸ್ ಸರ್, ದಿನೇಶರೇ, ಎಸ್ ಸರ್, ಥ್ಯಾಂಕ್ ಯು. ಒಂದು ಇರೋ ಪ್ರಶ್ನೆ ಇದೆ, ಬೆದಲ ಪಂಡ್ರೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಇರೋ ಬುದ್ರೆ ಸರ್. ಅರುಣ್ ಕದ್ರಿ ಇದ್ದು ಪಾತ್ರಲೆ ಸರ್. ಸರ್, ಹಿಂದುಲನ ಬಗ್ಗೆ, ಹಿಂದುತ್ವದ ಬಗ್ಗೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ರಿಜೆಕ್ಟ್ ಪೀಸ್ ಕೊಂಡಿರುತ್ತೆ. ಧರ್ಮೇಂದ್ರ, ಐ ಮೀನ್ ಅವ್ರು ಕರೆಕ್ಟ್ ಪಾತ್ರ ಬಂದೆ ಸರ್. ಓಕೆ, BJP ಬಂದು ಹಿಂದುತ್ವ ಹಿಂದುಲ್ ಬಂದಿದೆ. ಗೋವುದ ವಿಷಯದ ಬಗ್ಗೆ ಒಂದು ಅಲ್ಲಿ ಓಟದ ಪ್ರಧಾನ ನಂಗೆ ಟ್ರೆಂಡ್ ಅನ್ನೋದು ಇವತ್ತು ಗೋ ಅಷ್ಟೇ ಅವೇ ಶಾಪ್ ಆಗ್ಲಿ, ಪೆಟ್ಟದ ಶಾಪ್ ಆಗ್ಲಿ. ನಮ್ಮ ದೇವಸ್ಥಾನ ಉಂಟು, ದೇವಸ್ಥಾನ ನೋಡಿದ್ದು ಕೋಟಿ ಗಟ್ಟಲೆ ಕಾಸು ಬರ್ಕೊಂಡತೆ. ಒಂದೊಂದು ಹಳ್ಳಿ ಒಂದೊಂದು ಗೋಮಾಳ ಮಲ್ತಂದು ಅಲ್ಪ ನಮಗೆ ಭಾರತೀಯ ಸಂಸ್ಕೃತಿ ನಮ್ಮ ಹಿಂದೂ ಧರ್ಮ ಸಾರು ನಂಚಿನ ಗುರುಕುಲ ಪದ್ಧತಿ ವಿದ್ಯಾಭ್ಯಾಸ ಹೊರಡ್ಬಹುದು. ಊರು ಪಾಪದಾಗುಲ್ಲ ಇಲ್ಲಿ ಕಟ್ಟಡ ಕಾಸು ಹೇಳಿ
ಒಂಜಿ ನಮ್ಮ ದೇವಸ್ಥಾನದ ಕಾಸು ವಿನಿಯೋಗ ಆದುಕೊಂಡು ಅಂಚಿನ ಕಾನೂನು ಸೆಂಟರ್ ಮಗಲಿ ಬಿಜೆಪಿ ತಗಲಿ ದಂಬುಜ್ಜ ಹಿಂದೂ ಗೌಡ ಹಿಂದುತ್ವ ಮಗಲು ಬಂದ್ಪೇರತೆ ಇಲ್ಲಿ ಮತಾಂತರ ಹಾಕೊಂಡು ಬಂದ್ಪರತ ಸ್ವಾಮಿ ಎತೋ ಕೋಟಿದ ಪುಣ್ಯ ಜೋಕ್ಲೆ ಕಂತದ ಮೂಲು ಚರ್ಚಿಡುಕುಲ್ಲಾದ ಈಶ್ವರಿ ಪರಮೇಶ್ವರಿ ಪಾರ್ವತಿ ಮಠದ ಬುಧರಡು ಮತಾಂತರ ಮಗುತ್ತೇರಿ ಉಂಡ್ರ ನುಪ್ಪು ಪಾಡರ ಅಂಗಿ ಕಲ್ಪರ ವಿದ್ಯಾಭ್ಯಾಸ ಕೊರ್ಪುನ ನನ್ನ ಅಲ್ಲೇ ಅಂಡ ದಾನೆ ಏಸು ಅಂಡ ದಾನೆ ಸ್ವಾಮಿ ಇಲ್ಲಿ ನಮ್ಮ ಅವೇತ ಮಠದ ಸ್ವಾಮಿ ನಗಲು ಮೇರೆ ಯಡಿಯೂರಪ್ಪರಿಗೆ ಮಂತ್ರಿ ಕೊರ್ತೇರು ಬೊಮ್ಮಾಯಿನ ಪೀಟೋಡು ಕುಲ್ಲಾಜಿಯರು ಮಂಡ ಲಡಾಯಿ ಮಲ್ಪಿರು ಜಾತಿ ಜಾತಿ ವಿಷಯಡು ಹಿಂದುತ್ವದ ಬಗ್ಗೆ ಮುಗಿಲು ಏರೋಣ ಧ್ವನಿ ಏರಿತಾಯರ ಮೊಗಲ 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 ಜಾತಿದ ನಾಯಕ ಪಕ್ಷದ ಸ್ಥಾನಮಾನ ಕುರಿತು ಮೊಗಲು ಹೋರಾಟ ಮಾಡಿದ್ರು ಬಿಜೆಪಿ ತಪ್ಪೇರು ಇಂಚಿನ ವಿಷಯಡು ಮುಗಿಲು ತಪ್ಪೇರ ಬಿಜೆಪಿ ಗಟ್ಟಿಡು ಬಾಕರಡು ಗಟ್ಟಿ ಬಿಟ್ಟು ನಿಲು ಮಗಲ ದಡ ನಿಲು ಕೊರಡತೆ ಓಕೆ ಥ್ಯಾಂಕ್ ಯು ಅರುಣರೇ ಕರೆದಿರಿದ್ದು ಕಾಲ್ ಮಾಡ್ತೀನಿ ಎಸ್ ಸರ್ ಬಿಫೋರ್ ದಟ್ ಮತ್ತೊಂದು ಕರೆ ಇದೆ ನಾನು ಶೆಡೆವರ ಜೊತೆ ಹೋಗ್ತಾ ಇದ್ದೀನಿ ಸರ್ ಯಾಕಂದರೆ ಬಹಳಷ್ಟು ಆರೋಪಗಳು ತಮ್ಮಗಳ ಬಗ್ಗೆ ಬರುತ್ತೆ ಬಿ ಜೆ ಪಿ ಸರ್ಕಾರ ಏನು ಮಾಡಿತ್ತು ಆ ಸಂದರ್ಭಗಳಲ್ಲಿ ಗೋವಿಗೋಸ್ಕರ ಏನು ಮಾಡಿತ್ತು ಅನ್ನೋದು ಪ್ರಶ್ನೆ ಮತಾಂತರ ಬರೋಣ ಅದ್ರ ಬಗ್ಗೆ ಮಾತಾಡ್ತೀನಿ ಗೋವಿಗೋಸ್ಕರ ಏನು ಮಾಡಿದ್ರು ಯಾಕಂದರೆ ತಮ್ಮನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಯಾಕಂತ ಬಂದಾಗ ತಾವುಗಳು ಕೂಡ ಏನು ಮಾಡಿಲ್ಲ ಗೋವಿಗೋಸ್ಕರ ದ್ಯಾಟ್ಸ್ ವೈ ನೋಡಿ ಗೋವಿಗೋಸ್ಕರ ನಾನು ನನ್ನ ಕ್ಷೇತ್ರ ನಾನು ಮಂಗಳೂರು ಉತ್ತರದವ ನಾವು ತಂದ ಇದರಲ್ಲಿ ಆಸ್ತಿ ಮುಟ್ಟುಗೋಲು ಹಾಕ್ಬೋದು ಅಂತ ಒಂದು ಕಾನೂನು ಇದೆ ಇಂಥದ್ದು ಯಾರು ಒಂದು ಜಾಗದಲ್ಲಿ ಮಾಡಿದರೆ ಆ ಆಸ್ತಿಯನ್ನು ಮುಟ್ಟುಗೋಲು ಮಾಡೋದು ಭರತ್ ಶೆಟ್ಟರು ಫಾರ್ ದ ಫಸ್ಟ್ ಟೈಮ್ ಇನ್ ದ ಸ್ಟೇಟ್ ಆ ಒಂದು ಅಡ್ಯಾರ್ನಲ್ಲಿ ಆ ಒಂದು ಆಸ್ತಿಯನ್ನು ಮುಟ್ಟುಗೋಲು ಮಾಡುವಂಥ ಕೆಲಸವನ್ನು ಮಾಡಿದರು ಇದೆಲ್ಲ ಇವತ್ತು ನಾಳೆ ಆಗ್ತದೆ ಅಂತ ಏನಿಲ್ಲ ಮೂರು ಕಡೆಗಳಲ್ಲಿ ಮಾಡಿದರು ಮೂರು ಕಡೆಗಳಲ್ಲಿ ಭರತ್ ಶೆಟ್ಟರು ಮಾಡಿದ್ದಾರೆ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಸ್ಟೇಟ್ ಓಕೆ ಅದರಿಂದ ಏನು ಮಾಡಿಲ್ಲ ಅಂತ ಅದರಿಂದ ಆ ಬಿ ಜೆ ಪಿ ಇರುವಾಗ ಇವರು ಏನು ಹೇಳ್ಬೋದು ಆದರೆ 95% ಕಡಿಮೆ ಆಗಿದೆ ಜನರಿಗೂ ಭಯ ಇರುತ್ತೆ ಖಂಡಿತವಾಗಿ ಇದೆ ನೋಡಿ ಈಗಲೇ ಮತಾಂತರ ಬಿ ಜೆ ಪಿ ಇರುವಾಗಲಿತ್ತು ಕಾಂಗ್ರೆಸ್ ಇರುವಾಗಲಿತ್ತು ಇಲ್ಲ ಅಂತ ಹೇಳಿದ್ರು ಆದರೆ ಬಿ ಜೆ ಪಿ ಇರುವಾಗ ಸ್ವಲ್ಪ ತುಂಬಾ ಸ್ವಲ್ಪ ರಿಸ್ಟ್ರಿಕ್ಷನ್ ಆಗ್ತಿತ್ತು ಇನ್ನು ಕಾಂಗ್ರೆಸ್ ಇರುವಾಗ ಯಾವುದೇ ಒಂದು ಕಂಪ್ಲೇಂಟ್ ಆಗಲಿ ಮತ್ತೊಂದಾಗಲಿ ಹೋರಾಟ ಆಗಲಿ ಅವಕಾಶನೇ ಇಲ್ಲ ಎಲ್ಲ ಅವರು ಮುಚ್ಚಾಕ್ತಾರೆ ಅವರ ಫೋರ್ಸ್ ಹಾಕಿ ಮುಚ್ಚಾಕ್ತಾರೆ ನಾನು ಅದೇ ಹೇಳುದು ಈಗ ಗೋಹತ್ಯೆ ಆಗಲಿ ಮತಾಂತರ ಆಗಲಿ ಇವತ್ತಿನಿಂದ ನಾಳೆ ನಿಲ್ತದೆ ಅಂತ ನಾನು ಸುಳ್ಳು ಹೇಳಲಿಕ್ಕೆ ತಯಾರಿಲ್ಲ ಆದರೆ ಒಂದು ಸರ್ಕಾರ ಅದಕ್ಕೆ ಪರವಾಗಿರುವಾಗ ಒಂದು ವಿರುದ್ಧವಾಗಿರುವಾಗ ಖಂಡಿತವಾಗಿ ವ್ಯತ್ಯಾಸ ಇರ್ತದ ಖಂಡಿತವಾಗಿ ವ್ಯತ್ಯಾಸ ಆದ್ದರಿಂದ ನಾನು ಹೇಳುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಅಂದರೆ ತುಂಬ ಕಾಂಗ್ರೆಸ್ ಇರುವಾಗ ಹಟ್ಟಿಯಿಂದ ಕೊಂಡೋಗಿದ್ದು ಎಷ್ಟೋ ಉದಾಹರಣೆಗಳಿವೆ ಬಿ ಜೆ ಪಿ ಬಂದ ಮೇಲೆ ಹಟ್ಟಿಯಿಂದ ಕೊಂಡೋಗಿರ್ಬೋದು ಒಂದೆರಡು ಇಲ್ಲ ಅಂತ ಹೇಳಿದ್ರು ಆದರೆ ಅವರ ಅಲ್ಲ ನಾನು ಹೇಳುದಿಲ್ಲ ನಾನು 100% ನಿಂತ ನಾನು ಆಗಲೇ ಬಗ್ಗೆ ಮಾತಾಡಿದ್ರು ಇದೇ ಭರತ್ ಶೆಟ್ಟಿ ಜನತಾದಳದಲ್ಲಿ ಇರುವಾಗ ಅದು ಅಲ್ಲ ಹೇಳ್ತೀನಿ ಕೇಳಿ ಅದನ್ನೇ ಹೇಳ್ತಾ ಇರೋದು ನಾನು ಅದನ್ನೇ ನೀವು ಈಗ ಬಿಜೆಪಿ ವಿಷಯ ಬಿಜೆಪಿ ಭರತ್ ಶೆಟ್ಟಿ ಜನತಾದಳ ಇರುವಾಗ ಏನ್ ಮಾಡಿದ್ರು ಬಿಜೆಪಿ ನಾನು ಬಿಜೆಪಿ ಏನ್ ಮಾಡಿದ್ದೇವೆ ಬದಲಾದ್ರೆ ಪಕ್ಷ ಬಿಟ್ಟು ಈ ಪಕ್ಷ ಬಂದಾಗ ಗೋ ಪ್ರೀತಿ ಆಗುತ್ತೆ ಆ ಪಕ್ಷದಲ್ಲಿ ಆಹಾರ ಆಗುತ್ತೆ ಮನೋಹರ ಪಾರಿಕರ್ ಗೋವಾದಲ್ಲಿ ಇರುವಾಗ ಆಹಾರ ಆಗುತ್ತೆ ಕರ್ನಾಟಕಕ್ಕೆ ಬಂದಾಗ ಗೋ ಮಾತೆ ಆಗುತ್ತೆ ಇದು ಯಾವ ನೋಡಿ ಬಿಜೆಪಿ ಇರುವಾಗ ಆಗಿಲ್ಲ ಅಂತ ನಾನು ಹೇಳಿದಿಲ್ಲ 95% ಕಡಿಮೆ ಆಗಿದೆ ಅಂತ ಹೇಳ್ತೇನೆ ಒಂದು 5% ಆಗಿರ್ಬೋದು ಯಾವುದೇ ಒಂದು ಜೀರೋ ಕ್ರಿಮಿನಲ್ ಆಗ್ತದೆ ಅಂತ ನಾನು ಹೇಳಿದಿಲ್ಲ 0% ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ 95% ಕಡಿಮೆ ಆಗಿದೆ ಅಂತ ನಾನು ಎದೆ ತಟ್ಟಿ ಹೇಳ್ಬೋದು ಅನೇಕ ಕಡೆ ಯಾವುದೇ ಒಂದು ಗೋಹತ್ಯೆ ಆದ್ರೆ ಕೂಡಲೇ ಅದನ್ನು ತಕ್ಷಣ ಹಿಡಿಯೋದು ಅವರನ್ನು ಜೈಲಿಗೆ ಹಾಕೋದು ಅದರಿಂದ ಮತ್ತೊಬ್ಬನಿಗೆ ಮಾಡುವವನಿಗೆ ಹೆದರಿಕೆ ಆಗೋದು ಇದೆಲ್ಲ ಇದೆ ಆದ್ರೆ ಇನ್ನೇನು ಅಂತ ಹೇಳಿದರೆ ಇವರು ಕಾಂಗ್ರೆಸ್ನವರು ಅಲ್ಲಿ ಕಬೀರ್ ಅಂತ ಒಬ್ಬನನ್ನು ಪೊಲೀಸ್ನವರೇ ಗುಂಡು ಹೊಡೆದ್ರು ದನಕಳ್ಳ ಅವನಿಗೆ 10 ಲಕ್ಷ ರೂಪಾಯಿ ಕೊಟ್ಟರು ನಿಮ್ಮವರು ವಾಪಸ್ ತೆಗೆದಿರಿ 1 ನಿಮಿಷ 10 ಲಕ್ಷ ಕೊಡ್ಲಿಕ್ಕೆ ಕೊಟ್ಟರು ಮಾತ್ರ ಅಲ್ಲ ಉಮೇಶ್ ಅಂತ ಇವರು ಪೊಲೀಸ್ನವ್ರು ಗುಂಡು ಹೊಡಿದ್ದಾನೆ ಅವನ ಮೇಲೆ 302 ಹಾಕಿದ್ರು ಯಾವುದು ಮರ್ಡರ್ ಕೇಸ್ ಹಾಕಿದ್ರು ಪೊಲೀಸರು ಮಾಡಿದ್ರು ಒಂದು ಇದಕ್ಕೆ ಮರ್ಡರ್ ಕೇಸ್ ಹಾಕುದು ನಾನು ಬಾಡಿ ಕಡಿಮೆ ನೋಡಿದ್ದು ಬೇರೆ ಯಾವುದೋ ಅವ್ರದ್ದು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗ್ತದೆ ಸಸ್ಪೆನ್ಷನ್ ಆಗ್ತದೆ ಡೈರೆಕ್ಟ್ 302 ಹಾಕಿದ್ರು ಅವರನ್ನು ಬಿಡಿಸುವ ಕೆಲಸ ಬಿ ಜೆ ಪಿ ಅವರು ಮಾಡಿದರು ನಾನು ಹೇಳಿದ್ದು ಅಂತ ಘಟನೆ ಆ ಮತ್ತೊಬ್ಬ ಪೊಲೀಸ್ನವನಿಗೆ ದನ ಎದುರೆದುರು ಹೋದ್ರೆ ಹಿಡಿಯುವ ಧೈರ್ಯ ಬರ್ತದ ಒಬ್ಬನಿಗೆ 302 ಮರ್ಡರ್ ಕೇಸ್ ಆಗಿ ಜೈಲಲ್ಲಿ ಹಾಕಿದ್ರೆ ಇಂಥ ಘಟನೆ ಕಾಂಗ್ರೆಸ್ ಅಲ್ಲಿ ಆಗಿದೆ ಬಿ ಜೆ ಪಿ ಇರುವಾಗ ಕಾಂಗ್ರೆಸ್ ಇರುವಾಗ ಸುರತ್ಕಲ್ಲಲ್ಲಿ ಜೋಗಟ್ಟೆಯಲ್ಲಿ ತಲವಾರು ಹಿಡಿದು 100+ ದನಗಳನ್ನು ಕೊಂಡಿದ್ದು ಎದುರೆದುರು ತಲವಾರು ಹಿಡಿದು ಖಂಡಿತವಾಗಿ ಬಿ ಜೆ ಪಿ ಇರುವಾಗ ಅಂತ ಪರಿಸ್ಥಿತಿ ಇಲ್ಲಿಂದ ಅದು ಅಂತ ಪರಿಸ್ಥಿತಿ ಆಗಿಲ್ಲ ಅಂತ ಈ ಘಟನೆಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಮರುಕಳಿಸುತ್ತೆ ಅಂತ ಅವರು ಹೇಳ್ತಾರೆ ಯಾವುದೇ ರೀತಿಯ ಶಿಕ್ಷೆಗಳಿಲ್ಲ ಯಾವುದೇ
ಇಲ್ಲ, ಹಾಗಾಗಿ ನೇರವಾಗಿ ಇಂತಹ ಮಂತ್ರಿಗಳು ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ ಜಗದೀಶ್ ಇವರು ಹೇಳಿದ್ರೆ ನಮ್ಮ ಅದೇ ಶೆಣವರು ಹೇಳೋದಕ್ಕೆ ನಾನು ಒಪ್ಕೊಳ್ತೇನೆ. ಕಾಂಗ್ರೆಸ್ ಅವಧಿಯಲ್ಲಿ ಖಂಡಿತವಾಗಿ ಸಹ ಹಿಂದುತ್ವ ವಿರೋಧಿ ನಿಲುವಿಗೆ ಸಂಪೂರ್ಣವಾದ ಬೆಂಬಲವನ್ನು ಅವರು ಕೊಡ್ತಾರೆ. ಎಲ್ಲಿವರೆಗೆ ಅಂದ್ರೆ ಗೋವಿಗೆ ನಾವು ಎಷ್ಟು ಹೋರಾಟ ಮಾಡಿದ್ರು ಗೋವಿನ ಪ್ರಾಣ ಉಳಿಸಲಿಕ್ಕೆ ನಮ್ಮಿಂದ ಸಾಧ್ಯತೆ ಇಲ್ಲವ ಎಂಬ ಒಂದು ನೋವು ಈಗ ನಮಗೆ ಪ್ರಾರಂಭ ಆಗಿದೆ. ಈಗ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಆಡಳಿತ. ವಯನಂತ ಬರ್ತೇನೆ, ವಯನಂತ ಬರ್ತೇನೆ. ಅಟ್ ದ ಸೇಮ್ ಟೈಮ್ ಆಂಟಿ ಕಮ್ಯುನಲ್ ವಿಂಗ್ ಅನ್ನೋದು ತಾವು ಮಾಡಿದ್ದೀರಾ, ಏನು ಈ ಯುವಕರು ಯಾರು ಇಲ್ಲಿ ಕೆಲಸಗಳನ್ನ ಮಾಡಿದ್ರೆ ಗಡಿಪಾರು ಮಾಡ್ತೀರಿ ಅನ್ನುವಂತ ವಿಚಾರಗಳಲ್ಲಿ ಈಗ ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಾ ತಾವುಗಳು, ಏನ್ ಮಾಡಕ್ ಹೊರಟಿದ್ದೀರಾ? ಭಾರತೀಯ ಜನತಾ ಪಕ್ಷ ಇವರು ಬಂದು ಒಂದು ತಿಂಗಳಾದದ್ದು, ನಾನು ವಿರೋಧಿಸಬೇಕೆಂಬ ದೃಷ್ಟಿಕೋನದಲ್ಲಿ ಭಾರತೀಯ ಜನತಾ ಪಕ್ಷದ ಅವಧಿಯಲ್ಲಿ ಎಷ್ಟು ಕಡಿಪಾರ ಆಯ್ತು ಸರ್, ಎಷ್ಟು ಜನರಿಗೆ ಕೇಸ್ ಆಯ್ತು? ನಾನಿದ್ದೀನಿ ದಾಖಲೆ. ದೇವಸ್ಥಾನ ಹೊಡೆದನ್ನ ಮಾತಾಡಿದ ಕೂಡಲೇ ಕೇಸ್ ಆಗ್ತಾರೆ. ಇವರ ವಿರುದ್ಧವಾಗಿ ಏನಾದ್ರೂ ಹಿಂದುತ್ವಕ್ಕೆ ವಿರೋಧ ನಿಲುವನ್ನು ತಾಳಿದಕ್ಕೆ ಮಾತಾಡಿದ್ರೆ ಕೇಸ್ ಆಗ, ಇದು ಭಾರತೀಯ ಜನತಾ ಪಕ್ಷದಲ್ಲಿದ್ದದ್ದು. ಇವರು ಬಂದು ಒಂದು ತಿಂಗಳು ಎಷ್ಟು ಜನ ತಡಿಪಾರ, ಲೋಕಿ ಅವರನ್ನ, ಅವ್ರು ಇವ್ರನ್ನ ಎಷ್ಟು ಜನ ಗಡಿಪಾರು ಮಾಡಿದ್ರು ಇವರು? ಇದು ಭಾರತೀಯ ಜನತಾ ಪಕ್ಷದ, ಈಗ ಇವರು ಗಡಿಪಾರು ಚಿಂತನೆ ಮಾಡ್ತಾ ಇದ್ದಾರಾ? ಯಾ ಹಾಗಾದ್ರೆ ಯಾರು ಮಾಡಿದ್ದು? ಇವರ ಅವಧಿಯಲ್ಲಿ ಮಾಡಿದ್ರೆ ಅದನ್ನ ಒಪ್ಕೊಳ್ಳೋಣ. ಯಾರನ್ನ ಮಾಡಿದ್ದಾರೆ ಒಂದು ತಿಂಗಳ ಅವಧಿಯಲ್ಲಿ, ಯಾರನ್ನ ಗಡಿಪಾರು ಮಾಡಿದ್ರು ವಕೀಲರು ಹೇಳಿ ನೋಡು. ಅಲ್ಲ, ನಾನು ಇದಕ್ಕೊಂದು ಸಂಬಂಧಿಸುತ್ತೇನೆ. ಜಗದೀಶ್ ಅಣ್ಣ ಮಾತಾಡುವಾಗ ಒಂದು ಕೆಲವೊಂದು ವಿಚಾರಗಳನ್ನು ಹೇಳಿದ್ರು. ಏನಂತ ಹೇಳಿದ್ರೆ, ಬಿಜೆಪಿ ಸರ್ಕಾರ ಬಂದ ಮೇಲೆ ಏನೋ ಒಂದೋ ಎರಡೋ ಕೇಸ್ ಏನೋ ಆಗಿದೆ ಅಂತೇಳಿ, ನಿಮ್ಮ ಜೊತೆ ನಾನು ಎರಡು ಡಿಬೇಟ್ ಕೂತಿದ್ದೀನಿ, ಒಂದು ಕಾರ್ಕಳದ ವಿಚಾರವಾಗಿ, ಮತ್ತೊಂದು ಭಟ್ಕಳದ ವಿಚಾರವಾಗಿ. ಒಂದು ಗೋಕಳ್ಳತನ ನಡೆದ ಒಂದು ಹಟ್ಟಿಯಿಂದ 15-20 ಕದ್ದುಕೊಂಡು ಅದು ವಿಚಾರವಾಗಿ ಕೂಡ ನಾವೇ ಅದಕ್ಕೆ ಮುಂದುವರಿಸಿ ಮಾಡಿದವರು. ಇಫ್ ಐ ಆಮ್ ನಾಟ್ ರಾಂಗ್, ಇಫ್ ಐ ಆಮ್ ನಾಟ್ ರಾಂಗ್, ಉದಯಾಚಾರ್ಯ ಅವರೇ, ಆ ಹಟ್ಟಿಯಿಂದ ಗೋವನ್ನ ಕಳ್ಳತನ ಮಾಡಲಾಗಿತ್ತು. ಎಸ್, ಆ ಸಂದರ್ಭ ಉಮನಾಥ್ ಕೋಟಿನವರು ಬಂದಿದ್ರು, ಶಾಸಕರುಗಳು ಬಂದಿದ್ರು, ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು. ಅಲ್ಲ, ಹೇಳ್ತೀನಿ ಎಲ್ಲೋ ಒಂದ್ ಕಡೆ ಅಲ್ಲಿ ಅವ್ರಗಳಿಗೆ ಸ್ವಲ್ಪ ಮಟ್ಟದ ಒಂದು ಧನ ಸಹಾಯ ಅವರ ಕುಟುಂಬದ ಪರವಾಗಿ. ಆ ವಿಚಾರಗಳು ಬರುತ್ತೆ. ಅಟ್ ದ ಸೇಮ್ ಟೈಮ್ ಬರಶೆಟ್ರು ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಮೂರು ಕಡೆಗಳಲ್ಲಿ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ತಾರೆ. ಯಾರು ಅಕ್ರಮವಾಗಿ ಗೋ ಸಾಕಾಟ ಮಾಡೋ ದನ ಕಳ್ಳರನ್ನ ಅಲ್ವಾ ಮಾಡ್ತಾ ಅಲ್ವಾ ಅಲ್ವಾ? ಇನ್ನು ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಎಲ್ಲೋ ಒಂದ್ ಕಡೆ ಅಕ್ರಮವಾಗಿ ಗೋಸಾಗಾಟ ಆಗ್ತಾ ಇತ್ತು ಅಂತ ಬಂದಾಗ ಹುಡುಗರು ಹೋಗಿ ನಿಲ್ಲಿಸ್ತಾರೆ ಅಲ್ವಾ? ಒಂದು ಕಡೆ ಹುಡುಗರು ಇರ್ತಾರೆ, ಅವ್ರಿಗೆ ತಾವುಗಳು ಏನೋ ಒಂದು ವಿಂಗ್ ಅನ್ನ ಕೊಟ್ಟಿದ್ರೆ ನಿಲ್ಲಿಸ್ತಾರೆ. ಅಟ್ ದ ಸೇಮ್ ಟೈಮ್ ಒಂದ್ಸಲ ಬರ್ತೀನಿ, ತಮ್ಗೆ ಗೊತ್ತಿರ್ಬೋದು ಕೊಟ್ಟಾರ ಚೌಕಿ ಕುಂಟಿಕಾರ ದೇರೆಬಾಯ್ ಆ ಕಡೆ ಒಂದು ಘಟನೆ ನಡೆದಿತ್ತು ಗೊತ್ತಾ, ಯಾವ ರೀತಿ ಅಂತ ಹೇಳಿದ್ರೆ ತಾಲಿಬಾನ್ ಸಂಸ್ಕೃತಿ ಚೌಕಿ, ತಾಲಿಬಾನ್ ಸಂಸ್ಕೃತಿ ರೀತಿ ಯಾವ ರೀತಿ ಅಂತ ಬಂದ್ರೆ ದನಗಳನ್ನ ಕೆಳಗೆ ಬೀಳಿಸಿಕೊಂಡು ಹೋಗಿರುವಂತ, ದನಗಳನ್ನ ಕೆಳಗೆ ಬೀಳಿಸಿಕೊಂಡು ಹೋಗಿರುವಂತ ತಾಲಿಬಾನ್ ಸಂಸ್ಕೃತಿ ಇಲ್ಲಿ ಆಗಿತ್ತು ಮಂಗಳೂರಲ್ಲಿ. ಹೌದಾ? ಅಂತಹ ಪರಿಸ್ಥಿತಿಗಳನ್ನ ನಾವು ನೋಡಿದ್ದೇವೆ ಮಂಗಳೂರಲ್ಲಿ. ದನಗಳನ್ನ ಕೆಳಗೆ ಬೀಳಿಸಿಕೊಂಡು ಅಂದ್ರೆ ಸಾಧ್ಯ ಇದೆಯಾ ಚೇಸ್ ಮಾಡಿ, ಅಂತಹ ಒಂದು ರೋಪ್ ಗಳನ್ನ ಹಾಕೊಂಡು ಹೋಗಿದವರು ಕೂಡ ನಮ್ಮ ಕರಾವಳಿ ಭಾಗದಲ್ಲಿ. ಇಂತಹ ಪರಿಸ್ಥಿತಿಗಳು ಇದೆ ಅಂತ ಬಂದಾಗ ತಾವುಗಳು ಇದನ್ನು ರದ್ದು ಮಾಡ್ತೀರಿ ಅಂತ ಬಂದಾಗ, ಇನ್ನು ಆ ಪ್ರಾಣಿಗಳ ಕತೆ, ಆ ಮೂಕ ಪ್ರಾಣಿಗಳ ಕತೆ ಏನು, ಅಥವಾ ಅದನ್ನ ನಿಲ್ಲಿಸಬೇಕು ಅಂತ ಹೊರಟವರ ಕತೆ ಏನು ಅಂತ ಪ್ರಶ್ನೆ ಬರುತ್ತೆ. ಇದು ನಿಲ್ಲುತ್ತ ಅನ್ನುವಂತ ಪ್ರಶ್ನೆ ನೋಡಿ. ಹಾಗಾದ್ರೆ ಎಲ್ಲರೂ ಕೂಡ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ಬೇಕು. ಇಲ್ಲ, ಕಾನೂನಿಲ್ಲ. ಅಲ್ಲ, ಇದೇ ಕಾನೂನಿಲ್ಲ, ಏನಿದೆ ಆಗಿದ್ರೆ ನೋಡಿ. ಮೊದಲನೆಯದಾಗಿ ದಯವಿಟ್ಟು ಆ ತರದ ಯಾವುದೇ ಒಂದು ತಪ್ಪು ಕಲ್ಪನೆ ಇದ್ರೆ ದಯವಿಟ್ಟು. ಹಾಗಾದ್ರೆ ಏನಿದೆ ಸರ್? ಏನಿದೆ? ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟ. ಮುಂದಿನ ದಿನಗಳಲ್ಲಿ ನೋಡಿ, ನಾವು ಇದರ ಬಗ್ಗೆ, ನಾನು ಇಲ್ಲಿ ಘಂಟಾಘೋಷವಾಗಿ ಬಂದು ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ನಮ್ಮ ಸರ್ಕಾರದ, ನಾವು ಏನು ಹೇಳಿ ಎಮ್ಮೆ ಕಡಿತೀವಿ ಹಸುಗಳನ್ನ ಕಡಿದ್ರೆ ಏನ್ ಸಮಸ್ಯೆ? ಇಲ್ಲ, ನಾ ಹೇಳ್ತೀನಿ ಅಲ್ಲ, ಅದಕ್ಕೆ ಬರ್ತೇನೆ. ಏನ್ ಸಮಸ್ಯೆ? ಅಲ್ಲ, ಎಮ್ಮೆ ಹಸು ಕರುಗಳನ್ನು ಕಡಿಯುದು ಅಂತ ಹೇಳಿದ್ರೆ ನೋಡಿ, ಕೆಲವು ಗಂಡು ಕರುಗಳಿರ್ತವೆ, ಓಕೆ, ಅಂತದನ್ನು ಆ ಮನೆಯವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಈಗ ಆಗ ಅವರೊಬ್ಬರು ಕಾಲ್ ಮಾಡಿದ್ರು ಬಂದು, ಓಕೆ, ಒಬ್ರು ಅಣ್ಣವರು ಕಾಲ್ ಮಾಡಿದ್ರು, ಧರ್ಮೇಂದ್ರ ಅಣ್ಣ ಅದಕ್ಕೆ ಒಂದು ಸಮಜಾಯಿಷಿ ಕೊಟ್ರು. ನೋಡಿ, 90% ಆಫ್ ದಿ ಜನರ ತಲೆಯಲ್ಲಿ ಇರುವಂತದ್ದು ಯೋಚನೆ ಏನಂತ ಹೇಳಿದ್ರೆ, ನಿಮ್ಗೆ ಅಲ್ಲಿ ಕೂತು ಹೇಳಲಿಕ್ಕೆ ಬಾರಿ ಸುಲಭ, ಇಲ್ಲಿ ನಾವು ಸಾಕುವವರಿಗೆ ನಮ್ಗೆ ಅದರ ಕಷ್ಟ ಏನು ಅಂತೇಳಿ ನಮ್ಗೆ ಗೊತ್ತು ಅಂತ ಹೇಳಿ. ಸೊ ಇದನ್ನು ನಾವು ಹೇಳುದಲ್ಲ, ಜನರ ಮನಸ್ಥಿತಿಯನ್ನು ನಾವು ಹೇಳುವಂತದ್ದು ಏನಾಗಬಹುದು ಅಂತೇಳಿ. ಮತ್ತೆ ಇನ್ನೊಂದು ವಿಚಾರ ಎಂತ ಹೇಳಿದ್ರೆ ನೋಡಿ, ದಯವಿಟ್ಟು ನಾ ಏನು ನಡೀತೋ ಅದು ಹೋಯ್ತು, ಓಕೆ, ಇನ್ನು ಮುಂದಕ್ಕೆ ಸರ್ಕಾರ ಒಳ್ಳೆ ರೀತಿಯಾಗಿ
ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಾಗಿ ಮಾಡಿಕೊಂಡು ಹೋಗ್ತೇವೆ ನಾವು ಖಂಡಿತವಾಗಿಯೂ. ಮತ್ತೆ ಯಾವುದೇ ರೀತಿಯಾದ ನೀವು ಡೌಟ್ ಇಟ್ಕೊಳ್ಬೇಡಿ. ಗೋ ಕಳ್ಳತನ ಮಾಡಿದರೆ ಖಂಡಿತವಾಗಿಯೂ ಅವರ ವಿರುದ್ಧ ನಾವು ಕಠಿಣವಾದ ಕ್ರಮವನ್ನು ಮುಂದಿನ ದಿನಗಳಲ್ಲಿ ತಗೊಳ್ತೇವೆ ನಾವು. ಓಕೆ ಓಕೆ, ಖಂಡಿತವಾಗಿ ಹೇಗೆ ಹೇಗೆ ಅನ್ನುವಂಥದ್ದು ಅಲ್ಲ, ನಾವು ಅದೇ ಹೇಳಿದ್ದೇವೆ ಅವಕಾಶ ಇದೆಯಾ? ಖಂಡಿತ ಖಂಡಿತ ನಾವು ಅದಕ್ಕೆ ಎಲ್ಲಿಯಾದ್ರೂ ಒಂದು ಈಗ ನೋಡಿ ಈಗ ನಡೀತಾ ಇದೆಯಲ್ಲ ಈಗ ಪೊಲೀಸ್ ಈಗ ಈಗ ರೀಸೆಂಟ್ ಆಗಿ ಓಕೆ ರೀಸೆಂಟ್ ಆಗಿ ಏನು ಅಷ್ಟೇನು ದೊಡ್ಡ ಈಗ ನಮ್ದು ಸರ್ಕಾರ ಬಂದಿಗೆ ಒಂದು ತಿಂಗಳಾದಷ್ಟೇ ಇವಾಗ ಹೆಚ್ಚು ಕಡಿಮೆ ಸರಿ ಓಕೆ. ಸೊ ಇವಾಗ ನಮ್ಗೆ ಇನ್ನೂ ಸ್ವಲ್ಪ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಲ್ಲ. ಓಕೆ, ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೇವೆ ನಾವು. ಎಷ್ಟು ಪ್ರಾಣಿ ಇದಾಯ್ತು ನಿನ್ನೆ ಬಕ್ರೀದಲ್ಲಿ, ಯಾವ ಕ್ರಮ ಕೈಗೊಂಡಿದ್ದಾರೆ ಒಂದಿಷ್ಟಾದ್ರೂ ಮಾಹಿತಿಯನ್ನು ಕೊಡಿ ಅಂತ ನಾನು ವಿನಂತಿಸ್ತೇನೆ. ಓಕೆ, ಎಸ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ ಸರ್, ನಮಸ್ತೆ ಸರ್. ಮಹಮ್ಮದ್ ಮಾತಾಡು ಸರ್. ಮಹಮ್ಮದ್ ಅವ್ರು, ಎಸ್ ಸರ್, ಮಾತಾಡಿ ಸರ್. ಏನು ಏನಿಲ್ಲ ಸರ್, ನಿಮ್ಮ ಡಿಬೇಟ್ ನೋಡಿದೆ, ಒಳ್ಳೆ ಒಳ್ಳೆಯ ಚರ್ಚೆ ಎಲ್ಲ ಇತ್ತು. ಓಕೆ, ನಮ್ಮ ನೀವು ಅವರು ಹೇಳಿದಾಗ ಏನಂದ್ರೆ ಈ ಇದರ ಗೋ ಹತ್ಯೆ ನಿಲ್ಲಿಸಿದ್ರೆ ಆಹಾರದ ಸಮಸ್ಯೆ ಹುಟ್ಟುವುದಿಲ್ವಾ ಅಂತ ನೀವೊಂದು ಪ್ರಶ್ನೆ ಕೇಳಿದ್ದೀರಿ ನಮ್ಮ ಬಿಜೆಪಿ ವಕ್ತಾರರಾಗ. ಆಗ ಅವ್ರು ಒಳ್ಳೆ ಉತ್ತರ ಕೊಡ್ತಾ ಇದ್ರು, ಅವರನ್ನ ದೂರುದಿಲ್ಲ. ಆದ್ರೆ ಮಧ್ಯದಲ್ಲಿ ಕಟ್ ಆಯ್ತು. ಏನಂದ್ರೆ ಅವ್ರು ಹೇಳಿದ್ರು ಮುಸ್ಲಿಮರು ಹಂದಿಯನ್ನು ತಿನ್ನುವುದಿಲ್ಲ ಅಂತ ಹೇಳುವಾಗ ಅದರ ನಂತರ ಅವ್ರು ಮುಂದುವರಿಸಲಿಲ್ಲ. ಹಾಗೆ ಅದರ ಬಗ್ಗೆ ಅದು ಉತ್ತರ ಕೊಡ್ಬೇಕನ್ನ ಕೇಳ್ತೇನೆ. ಯಾಕಂದ್ರೆ ಅವರನ್ನ ತಪ್ಪು ಕಲ್ಪನೆ ಹುಟ್ಟಬಾರ್ದು ಅಂತ ನನ್ನ ಅಭಿಪ್ರಾಯ ಸರ್. ಓಕೆ ಓಕೆ, ಹೇಳಿ ಹೇಳಿ. ಅಲ್ಲ, ನಾನು ಉತ್ತರ ಕೊಡ್ತಾ ಇದ್ದೆ. ಅರ್ಧದಲ್ಲಿ ಬೇಕು ಅಂತ ಅವ್ರು ಕೇಳ್ತಾ ಇರುವಂತ ಉತ್ತರ ಬೇಕು ಅಂತ ಹೇಳುದು, ಉತ್ತರ ಬೇಕು ಅಂತ ಕೇಳ್ತಾ ಇರುವಂತದ್ದು. ಹೌದಾ ಸರ್? ಓಕೆ, ಎಸ್ ಸರ್. ಅದೇ ಆಹಾರದ ಸಮಸ್ಯೆ ಅಂತ ಹೇಳಿ ಮುಸಲ್ಮಾನರಿಗೆ ಅಂದ್ರೆ ನಿಮ್ಮ ನೀವು ಹೇಳುವ ಪ್ರಕಾರ ಆಹಾರದ ಸಮಸ್ಯೆ ಅಂದ್ರೆ ಪಶುಗಳ ಆಹಾರ ಸಮಸ್ಯೆ ಬಗ್ಗೆ ಮಾತಾಡಿ. ಇವರ ಆಹಾರದ ಸಮಸ್ಯೆ ಎರಡು ಪಶುಗಳ ಆಹಾರದ ಸಮಸ್ಯೆಯು ಕೂಡ ಆಹಾರ ಸಮಸ್ಯೆ. ಅಲ್ಲ, ಪಶುಗಳ ಆಹಾರದ ಸಮಸ್ಯೆ ಅಲ್ಲ, ಅಂದ್ರೆ ಆಹಾರ ಪದ್ಧತಿ. ಮುಸಲ್ಮಾನರು ಬಂದು ತಿಂತಾರೆ, ಇನ್ನು ನೀವು ಗೋಹತ್ಯೆ ಮಾಡಿದ್ರೆ ನಿಷೇಧ ಮಾಡಿದ್ರೆ ಏನ್ ತಿಂತಾರೆ? ನಾನು ಹೇಳುದು ಅವರು ಹಂದಿ ತಿನ್ನೋದಿಲ್ಲಲ್ಲ, ಹಂದಿ ತಿನ್ನೋದಿಲ್ಲ. ಬಾಕಿ ಅವರು ಹಿಂದೂಗಳು ಭಾರಿ ಕಡಿಮೆ ತಿಂತಾರೆ, ಕ್ರಿಶ್ಚಿಯನ್ರು ತಿಂತಾರೆ. ಆಹಾರ ಅಂದ್ರೆ ಹೇಳಿದೆ ಈಗ ನಿಮ್ಗೆ ಗೋ ಮಟನ್ ಚಿಕನ್ ಗೋಟ್ ಇದೆಲ್ಲ ತಿನ್ಬೋದಲ್ಲ. ಇದು ದನವೇ ತಿನ್ಬೇಕು ಅಂತ ಏನಿದೆ, ದನವೇ ತಿನ್ಬೇಕು ಅಂತ ಏನಿದೆ? ತುಂಬ ಜನ ಹೇಳ್ತಾರೆ ಅದು ಸ್ವಲ್ಪ ಚೀಪ್ ಇದೆ, ಅದೆಲ್ಲ ಸುಮ್ಮನೆ. ಈಗ ಹಂದಿ ತಿನ್ನೋದಿಲ್ಲ, ಅವರ ಇಡೀ ಕಂಟ್ರಿಗಳಲ್ಲಿ ಹಂದಿಲ್ಲ, ಎಲ್ಲಿ ಅವರ ಮುಸ್ಲಿಂ ಕಂಟ್ರಿಗಳಲ್ಲಿ ಹಂದಿ ಇಲ್ವೇ ಇಲ್ಲ. ಹಾಗಂತ ಹೇಳಿದ್ರೆ ಏನು ಹಂದಿದ್ದು ಸಂಖ್ಯೆ ಕಡಿಮೆ ಆಗ್ತದಾ? ಇಲ್ಲ. ಇದೇನು ಅವರು ತಿನ್ನದಿದ್ರೆ ದನ ಹೆಚ್ಚಾಗ್ತದ? ಪ್ರಕೃತಿ ನಿಯಮ ಅಂತ ಒಂದಿದೆ, ನಾಯಿಯನ್ನು ಯಾರು ತಿನ್ನೋದಿಲ್ಲಲ್ಲ ಇಲ್ಲಿ, ಎಲ್ಲಿ ನಮ್ಮ ದೇಶದಲ್ಲಿ ನಾಯಿಯನ್ನು ಯಾರು ತಿನ್ನೋದಿಲ್ಲ. ಹಾಗಂತ ನಿಮ್ಗೆ ದಾರಿ ದಾರಿಯಲ್ಲಿ ನಾಯಿ ಸಿಗ್ತದ? ಇಲ್ಲ. ಪ್ರಕೃತಿ ಇದ್ದ ಅದಕ್ಕೆ ಒಂದು ನಿಯಮ ಇದೆ, ಖಂಡಿತವಾಗಿ ಎಲ್ಲಿ ತಿನ್ನೋದಿಲ್ಲ ಅಲ್ಲಿ ಇದು ಹೆಚ್ಚಾಗಿ ಅಲ್ಲಿ ನಿಮ್ಗೆ ದನದ ಉಪದ್ರ ಆಗುದಿಲ್ಲ. ಅದು ದೇವರ ಅದಕ್ಕೆ ಒಂದು ಸೃಷ್ಟಿ ಏನಾದರೂ ಮಾಡ್ತಾನೆ. ನಾನು ಹೇಳುದು ಹಾಗೆ ಆಹಾರದ್ದು ಸಮಸ್ಯೆ ಅದು ನೀವು ಮನಸ್ಸಿನಲ್ಲಿ ಎನಿಸುದು ಖಂಡಿತವಾಗಿ. ಕೆನ್ಯಾದಂತ ಮುಸ್ಲಿಂ ರಾಷ್ಟ್ರಗಳಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಯಾಕೆ ಆಗುದಿಲ್ಲ? ನಾವು 80% ಹಿಂದೂಗಳಿರುವಲ್ಲಿ ಯಾಕೆ ಆಗುದಿಲ್ಲ ಅಂತ ನಂದೊಂದು ಪ್ರಶ್ನೆ. ಖಂಡಿತವಾಗಿ ತಿನ್ನಿ, ಚಿಕನ್ ತಿನ್ನಿ, ಏನ್ ತೊಂದರೆ ಇಲ್ಲ, ಎಲ್ಲರೂ ತಿನ್ಲಿ. ಅರ್ಥ ಆಯ್ತಲ್ಲ? ಗೋಟ್ ತಿನ್ನಿ, ಮತ್ತೊಂದು ಅದನ್ನ ಕೇಂದ್ರ ಸರ್ಕಾರ ಕೇಳಬೇಕು. ಜಗದೀಶ್ ಅಣ್ಣ ಆಗೊಂದು ಮಾತು ಹೇಳಿದ್ ನಾನು ಹೇಳಿದೆ, ಯಾವುದು ಕೇಂದ್ರ ಸರ್ಕಾರದ ಈ ಸ್ವಾಮೀಜಿಗಳು ಯಾರ್ಯಾರು ಇದ್ದಾರೆ ಇವರು ಕೇಂದ್ರ ಸರ್ಕಾರದ ವಿರುದ್ಧ ಇದರ ಬಗ್ಗೆ ಒಂದು ಮನವಿಡ್ಲಿ ನಿಷೇಧ ಮಾಡ್ಲಿ, ನಾನು ಬರ್ತೇನೆ ಅಂತ ಹೇಳಿದೆ. ಅಂದ್ರೆ ನಮ್ಮ ಪಕ್ಷ ಅವಾಗ ಜಗದೀಶ್ ಅಣ್ಣ ಒಂದು ತಮಾಷೆ ಮಾಡಿದ್ರು, ನೀವು ಮಾತ್ರ ಬರಬಹುದು ನಿಮ್ಮ ಪಕ್ಷದವರು ಯಾರು ಬರ್ಲಿಕ್ಕೆ. ಈಗ ನನಗೆ ಡೌಟ್ ಆಗ್ತಿರೋದು ಎಂತ ಹೇಳಿದ್ರೆ ಇದೀಗ ನಿಷೇಧ ಮಾಡ್ಲಿಕ್ಕೆ ಬಿಜೆಪಿ ಅವರು ಎಲ್ಲರೂ ಬರ್ತಾರಾ ಅಂತ ಹೇಳಿ ನನಗೆ ಡೌಟ್ ಇದೆ. ಯಾಕಂತ ಹೇಳಿದ್ರೆ ಮೇಘಾಲಯದಲ್ಲಿ ಮಿನಿಸ್ಟರ್ ಒಬ್ರು ಹಾಗೆ ಹೇಳ್ತಾರೆ, ಗೋವಾದಲ್ಲಿ ಒಬ್ರು ಹೀಗೆ ಹೇಳ್ತಾರೆ, ಕೇರಳದಲ್ಲಿ ಒಬ್ರು ಹೀಗೆ ಮಾತಾಡ್ತಾರೆ, ಯುಪಿಯಲ್ಲಿ ಒಬ್ರು ಬಿಜೆಪಿ ಮಿನಿಸ್ಟರ್ ಹಾಗೆ ಮಾತಾಡ್ತಾರೆ. ಸೊ ಹಾಗಿರುವಾಗ ಇದು ಬಹುಶಃ ಬ್ಯಾನ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಇದರಿಂದ ಬಹಳಷ್ಟು ವರಮಾನಗಳು ಬರ್ತಿವೆ. ಲಾಸ್ಟ್ 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 ಕೊನೆಯದಾಗಿ ಲಾಸ್ಟ್ ಕಾಲ್ ಒಂದು, ಯಾಕಂದ್ರೆ ಸಮಯದ ಬಹಳ ತುಂಬಾ ಇದೆ. ಹಾಗೆ ಕೊನೆಯದಾಗಿ ಲಾಸ್ಟ್ ಒಂದು ಕರೆಯನ್ನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ನಾಲ್ಕು ನಮಸ್ಕಾರ, ಕುಮಾರ್ ಮಾಲೆಮಾರ್. ನಮಸ್ತೆ ನಮಸ್ತೆ. ಓಕೆ, ಈ ಹಿಂದೆ ಶ್ರೀರಾಮ ಸೇನೆಯಲ್ಲಿ ಇದ್ರಿ, ಆ ಭಾಗದಲ್ಲಿ ಕೊಟ್ರ ಚೌಕೆ ಬಹುಶಃ ಮಾತಾಡಿದಾಗ ಆ ಭಾಗದಲ್ಲಿ ಹಲವಾರು ದನಗಳ ಒಂದು ಕಾರ್ಯಾಚರಣೆಯಲ್ಲಿ ತಾವು ಭಾಗಿಯಾಗಿದ್ರಿ. ಎಸ್, ಮಾತಾಡಿ. ಒಂದು ಪ್ರಶ್ನೆ ಏನಂದ್ರೆ, ಈಗ ಇವರು ಸಂತರು ಕೆತ್ತಿ ಹೇಳಿದ್ದಾರೆ ಒಳ್ಳೆ ವಿಷಯ. ಈಗ 5 ವರ್ಷ ಬಿಜೆಪಿ ರಾಜ್ಯ ಸರ್ಕಾರ ಇರುವಾಗ 10 ವರ್ಷ ಈಗ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಬಂತು. ಈಗ ಇಷ್ಟರವರೆಗೆ ಏನ್ ಮಾಡಿದ್ರು, ಮಲಗಿದ್ರ ಈ ಸಂತರು ಅಂತ ನನ್ನದೊಂದು ಪ್ರಶ್ನೆ.
ಒಂದು. ಮತ್ತೊಂದು ಇನ್ನೊಂದು ಏನಂದ್ರೆ ಕಪಿಲ ಗೋ ಆಶ್ರಮ ಇಲ್ಲಿ ಮರವೂರಿನಲ್ಲಿತ್ತು ಪ್ರಕಾಶ್ ಅವರಿಗೆ, ಅದು ಯಾರೇ ಅವರು ಏನೇ ಅವ್ರದ್ದು ಹಿಂದೆ ಏನು ಬ್ಯಾಕ್ಗ್ರೌಂಡ್ ನಮ್ಗೆ ಬೇಡ, ಇವತ್ತು ಜನ ಗೋ ಗೋವಿನ ಹೆಸರಲ್ಲಿ ಬಂದಂತಹ ಪಕ್ಷ ಬಿಜೆಪಿ ಪಕ್ಷ. ನಾನು ಬಿಜೆಪಿ ಪಕ್ಷವನ್ನು ತಿರಸ್ಕಾರ ಮಾಡುದಲ್ಲ, ಯಾಕಂದ್ರೆ ಅದರ ಹೆಸರಲ್ಲಿ ಬಂದಂತಹ ಬಿಜೆಪಿ ಪಕ್ಷ, ಅವರು ಆಲೋಚನೆ ಮಾಡಬೇಕು. ಸರ್ಕಾರ ಏಕಾಏಕಿ ಅಲ್ಲಿಯ ಎಂ ಎಲ್ ಎ ಹೋಗಿ ಏಕಾಏಕಿ ಹೊಡೆದು ಹಾಕಿದ್ರು, ಆಗ ಸಂತರು ಯಾಕೆ ಹೋಗ್ಲಿಲ್ಲ, ಸುಮಾರು ಒಂದು 300-400 ಹಸುಗಳಿತ್ತು, ಯಾಕೆ ಹೋಗಿಲ್ಲ ಸಂತರು, ಎಲ್ಲಿ ಮಲಗಿದ್ರ ಸಂತರು ಮಲಗಿದ್ರ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗಲೇ ಇವರು ಎತ್ತಿ ಹೇಳ್ತಾ ಇದ್ದಾರೆ ಅಂತಾದ್ರೆ, ಹಾಗಾದ್ರೆ ಯಾವ ಒಂದು ನ್ಯಾಯ ಯಾವ ರೀತಿ ನ್ಯಾಯ ಕೊಡ್ತಾರೆ ಇವರು? ಒಂದು ಇನ್ನೊಂದು ಏನಂದ್ರೆ ಸಂಸದರು ಮತ್ತೆ ಶಾಸಕರು ಸುರತ್ ಇಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಸಂಸದ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ನಮ್ಮ ಇಲ್ಲಿ NH 66 ಪಣಂಬೂರು ಬೀಚಿಯಿಂದ ಕೂಳೂರು ಕುದ್ರಮುಖವರೆಗೆ ನಾವು ಒಂದು ವಾರದಲ್ಲಿ 5 ಹಸುಗಳನ್ನು ನಾವು ಎತ್ತಿ ಕೊಂಡೋಗಿ ನಾವು ಅದರ ಏನೊಂದು ಮಣ್ಣು ನೆಲಸಮ ಮಾಡಿದ್ದೇವೆ. ಯಾಕಂದ್ರೆ ಇವತ್ತು ಅಲ್ಲಿ ಎಷ್ಟು ಗಾಡಿ ಬಂದು ದನ ಸಾಯ್ತಾ ಇದೆ. ಇವರು ಗೋಹತ್ಯೆ ನಿಷೇಧ ಮಾಡುವುದನ್ನು ಎದ್ದು ನಿಲ್ತಾರೆ ಅಲ್ಲ ಈ ಸಂತರು, ಅಲ್ಲಿ ರೋಡ್ ಅಲ್ಲಿ ಬಂದು NH 5 ಅಲ್ಲಿ ಎಂತ ಆಗ್ತದೆ ಅಂತ ಸ್ವಲ್ಪ ನೋಡ್ಲಿ ಅವರು ಅಲ್ಲಿ ಹೋಗಿ. ಅದು ಮೊದಲು ಹೋಗಿ ನೋಡ್ಲಿ, ಇವರು ಏನೋ ಒಂದು ಇದು ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ವಾರದಲ್ಲಿ 3 ದನ ನಾವು ಇದು ಮಾಡಿದ್ದೇವೆ, ಮಣ್ಣು ಒಂದದಿಟ್ಟು ನಾವು ಇದು ಮಾಡಿದ್ದೇವೆ ಅದಕ್ಕೆ. ಯಾಕಂದ್ರೆ ಇವತ್ತು ಬಾಯಿಯಲ್ಲಿ ಮಾತಾಡ್ಲಿಕ್ಕೆ ಎಷ್ಟೋ ಇದ್ದಾರೆ, ಸ್ಪೀಚ್ ಮಾಡ್ಲಿಕ್ಕೆ ಎಷ್ಟೋ ಜನ ಇದ್ದಾರೆ, ಆದ್ರೆ ಇಂಥದೊಂದು ನಿಂತಲ್ಲಿ ಮಾಡ್ಲಿ, ಒಂದು 10 ಜನ ಸಂಘಟನೆಯವರು ಮತ್ತೆ ಎಲ್ಲ ಸಾರ್ವಜನಿಕರು ಸೇರಿ ಅದನ್ನು ಮಣ್ಣು ಪಾಲು ಮಾಡಿದ್ದಾರೆ. ಒಂದು ವ್ಯಕ್ತಿ ಬರುದಿಲ್ಲ, ಇವತ್ತು ರಾಜಕೀಯ ವ್ಯಕ್ತಿಗಳಿಲ್ಲ, ಸಾಧು ಸಂತರಿಲ್ಲ, ಯಾರಿಲ್ಲ. ಈಗ ಒಂದು ಸರ್ಕಾರ ನಂಗೆ ಕಾಂಗ್ರೆಸ್ ಬಿಡಿ ಬಿಜೆಪಿ ಬಿಡಿ ನಂಗೆ ಬೇಡ, ಎಲ್ಲ ರಾಜಕೀಯ ಅಂದ್ರೆ ಗೊತ್ತಿದೆ ಅಲ್ಲ ರಾಕ್ಷಸರ ಅವರು. ಆದ್ರೆ ನಾನೊಂದು ಹೇಳಿದ್ರೆ ಇವತ್ತು ಸರ್ಕಾರ ಅಧಿಕಾರಕ್ಕೆ ಕೂತ್ಕೊಳ್ಳುವಾಗಲೇ ಸಂತ ಇಷ್ಟು ಆಕ್ರೋಶ ಎದ್ದೇಳ್ತಾರಂತ, ಇವತ್ತು ಇಷ್ಟೊಂದು ಎಲ್ಲಿ ಓಚಿದ್ರು ಮಲಗಿದ್ರ? ಅದೇ ಗೋಮಾಂಸ ಗೋ ಕಡಿಯುವರನ್ನು ಅಲ್ಲಿ ಮಠದಲ್ಲಿ ಕೂತ್ಕೊಂಡು ಊಟ ಹಾಕಿದಾರೆ ಅಲ್ಲ, ಆಗ ತಂದು ತಾಂಗಿಲ್ವಾ ಯಾರಿಗೂ? ಯಾಕೆ ಬಾಕಿ ಸಂತರ ಎದ್ದಿಲ್ಲ? ಓಕೆ ಓಕೆ ಸರಿ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಎಸ್ ಕುಮಾರ್ ಮಾಲೆಮಾರ್ ಅವರು, ಅಂದರೆ ಆ ಭಾಗದಲ್ಲಿ ನಾನಾಗಲೇ ಹೇಳಿದಾಗೆ ಕೊಟ್ಟಾರ ಚೌಕಿ ಅಥವಾ ಕೊಟ್ಟಾರ ಅಲ್ಲಿ ಬಹಳಷ್ಟು ಅಕ್ರಮವಾಗಿ ಗೋಸಾಕಟ ಆದಾಗ ಅದನ್ನು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಹಿಂದಿನ ಅಂದರೆ ಮಾಜಿ ಹಿಂದೂ ಸಂಘಟನೆಯ ಮುಖಂಡರು ಈಗೆಲ್ಲವನ್ನ ಬಿಟ್ಟಿದ್ದಾರೆ. ಈಗ ಹಿಂದೂ ಸಂಘಟನೆ ನಾಯಕರೇ ಇದ್ದಾರೆ ಅಂತಲ್ಲ, ಅವರು ಹೋರಾಟ ಮಾಡಿದಂತಹ ಕೆಲವೊಂದು ಚಟುವಟಿಕೆ ಕಂಡಾಗ ಅವರು ಇವತ್ತು ಇಂದು ನಾಯಕರೇ. ಕೋಪ ಇದೆ ಪರಿಸ್ಥಿತಿ ಅಲ್ಲ ಸಹಜ, ರೋಡ್ ಹಾಕಿ ಹಿಂದೂ ನಾಯಕತ್ವ ಅನಿಸ್ಕೊಳ್ಳೋದಕ್ಕಿಂತ ಇಂಥವ್ರನ್ನ ಹಿಂದೂ ನಾಯಕ ಅನಿಸ್ಕೊಳ್ಳೋದು ಉತ್ತಮ. ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸರ್, ಲಾಸ್ಟ್ ರಿಯಾಕ್ಷನ್ ಕಾಂಗ್ರೆಸ್ ಅವರಿಗೆ. ನೋಡಿ ಪಕ್ಕ ಮುಗಿಸ್ಬಿಡಿ ನಮ್ ಆಗ ಫಸ್ಟ್ಗೆ ಒಬ್ರು ಕಾಲರ್ ಕಾಲ್ ಮಾಡಿ ಈ ನಮ್ಮಲ್ಲಿ ಈ ತರದ ಒಂದು ಸಮಸ್ಯೆ ಯಾಕೆ ನಡೀತಿದೆ ಅಂತ ಕೇಳುವಾಗ ಸಂಸ್ಕಾರದ ಕೊರತೆ ಅಂತ ಹೇಳಿದ್ರು. ನಾನು ಒಂದು ಕಳೆದ ಬಾರಿ ಒಂದು ಹೇಳಿದೆ ಒಂದು ಕಾರ್ಯಕ್ರಮದಲ್ಲಿ. ಸೊ ನಮಗೆ ಮೊದಲನೇದಾಗಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಸಂಸ್ಕಾರದ ಕೊರತೆ ಇದೆ, ಹಾಗಿರುವಾಗ ನಾವು ಮತ್ತೊಬ್ಬನಿಗೆ ಬೆರಳು ತೋರಿಸಿ ನಾವು ಮಾಡುವಂಥದ್ದು ನಾವು ತಪ್ಪು. ಫಸ್ಟಿಗೆ ನಾವು ಸುದೃಢರಾಗಬೇಕು, ಆವಾಗ ನಮ್ಮನ್ನು ಯಾರು ಬಂದು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಬಂದು ಉದಯಾಚಾರ್ಯ ಬಂದು ಮುಸಲ್ಮಾನ್ ಆಗು ಕ್ರೈಸ್ತ ಆಗು ಅಂತ ಹೇಳಿದ್ರೆ ನಾನಲ್ಲಿ ಹೋಗ್ತಿದ್ದೇನೆ ಅಂತೇಳಿ ನಾನು ಆತ್ಮಹತ್ಯೆ ಮಾಡಿಕೊಂಡಾಗೆ. ಸೊ ಅದನ್ನು ನಾನು ತಲೆಯಲ್ಲಿ ಇಟ್ಕೊಳ್ಬೇಕು ಒಂದನೇದು. ಎರಡನೇದಾಗಿ ಸ್ವಾಮೀಜಿಗಳು ಇಷ್ಟೆಲ್ಲ ಹೋರಾಟಗಳು ಬೇಡಿಕೆಗಳೆಲ್ಲ ಇಡ್ತಿದ್ರೆ ನನ್ನಲ್ಲಿ ಒಂದು ಕಳಕಳಿಯ ವಿನಂತಿ ಆ ಸ್ವಾಮೀಜಿಗಳಲ್ಲಿ, ದಯವಿಟ್ಟು ಸೌಜನ್ಯ ಅಂತ ಹೇಳುವಂತ ಒಂದು ಹೆಣ್ಣು ಮಗಳ ಕೊಲೆಯಾಗಿದೆ, ಅವಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಅವಳ ಪರವಾಗಿ ಬನ್ನಿ. ಸೌಮ್ಯ ಅಂತ ಹೇಳಿ ಒಂದು ಹೆಣ್ಣು ಮಗಳ ಕೊಲೆಯಾಗಿದೆ, ಅವಳ ಪರವಾಗಿ ಬನ್ನಿ. ಅಥವಾ ವಿನಾಯಕ್ ಬಾಳಿಗೆ ಅಂತ ಹೇಳಿ ಒಬ್ಬರು ಸಾಮಾಜಿಕ ಹೋರಾಟಗಾರರಿದ್ದಾರೆ, ಅವರ ಕೊಲೆ ನಡೆದಿದೆ, ಅವರ ಪರವಾಗಿ ಒಂದು ಬನ್ನಿ. ಅಥವಾ ತೀರಾ ಇತ್ತೀಚೆಗೆ ಆಳ್ವಾಸ್ ಕಾಲೇಜಿನಲ್ಲಿ ಕೂಡ ಒಂದು ಇಂಥ ಒಂದು ಅವಘಡಗಳು ನಡೆದಿವೆ, ಆವಾಗ ಅದರ ಬಗ್ಗೆ ದಯವಿಟ್ಟು ಧ್ವನಿ ಎತ್ತಿ. ನಾವು ಲವ್ ಜಿಹಾದ್ ಅಂತ ಹೇಳಿಕೊಂಡು ಇವರು ಸ್ವಾಮೀಜಿಗಳು ಎಲ್ಲ ಹೋಗ್ತಿದ್ದಾರೆ, ಅವರಿಗೆ ಅಗೇನ್ಸ್ಟ್ ಮಾತಾಡೋದು ಅಂತಾರಲ್ಲ ನಾನು, ನನ್ನದೊಂದು ಕಳಕಳಿ ವಿನಂತಿ ಏನಂತ ಹೇಳಿದರೆ ಇವರಿಗೆ ಸಂಘಟನೆಯವರಿಗೆ ಆಗಲಿ ಯಾವ ಒಬ್ಬ ಮುಸ್ಲಿಂ ಒಬ್ಬ ಬಂದು ಹಿಂದೂ ಹೆಣ್ಣು ಮಗಳ ಬಾಳು ಹಾಳು ಮಾಡಿದರೆ ಅದು ಭಾರಿ ದೊಡ್ಡ ವಿಚಾರ. ಅದೇ ಹಿಂದೂಗಳೇ ಒಂದು ಹಿಂದೂ ಹೆಣ್ಣು ಮಗಳ ಬಾಳು ಹಾಳು ಮಾಡಿದರೆ ಅದು ಬೇಡ, ಅದು ಯಾಕಂದರೆ ಇಟ್ ಇಸ್ ನಾಟ್ ಎಟ್ ಆಲ್ ಅ ಪೊಲಿಟಿಕಲ್ ಮ್ಯಾಟರ್. ಸೊ ಆದ್ದರಿಂದ ದಯವಿಟ್ಟು ನಾವು ಮೊದಲಿಗೆ ನಮ್ಮ ಸಮಾಜದಲ್ಲಿ ಏನು ಕುಂದುಕೊರತೆಗಳಿದೆ ಅದನ್ನು ನಾವು ಸರಿ ಮಾಡಿಕೊಳ್ಳೋಣ. ಅದನ್ನು ನಾವು ಸರಿ ಮಾಡಿದ ಕೂಡಲೇ ತನ್ನಿಂದ ತಾನಾಗಿ ನಮ್ಮ ಸಮಾಜ ಸದೃಢವಾಗ್ತದೆ. ದಯವಿಟ್ಟು ಮತ್ತೆ ಪುನಃ ನಾನು ರಿಕ್ವೆಸ್ಟ್ ಮಾಡಿದು, ಈಗ ನಾನು ಯಾರ್ಯಾರ ಒಂದು ಹೆಸರುಗಳನ್ನು ಹೇಳಿದೆ, ದಯವಿಟ್ಟು ಅವರ ಸಪೋರ್ಟಿಗೂ ಕೂಡ ಸ್ವಾಮೀಜಿಗಳು ದಯವಿಟ್ಟು ಬನ್ನಿ ಅಂತೇಳಿ ನನ್ನೊಂದು ಕಳಕಳಿಯ ವಿನಂತಿ. ಓಕೆ ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಧರ್ಮೇಂದ್ರ. ಈಗ ಇವರು ಹೇಳಿದ ಎಲ್ಲ ಮಾತುಗಳಿಗೂ ನನ್ನ ಸಹಮತ ಇದೆ ಸರ್. ಅದ್ರ ಜೊತೆಗೆ
ಇವತ್ತು ಇಡೀ ರಾಜಕೀಯ ವ್ಯವಸ್ಥೆಗೆ ಮೂಲ ಕಾರಣವೇ ಗೋವಿನ ವಿಚಾರ, ಮತ್ತೆ ಅವಾಗ ನಾನು ಹೇಳಿದಕ್ಕೆ ಹೆಣ್ಣಿನ ವಿಚಾರ. ಈ ಎರಡು ವಿಚಾರಗಳಲ್ಲಿ ಕಠಿಣಾದಿ ಕಠಿಣ ನಿಲುವುಗಳನ್ನು, ಈಗ ಒಂದು ಮಾತು ಹೇಳಿದ್ರು ಲವ್ ಜಿಹಾದಿನ ವಿಚಾರ ಅಂತ. ಹೌದು, ಲವ್ ಜಿಹಾದ್ ಕೂಡ ಒಂದು ನಮ್ಮ ದೇಶಕ್ಕೊಂದು ಪಿಡುಗೆ, ಅದು ಕೂಡ ನಮ್ಮ ಇದಕ್ಕೆ ಬರುತ್ತೆ. ನಾನು ಕೇಳಿದ ಎಲ್ಲ ಸ್ವಾಮೀಜಿಗಳು, ಇವತ್ತು ಹೋರಾಟ ಮಾಡಿದಂಥ ಎಲ್ಲ ಸ್ವಾಮೀಜಿಗಳು, ಸ್ವಾಮಿ ನಿಮ್ಗಳಿಗೆ ಸ್ಪರ್ಶ ಅಸ್ಪರ್ಶದ ಬಗ್ಗೆ ಕೂಡ ಹೋರಾಟ ಮಾಡಿ. ಇವತ್ತು ನಮ್ಮ ಧರ್ಮದಲ್ಲೇ ಅನೇಕ ಜನ ಮತಾಂತರ ಆಗುತ್ತೆ. ನಾನೊಂದು ಉದಾಹರಣೆ ನಿಮ್ಗೆ ಕೊಡ್ತೇನೆ ಸರ್, ಇದು ನಾನು ಖುದ್ದು ಕೇಳಿಸ್ಕೊಂಡಂಥ ಘಟನೆಗಳು. ಎಡೇ ಒಂದು ಗ್ರಾಮ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಯಿತು. ನಮ್ಮ ಒಬ್ಬ ಹುಡುಗ ನನ್ನಲ್ಲಿ ಬೈಠಕ್ ಮಾಡ್ತಾ ಇದ್ದೆ, ಬೈಠಕ್ಕಿಗೆ ಆ ಹುಡುಗ ನನಗೆ ಕರ್ಕೊಂಬಂದ್ರು. ನಾನು ಕೇಳಿದೆ ಯಾಕಪ್ಪ ಈ ಥರ ಆಯಿತು ಅಂತ. ಅವ್ರು ಹೇಳಿದ ಮಾತೇನು ಗೊತ್ತಾ ಸರ್, ಸರ್ ನಾನು ಒಂದು ಹೋಟ್ಲಲ್ಲಿ ಚಾ ಕುಡಿಯೋಕೆ ಹೋದರೆ ಅಲ್ಲಿ ನನ್ನನ್ನು ತಟ್ಟೆಯನ್ನು ನಾನು ತೊಳೆದು ಹಣ ಕೊಟ್ಟು ನಾನು ಬರಬೇಕು. ನಮಗೆ ಪ್ರತ್ಯೇಕವಾದ ಏನು ಪ್ಲಾಸ್ಟಿಕ್ ತಟ್ಟೆ ಇದೆ, ಹೆಚ್ಚು ಬೇಡ. ನನ್ನೊಬ್ಬರು ಯಾರಂತ ಹೇಳೋದಿಲ್ಲ, ಇದೇ ಒಂದು ಸ್ವಾಮೀಜಿಯ ವ್ಯವಸ್ಥೆ ಅಡಿಯಲ್ಲಿ ಇದ್ದಂಥ ವ್ಯಕ್ತಿಯ ಅವ್ರು ಹೇಳಿದ್ದು ತಟ್ಟೆ ಏನು ಏನು ಹೇಳ್ತಾರೆ ಸರ್, ತೆಂಗಿನಕಾಯಿದು ಚಿಪ್ಪು, ಅದರೊಳಗೆ ಟೀ ಕುಡಿಯುವಂಥ ವ್ಯವಸ್ಥೆ ದಕ್ಷಿಣ ಕನ್ನಡ ಗೆರಟೆ ದಕ್ಷಿಣ ಕನ್ನಡದಲ್ಲಿ ಇದೆ ಅಂತ ಹೇಳಿದ್ರೆ ಪ್ರಾಯಶಃ ಇವತ್ತು ನಾವು ಯಾವ ಮಟ್ಟಕ್ಕಿದ್ದೇವೆ ಎಂಬುದನ್ನು ಆಲೋಚನೆ ಮಾಡಬೇಕು. ನಾವು ಮತಾಂತರದ ಬಗ್ಗೆ ಮಾತಾಡ್ತೇವೆ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಮೊದಲು ಮೀಸಲಾತಿಯ ಬಗ್ಗೆ ಮಾತಾಡೋದಾದ್ರೆ ಒಂದು ಒಂದು ಅಂಶಕ್ಕೆ ದಯವಿಟ್ಟು ನಗರದಲ್ಲಿರುವ ಮೀಸಲಾತಿಯನ್ನು ತೆಗೆದು ಬಿಸಾಕಿ ಗ್ರಾಮಾಂತರ ಪ್ರದೇಶದಲ್ಲಿ ಇಂಥ ಒಂದು ವ್ಯವಸ್ಥೆಗೆ ಕೊಡಿ, ಅಲ್ಲಿ ಹೆಚ್ಚುವರಿ ಮಾಡಿ ಅವರನ್ನ ಸಮಾನತೆಗೆ ತರುವ ಪ್ರಯತ್ನ ಮಾಡೋಣ. ಸ್ಪರ್ಶ ಅಸ್ಪರ್ಶದ ಬಗ್ಗೆ ಹೋರಾಟ ಮಾಡಿ. ಪೇಜಾವರ ಶ್ರೀಗಳು ಮಾಡಿದ್ದಾರೆ, ನಾನು ಒಪ್ಕೊಳ್ತೇನೆ ಅವರನ್ನು, ಆ ಬಗ್ಗೆ ನನಗೆ ಹೆಮ್ಮೆ ಇದೆ, ಅವರ ಬಗ್ಗೆ ಗೌರವ ಇದೆ ವಿಶೇಷವಾಗಿ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಅವರು ಕೂಡ ಅವರ ವಿಚಾರದಲ್ಲೇ ನಾವು ವಿರುದ್ಧವಾಗಿ ನಿಂತವರು. ಅದೇನೇ ಇರಲಿ, ನಮ್ಮ ಹಿಂದೂ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಆಗಬೇಕಾಗಿದೆ. ಪ್ರಾಯಶಃ ಭಾರತೀಯ ಜನತಾ ಪಕ್ಷದಲ್ಲಿ ಅದನ್ನೇ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಇಲ್ಲ ಅಂತ ನಾವು ಒಪ್ಕೊಂಡೇ ಬಿಟ್ಟಿದ್ದೇವೆ. ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಪ್ರಾಯಶಃ ಅದು ಯಾವುದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಾಗಿದೆ, ಅದರಿಂದ ಅದಿಲ್ಲ. ಇನ್ನು ಸಂಘಟನೆಗಳೇ ಮುಂದಕ್ಕೆ ಬರಬೇಕಾಗಿದೆ, ಅದಕ್ಕೆ ಒಂದು ಪರ್ಯಾಯ ಒಂದು ರಾಜಕೀಯ ವ್ಯವಸ್ಥೆ ಕೂಡ ಅನಿವಾರ್ಯತೆ ಇದೆ ಅಂತ. ಓಕೆ ಓಕೆ, ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಬಿಜೆಪಿ ಹೋಗ್ತಾರೆ. ಎಸ್ ಸರ್, ಕಾಂಗ್ರೆಸ್ನವರು ಅವರ ಐದು ಏನು ಫ್ರೀಬೀಸ್ಗಳನ್ನು ಪೂರೈಸಲಿಕ್ಕೆ ಸರ್ಕಾರ ಬಂದು 45 ದಿವಸಗಳಾದರೂ ಪೂರೈಸಲಿಕ್ಕೆ ಸಾಧ್ಯವಾಗದೆ ದ್ವೇಷದ ರಾಜಕಾರಣ ಮಾಡಿ ಬಿ ಜೆ ಪಿಯವರು ಏನು ತಂದಿದ್ದರೋ ಈ ಮತಾಂತರ ನಿಷೇಧ ಕಾಯ್ದೆ ಹಾಗೂ ಗೋಹತ್ಯ ನಿಷೇಧ ಕಾಯ್ದೆ ಇದನ್ನು ತೆಗೆಯಲಿಕ್ಕೆ ಹೊರಟಿದ್ದಾರೆ. ಖಂಡಿತವಾಗಿಯೂ ಇದು ಇವರಿಗೆ ಏನು ಹೇಳ್ತಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಹಾಗೆ ಆಗಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಇವರಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಇದು ಸದ್ಯ ರಾಜ್ಯದಲ್ಲಿ ಮತ್ತೆ ಸಂಘರ್ಷಕ್ಕೆ ಕಾರಣವಾಗಿರುವಂತಹ ಮತಾಂತರ ನಿಷೇಧ ಕಾಯ್ದೆ ರದ್ದತಿ, ಜೊತೆಗೆ ಗೋಹತ್ಯೆ ನಿಷೇಧ ಕಾಯ್ದೆ ರದ್ದತಿಯ ವಿಚಾರವಾಗಿ ನಡೆದಿರುವಂತಹ ಒಂದು ಚರ್ಚೆ. ಯಾಕಂದ್ರೆ ಇವತ್ತಿನ ದಿನ ಕರಾವಳಿ ಭಾಗದಲ್ಲಿ ಎಲ್ಲಾ ಮಠಾಧೀಶರುಗಳು, ಈ ಭಾಗದ ಕರಾವಳಿ ಭಾಗದ ಕೆಲವು ಸ್ವಾಮೀಜಿಗಳು ನೇರವಾಗಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಯಾಕಂತ ಬಂದಾಗ ಇದು ನೇರವಾಗಿ ಹಿಂದೂ ಸಮಾಜಕ್ಕೆ ಅನ್ಯಾಯವನ್ನ ಉಂಟು ಮಾಡುತ್ತೆ, ಗೊಂದಲವನ್ನ ಉಂಟು ಮಾಡುತ್ತೆ. ಯಾಕೆ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು. ಹಾಗಾಗಿ ಸೆಪ್ಟೆಂಬರ್ 10 ಬಳಿಕ ಮನವಿಯನ್ನು, ಅಂದರೆ ಎಲ್ಲ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಗೃಹ ಸಚಿವರಿಗೆ ಈ ಮನವಿಯನ್ನು ಮಾಡ್ತಾರೆ. ಯಾಕಂದರೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ರದ್ದತಿ ಮಾಡುವಂತಹ ತಮ್ಮ ಯೋಚನೆಯನ್ನು ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತ ಬಂದಾಗ ಗೋವಿಗೆ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನಮಾನ ಇದೆ, ಪೂಜ್ಯನೀಯ ಸ್ಥಾನಮಾನ ಇದೆ ಅನ್ನುವಂಥದ್ದು. ಜೊತೆಗೆ ಮತಾಂತರ ನಿಷೇಧ ಕಾಯ್ದೆ ರದ್ದತಿಯ ಬಗ್ಗೆಯೂ ಕೂಡ ಕೈ ಬಿಡಬೇಕು ಯೋಚನೆ ಅನ್ನುವಂಥದ್ದು. ಯಾಕಂದರೆ ಇದು ಹಿಂದೂ ಧರ್ಮಕ್ಕೆ ಮಾರಕ ಅನ್ನುವಂಥದ್ದು ಸ್ವಾಮೀಜಿಗಳ ವಾದ. ಜೊತೆಗೆ ಇದು ಹಿಂದಿನಿಂದ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಹೊರಗಡೆ ಬಂದಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಸ್ವಾಮೀಜಿಗಳು ಯಾವುದೋ ಒಂದು ರಾಜಕೀಯ ಪಕ್ಷದ ನಾಯಕನಿಗೆ ಒಂದು ಪ್ರಮುಖ ಹುದ್ದೆಯನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಆದರೆ ಒಂದು ಸಮಾಜದ ಪರವಾಗಿ ಅಥವಾ ಒಂದು ವಿಚಾರದ ಪರವಾಗಿ ಈ ಸ್ವಾಮೀಜಿಗಳೆಲ್ಲ ಹೊರಗಡೆ ಬಂದಿದ್ದಾರೆ. ನಾಟ್ ಓನ್ಲಿ ಕರಾವಳಿಯ ಸ್ವಾಮೀಜಿಗಳು ಅನ್ನುವಂಥದ್ದು ಹೇಳುವಂತಿಲ್ಲ, ಯಾಕಂದರೆ ಈ ಭಾಗದಲ್ಲಿ ಹುಬ್ಬಳ್ಳಿಯ ಭಾಗದಲ್ಲೂ ಕೂಡ 5 ಸ್ವಾಮೀಜಿಗಳು ಕೂಡ, ಪಂಚ ಮಠಾಧೀಶರು ಕೂಡ ಹೊರಗಡೆ ಬಂದಿದ್ದಾರೆ. ಅವರುಗಳು ಕೂಡ ಈ ಒಂದು ನಿರ್ಧಾರವನ್ನು ಖಂಡಿಸಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ವಿಚಾರ ಅಥವಾ ಈ ಒಂದು ಆಕ್ರೋಶಗಳು ಎಷ್ಟರ ಮಟ್ಟಿಗೆ ಹೋಗುತ್ತೆ, ನಿಜವಾಗ್ಲೂ ಕೂಡ ಇದಕ್ಕೆ ಬೆಲೆ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನು ಮುಂದಕ್ಕೆ ಕಾದು ನೋಡಬೇಕಾಗಿದೆ. ಇವೆಲ್ಲದರ ಜೊತೆಗೆ ನೇರವಾಗಿ ಸವಾಲನ್ನ ಪ್ರತಾಪ್ ಸಿಂಹ ಅವರು ಹಾಕಿದ್ದಾರೆ, ನೇರವಾಗಿ ಸವಾಲನ್ನ ಕಾಂಗ್ರೆಸ್ ಮುಖಂಡರು ಕೂಡ ಹಾಕಿದ್ದಾರೆ. ಎಮ್ಮೆಯನ್ನ ಕೋಣಗಳನ್ನ ನಾವುಗಳು ಕಡಿತೀವಿ, ಹಸುವನ್ನು ಕಡಿದ್ರೆ ಏನ್ ತಪ್ಪು ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಗಳು ಎಲ್ಲಿ ರಾಜಕೀಯ ಸೆಣಸಾಟಕ್ಕೆ ಅಥವಾ ರಾಜಕೀಯ ಸಂಘರ್ಷಕ್ಕೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ ಚರ್ಚೆ. ನಮ್ಮ ಜೊತೆ ಜಾಯ್ನ್ ಆಗಿರುವಂತಹ ಅತಿಥಿಗಳು ಕಾಂಗ್ರೆಸ್ನಿಂದ ಉದಯ ಆಚಾರ್ಯರು, ಬಿಜೆಪಿಯಿಂದ ಜಗದೀಶ್ ಅವರು, ಅದೇ ರೀತಿ ಹಿಂದೂ ಮಹಾಸಭದಿಂದ ಧರ್ಮೇಂದ್ರ ಅವರು, 3 ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಂಡಲ ನ್ಯೂಸ್ 24.